ಶಿವ ಶಿವ ಶಂಭೋ ವಿಶ್ವಾರಾಧ್ಯರು, ಹರ 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 ಶಂಭೋ ವಿಶ್ವಾರಾಧ್ಯರು, ವಿಶ್ವಾರಾಧ್ಯರು, ವಿಶ್ವಾರಾಧ್ಯರು. ಅಬ್ಬೆ ತುಮಕೂರು ಪಾವನ ನೆಲ, ಕಾಶಿ ರಾಮೇಶ್ವರದಂತೆ ಸರ್ವಶ್ರೇಷ್ಠ ಸ್ಥಳ. ಸಿದ್ಧಕುಲ ಚಕ್ರವರ್ತಿಗಳಾದ, ಸಿದ್ಧಾರೂಢರಾದ, ಅವಧೂತರಾದ ಚಿನ್ಮಯ ಸ್ವರೂಪ ವಿಶ್ವಜ್ಯೋತಿ ಘನಪಂಡಿತ ವಿಶ್ವಾರಾಧ್ಯರ ಪ್ರೀತಿಯ ತಾಣ. ಈ ಪಾವನ ಸನ್ನಿಧಿ ಭಕ್ತರು ಕರೆದರೆ ಗುರುಗಳು ಓ ಎನ್ನುವ ಮಹಾಸನ್ನಿಧಿ. ಯಾವ ಭಕ್ತರು ಬಂದು ಅಮಾವಾಸ್ಯೆ ಪೌರ್ಣಮಿಯಂದು ಇಲ್ಲಿ ಶಯನ ಮಾಡುತ್ತಾರೋ ಅವರ ಸರ್ವ ದೋಷ ನಿವಾರಣೆಯಾಗಿ ಮಹಾಭಾಗ್ಯ ಕರುಣಿಸುವ ಸನ್ನಿಧಿ. ಬೇಡಿ ಬಂದವರಿಗೆ ಸಂತಾನ ಭಾಗ್ಯ, ಆರೋಗ್ಯ ಭಾಗ್ಯ, ಲಗ್ನ ಭಾಗ್ಯ, ಮುತ್ತೈದೆ ಭಾಗ್ಯ ನೀಡಿ ಶತ್ರು ದೋಷ ಕಳೆಯುವ ಸನ್ನಿಧಿ. ಈ ಕ್ಷೇತ್ರದ ಹಿರಿಮೆ ಗರಿಮೆ ಕನ್ನಡ ನಾಡಿಗಷ್ಟೇ ಸೀಮಿತಗೊಳ್ಳದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಗೋವಾ ಎಲ್ಲೆಡೆ ಪ್ರಸಿದ್ಧಿ ಪಡೆದಿದೆ. ಮಹಾಶಿವರಾತ್ರಿಯಾದ ಐದನೇ ದಿನ ಈ ಪವಿತ್ರ ಧಾಮದಲ್ಲಿ ಲಕ್ಷಾಂತರ ಭಕ್ತರು ಕೂಡಿ ಜಾತ್ರೆ ರಥೋತ್ಸವ ನಡೆಯುವುದು ಅಮೋಘ, ಅದ್ಭುತ, ಅಪ್ರಮೇಯ. ಮತ್ತು ಶ್ರಾವಣ ಮಾಸದಲ್ಲಿ ಗೌಹಾರದಿಂದ ಅಬ್ಬೆ ತುಮಕೂರಿನವರೆಗೆ ಪಾದಯಾತ್ರೆ ಮಾಡುವುದು, ನೋಡುವುದು, ಅದರಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಮಹಾಭಾಗ್ಯ, ಸೌಭಾಗ್ಯ. ಇದಕ್ಕೆಲ್ಲ ಕಾರಣೀಪುರುಷರು ಗೌಹಾರದ ಹಿರೇಮಠದ ಚಂದ್ರಶೇಖರ ಶಾಸ್ತ್ರಿಗಳು ಹಾಗೂ ಶ್ರೀಮತಿ ಕಮಲಾಬಾಯಿಯವರ ಪುಣ್ಯ ಗರ್ಭ ಸಂಜಾತರಾದ ಶ್ರೀ 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 ಗುರು ಗಂಗಾಧರ ಶಿವಾಚಾರ್ಯರು. ಇವರು ಮೃದು ಮನಸ್ಸಿನ ಮಗುವಾಗಿದ್ದಾರೆ, ಮಲ್ಲಿಗೆಯ ನಗುವಾಗಿದ್ದಾರೆ, ಭಕ್ತರಿಗೆ ಭಾಗ್ಯವಾಗಿದ್ದಾರೆ, ಶರಣರಿಗೆ ಆಶ್ರಯದಾತರಾಗಿದ್ದಾರೆ, ದೀನರಿಗೆ ಬದುಕಾಗಿದ್ದಾರೆ, ಬಾಲರ ಜ್ಞಾನ ಜ್ಯೋತಿಯಾಗಿದ್ದಾರೆ, ಅನಾಥರ ಬಂಧುವಾಗಿದ್ದಾರೆ, ಕಲಾವಿದರ ಕಣ್ಮಣಿಯಾಗಿದ್ದಾರೆ, ಚಿನ್ನದ ಸೊಡರಾಗಿದ್ದಾರೆ, ಅಬ್ಬೆ ತುಮಕೂರಿನ ಹುಣ್ಣಿಮೆ ಚಂದ್ರಮನಾಗಿದ್ದಾರೆ, ಒಟ್ಟಿನಲ್ಲಿ ಭಕ್ತಿ ಬಾಂದಳದ ತಾರೆಯಾಗಿದ್ದಾರೆ. ಅಬ್ಬೆ ತುಮಕೂರು ಧರೆಯ ಮೇಲಿನ ಕೈಲಾಸವಾಗಲು ಕಾರಣೀಪುರುಷರಾಗಿದ್ದಾರೆ, ಹಸಿದು ಬಂದವರಿಗೆ ಅಮ್ಮನಾಗಿದ್ದಾರೆ, ದಾಸೋಹದ ದಾನಿಯಾಗಿದ್ದಾರೆ, ಶಿವಶಕ್ತಿಯ ತೇಜವಾಗಿದ್ದಾರೆ. ಭುವಿಯ ಬದುಕು ಹೇಗೆ ಬದುಕಿದರೆ ಚೆನ್ನ, ಸಾರ್ಥಕ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ, ಸಾಕ್ಷಾತ್ಕಾರವಾಗಿದ್ದಾರೆ ಶ್ರೀ 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 ಗುರು ಗಂಗಾಧರ ಶಿವಾಚಾರ್ಯರು. ಶರಣು ಶರಣು ದೀನ ಬಂಧು ಶ್ರೀ ಗಂಗಾಧರ ಶಿವಾಚಾರ್ಯ ಅಪ್ಪಾಜಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಜನ್ಮ ತಾಳಿರ್ತಕ್ಕಂತಹ ವಿಶ್ವಜ್ಯೋತಿ ವಿಶ್ವಾರಾಧ್ಯರು ಗೃಹಸ್ಥ ಬದುಕನ್ನ ಸಾರ್ಥಕವಾಗಿ ಬದುಕುವುದರ ಜೊತೆಗೆ ಉತ್ಕೃಷ್ಟವಾದ ಸನ್ಯಾಸ ಬದುಕನ್ನು ಕೂಡ ಬದುಕಿದಂಥವ್ರು. ಜೀವನದ ನಾಲ್ಕು ಆಶ್ರಮಗಳನ್ನ ಸಮರ್ಥವಾಗಿ ಬದುಕಿರ್ತಕ್ಕಂತಹ ಮಹಾಪುರುಷರು ಅಂತಂದ್ರೆ ವಿಶ್ವಜ್ಯೋತಿ ವಿಶ್ವಾರಾಧ್ಯರು. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯ
ಕೈಲಾಸನಾಥ, ಇದೇನಿ ವಿಪರೀತ? ಒಂದು ಕ್ಷಣ ತೂಗುಯ್ಯಾಲೆಯಂತೆ ಕೈಲಾಸವೇ ತೂಗಾಡಿತಲ್ಲ. ಗಿರಿಜೆ, ಈಗ ಭೂಮಿ ಅಧರ್ಮ, ಅನ್ಯಾಯ, ಅನಾಚಾರ, ಕಷ್ಟ, ನಷ್ಟ, ಸುಖ, ದುಃಖ, ದುಮ್ಮಾನಗಳ ಕೂಪವಾಗಿದೆ, ಪಾಪಗಳ ಗೂಡಾಗಿದೆ. ಅದು ಅಲ್ಲಿ ನೋಡು. ಕಾಪಾಡು ಪರಮೇಶ್ವರ, ಕಾಪಾಡು. ಹೇಳು ತಾಯಿ, ಹೇಳು. ಏಕೆ ಇಷ್ಟೊಂದು ಅಧೀರಳಾಗಿರುವೆ? ಗಾಯವೆಲ್ಲ ಕಂದಿದೆ, ಕಪ್ಪಿಟ್ಟಿದೆ, ಕಣ್ಣಾಲಿಗಳು ಕಳೆಗುಂದಿದೆ, ದೇಹ ಕೃಶವಾಗಿದೆ, ಧ್ವನಿ ನಡುಕುತ್ತಿದೆ. ಏನೆಂದು ಹೇಳಲಿ ಪರಮೇಶ್ವರ? ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ, ಭಕ್ತಿ ಶ್ರದ್ಧೆಗಳು ತುಂಬಿ ತುಳುಕುತ್ತಿದ್ದ ಭೂಖಂಡದ ನನ್ನೊಡಲು ಇಂದು ಅನಾಚಾರ, ಅತ್ಯಾಚಾರ, ಅಧರ್ಮಗಳಿಂದ ಭೂಮಿ ನರಕ ಸದೃಶವಾಗಿ ನನ್ನೊಡಲು ಬರಿದಾಗುತ್ತಿದೆ. ನೀನೇ ಕಾಪಾಡಬೇಕು. ಭೂದೇವಿಯ ಈ ಪರಿಸ್ಥಿತಿಯನ್ನು ನೋಡಿ ನಮ್ಮ ಮನಸ್ಸು ಖಿನ್ನವಾಗಿದೆ. ಧರೆಯಲ್ಲಿ ಜಪ, ತಪ, ಪೂಜೆ, ಯಾಗ, ಯಜ್ಞಗಳು ನಡೆಯದೆ ಭೂವಿ ಅಂಧಕಾರದ ಹಂದರವಾಗಿದೆ. ಈ ಭೂದೇವಿಯನ್ನು ರಕ್ಷಿಸುವ ಶಕ್ತಿ ಸಾಮರ್ಥ್ಯಗಳು ನಿನ್ನಲ್ಲಿರುವುದರಿಂದ ಈ ಹೊಣೆಯನ್ನು ನೀನೇ ಹೊರಬೇಕಾಗಿದೆ. ನಿಮ್ಮ ಇಚ್ಛೆಯಂತೆ ನಾನು ಶ್ರೇಷ್ಠ ಭರತ ಖಂಡದಲ್ಲಿ ಸಂತರು, ಶರಣರು, ಮಹಾತ್ಮರು, ಸಿದ್ಧರು, ಬುದ್ಧರು, ಪ್ರಬುದ್ಧರು, ದಾಸರು ಇವರೇ ತುಂಬಿರುವ ಪವಿತ್ರ ಭೂಮಿ ಕರುನಾಡಿನಲ್ಲಿ ನನ್ನ ಅಂಶವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಂಗಳ ಮುಹೂರ್ತದಲ್ಲಿ ಎಲ್ಲವೂ ನೆರವೇರಲಿದೆ. ಪರಮಾತ್ಮನ ಪಂಚಮುಖಗಳಿಂದ ಅವತರಿಸಿದ ಪಂಚಪೀಠಾಧೀಶ್ವರರಾಗಿ ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ, ಕೇದಾರ, ಕಾಶಿ ಪೀಠಸ್ಥರಾಗಿ ಅವತರಿಸಿ ಅದೇ ಪರಂಪರೆಯ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಭಗವತ್ಪಾದಂಗಳರವರು ಪೀಠದ 65ನೆಯ ಜಗದ್ಗುರುಗಳಾಗಿ ಧರ್ಮ ರಕ್ಷಣೆಗೋಸ್ಕರ ಸಂಚರಿಸುತ್ತಾ ಆಗಿನ ಗಯಾಪುರ, ಈಗಿನ ಗೋವಾರದಲ್ಲಿ ಬನ್ನಿ ಬಸವೇಶ್ವರರೆಂಬ ನಾಮದಿಂದ ವಿಜೃಂಭಿಸುತ್ತಿದ್ದಾರೆ. ಹೀಗಿರುವಾಗ ಒಮ್ಮೆ ಮುಸ್ಲಿಂ ರಾಜ ಇಬ್ರಾಹಿಂ ಬಾದ್ಶಾ ತನ್ನ ಸೈನ್ಯದೊಂದಿಗೆ ಗೌಹಾರ ಅರಣ್ಯಕ್ಕೆ ಬಂದು ಬೇಟೆಯಾಡುವಾಗ ರಾಜನಿಗೆ ಕಣ್ಣು ಕಾಣದಂತಾಗುತ್ತದೆ. ಆಗ ಒಬ್ಬ, ಇದು ಬನ್ನಿ ಬಸವೇಶ್ವರರ ತಪೋವನ, ಇಲ್ಲಿ ಪ್ರಾಣಿ ಹಿಂಸೆಗೆ ನೀವು ಮುಂದಾದ ಕಾರಣ ಕಣ್ಣು ಕಳೆದುಕೊಂಡಿರಿ, ಅವರ ಬಳಿ ಹೋಗಿ ಕ್ಷಮೆಯಾಚಿಸಿ ಎಂದು ಹೇಳುತ್ತಾನೆ. ಗುರುಗಳು ರಾಜನನ್ನು ಕ್ಷಮಿಸಿ ಮುಂದೆ ಇಂತಹ ತಪ್ಪು ಮಾಡಬೇಡಿ ಎಂದು ಅವರಿಗೆ ತಿಳಿ ಹೇಳಿ ದೃಷ್ಟಿ ದಯಪಾಲಿಸಿದರು. ಸಗರ ನಾಡಿನ ವೀರ ಬಸಂತರಾಯ ಅರಸರ ಏಕೈಕ ಮಗಳಾದ ಕುಮಾರಿ ಮಹಾದೇವಿ ಪ್ರಾರಬ್ಧ ಕರ್ಮದಿಂದ ಬಂದ ಕ್ರೂರ ಕಾಯಿಲೆಯಿಂದ ಒದ್ದಾಡುತ್ತಿದ್ದಳು. ಬನ್ನಿ ಬಸವೇಶ್ವರರು ಹಾಗೂ ಜೊತೆಗಾರ ಬಸವಣ್ಣ ಪಂಚಾಕ್ಷರ ಪವಿತ್ರವಾದ ಮಂತ್ರಜಲವನ್ನು ಕಡಿಸಲಾಗಿ ಮಹಾದೇವಿಯ ವ್ಯಾಧಿ ಬಿಟ್ಟು ಹೋಗಿ ಆಕೆ ಮತ್ತೆ ಸಶಕ್ತಳಾಗಿ ಸ್ಫುರದ್ರೂಪಿಯಾಗುತ್ತಾಳೆ. ಅರಸರು ತನ್ನ ಮಗಳ ವ್ಯಾಧಿಯನ್ನು ಯಾರು ಕಳೆಯುತ್ತಾರೋ ಅವರಿಗೆ ಅವಳನ್ನು ಮದುವೆ ಮಾಡಿಕೊಡುವುದಾಗಿ ಸಂಕಲ್ಪ ಮಾಡಿರುತ್ತಾರೆ. ರಾಜರ ಸಂಕಲ್ಪದಂತೆ ಮಹಾದೇವಿಯನ್ನು ಬಸವಣ್ಣನವರಿಗೆ ವಿವಾಹ ಮಾಡಿಸಿ ಮಠದ ಪರಂಪರೆಗೆ ನಾಂದಿ ಹಾಡಿದರು. ಶ್ರೀಮಾನ್ ಬಸವಣ್ಣನವರು ಗೌಹಾರ ಪಂಚಗೃಹ ತೋಪಕಟ್ಟಿ ಹಿರೇಮಠಕ್ಕೂ ಶ್ರೀಕಾರ ಹಾಕಿದ್ದರು. ಈ ದಿವ್ಯ ಪರಂಪರೆಯ ಮಹಾ ತೇಜಸ್ವಿಯೇ ನಮ್ಮ ಕಥಾನಾಯಕ ಶ್ರೀ ವಿಶ್ವಾರಾಧ್ಯರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಲ್ಲಿ ನೋಡಯ್ಯವ್ವ, ನೀಲಾಂಬಿಕೆ ತಾಯಿ ಎಷ್ಟು ಚಂದ ರಂಗೋಲಿ ಹಾಕಕತ್ತಾಳ. ಏನ್ ಹಾಕಿದ್ರೇನವ್ವ ಆ ರಂಗೋಲಿ ಮ್ಯಾಲ? ಮುದ್ದಾದ ಪಾದ ಇಟ್ಟು ನಡೆದಾಡೋ ಕಂದನ್ನ ಆ ಶಿವ ಇನ್ನೂ ಯಾಕೋ ಕರುಣಿಸ್ಲಿಲ್ಲ. ಆ ಬನ್ನಿ ಬಸವಣ್ಣ ಕಣ್ಣ ತೆಗೆದ್ರ ಕೊರಡು ಕೊನರ್ತದ, ಬರಡು ಹಯನಾಗ್ತದ.
ಸಂಹಾರ ಮಹದೇವ ಪೀಠದ ಜಗದ್ಗುರುದೇವ ವಾಸ ಗೌಹಾರ ಪುರದಾದಿದೇವ ಕಾಶಿ ಪೀಠದ ಜಗದ್ಗುರುದೇವ ವಾಸ ಗೌಹಾರ ಪುರದಾದಿದೇವ ಭಕ್ತರ ಭಾವದೊಳಿರುವ ಭಕ್ತರ ಭಾವದೊಳಿರುವ ಭಕ್ತಿಗೆ ಫಲವಾತ ಕೊಡುವ ಭಕ್ತಿಗೆ ಫಲವಾತ ಕೊಡುವ ಬನ್ನಿ ಬಸವ ನಿರುತದಿ ಕಾವ ಬನ್ನಿ ಬಸವ ನಿರುತದಿ ಕಾವ ಮಠವನ್ನು ಧರಿಸೋ ವಂಶ ದೀಪ ನೀ ನಾಗವ ತರಿಸೋ ವಿಶ್ವೇಶ್ವರ ಮತ್ತೆ ಬಾರೋ ವಿಶ್ವೇಶ್ವರ ಮತ್ತೆ ಬಾರೋ ವಿಶ್ವಕ್ಕಾಧಾರ ನೀ ಕೃಪೆ ತೋರೋ ವಿಶ್ವಕ್ಕಾಧಾರ ನೀ ಕೃಪೆ ತೋರೋ ಬನ್ನಿ ಬಸವ ನಿರುತದಿ ಕಾವ ಬನ್ನಿ ಬಸವ ನಿರುತದಿ ಕಾವ ಗೌಹಾರದ ಗುರುದೇವ ದೇವ ಗೌಹಾರದ ಗುರುದೇವ ಕಾಲ ಸಂಹಾರ ಮಹದೇವ ಕಾಲ ಸಂಹಾರ ಮಹದೇವ ರಾಚೋಟೇಶ್ವರ ಕೋಟಿ ಪುಣ್ಯ ಪಡೆದ ದಂಪತಿಗಳಾದ ಬನ್ನಯ್ಯ ಶಾಸ್ತ್ರಿ ನೀಲಾಂಬಿಕೆಗೆ ಪುತ್ರ ಸಂತಾನವಾಗಬೇಕೆಂದು ಆ ಶಿವ ಆಸೆಪಟ್ಟಿದ್ದಾನೆ. ಪಂಚಗೃಹ ತೋಪ ಕಟ್ಟಿ ಹಿರೇಮಠದ ವಂಶದಲ್ಲಿ ಜನನವಾಗಬೇಕೆಂದು ಆ ಶಿವನ ಇಚ್ಛೆಯಾಗಿದೆ. ಬಸವೇಶ್ವರ ಬನ್ನಿ ಬಸವೇಶ್ವರ ಧನ್ಯ ಧನ್ಯ ಬನ್ನಿ ಬಸವೇಶ್ವರ. ಪುತ್ರವತಿ ಭವ. ಏನಂದ್ರಿ ಗುರುಗಳೇ, ನನಗ್ ಸಂತಾನ ಪ್ರಾಪ್ತಿ ಆಗ್ತದ? ಇದು ಕರೆನ? ನೀಲಾಂಬಿಕೆ, ಸತ್ಯ. ಶ್ರೀ ಬನ್ನಿ ಬಸವೇಶ್ವರರ ಇಚ್ಛೆ ಇದು. ಕಾಶಿ ಪೀಠದ ಪಂಚಗೃಹ ತೋಪ ಕಟ್ಟಿ ನಮ್ಮ ಹಿರೇಮಠದಾಗ ಕೂಸಿನ ಸಂಕೇತಗಳು ಕಾಣಾಕತ್ಯಾವ. ಎಲ್ಲ ಶಿವನಿಚ್ಛೆ. ಆಯಿತು ಅವತಾರ ಪರಶಿವನ ಅವತಾರ, ಆಯಿತು ಅವತಾರ ಧರೆ ಬೆಳಗುವ ಅವತಾರ. ಬನ್ನಿ ಬಸವಾರ್ಯ ವರದ ಫಲವಿದು ಶಿವನ ಅವತಾರ, ಶಿವಶಕ್ತಿಯ ಅವತಾರ ಲೋಕ ಕಲ್ಯಾಣದ ಅವತಾರ, ಶಿವಶಕ್ತಿಯ ಅವತಾರ ಲೋಕ ಕಲ್ಯಾಣದ ಅವತಾರ. ನೀಲಾಂಬಿಕೆಯ ತವರಲ್ಲಿ ಹರುಷದ ಕೊನಲು,
ಬಂತು ತವರ ಸಿರಿಯ ಹಸಿರು ಗಾಜಿನ ಬಳೆಗಳು, ನೀಲಾಂಬಿಕೆಯ ತವರಲ್ಲಿ ಹರುಷದ ಹೊನಲು. ಬಂತು ತವರ ಸಿರಿಯ ಹಸಿರು ಗಾಜಿನ ಬಳೆಗಳು, ಸೀರೆ ಕುಬಸ ಉಡಿಯ ತುಂಬುವ ತವರಿನ ಉತ್ಸಾಹ, ಎಲ್ಲದಕ್ಕೂ ಚೋಟೇಶ್ವರರ ಕರುಣೆಯೇ ಪ್ರೋತ್ಸಾಹ, ಕರುಣೆಯೇ ಪ್ರೋತ್ಸಾಹ. ಉಲ್ಲಾಸದಿ ದಿನವಾರ ಮಾಸ ಕಳೆಯಿತು, ಆಗೊಮ್ಮೆ ಜಂಗಮನ ಪ್ರವೇಶವಾಯಿತು. ಉಲ್ಲಾಸದಿ ದಿನವಾರ ಮಾಸ ಕಳೆಯಿತು, ಆಗೊಮ್ಮೆ ಜಂಗಮನ ಪ್ರವೇಶವಾಯಿತು. ಭಿಕ್ಷೆ ತಂದ ನೀಲಾಂಬಿಕೆ ದಿವ್ಯ ಉದರದಿ, ಭಿಕ್ಷೆ ತಂದ ನೀಲಾಂಬಿಕೆ ದಿವ್ಯ ಉದರದಿ, ಜಂಗಮಗೆ ಪರಶಿವನ ದರ್ಶನವಾಯಿತು, ಜಂಗಮಗೆ ಪರಶಿವನ ದರ್ಶನವಾಯಿತು. ಹಿರೆ ಮಠದಿ ಹಬ್ಬದ ಸಡಗರ, ನೀಲಾಂಬಿಕೆ ಸೀಮಂತಕ್ಕೆ ಭಕ್ತರ ಸಾಗರ. ಗೌಹಾರದ ಹಿರೆ ಮಠದಿ ಹಬ್ಬದ ಸಡಗರ, ನೀಲಾಂಬಿಕೆ ಸೀಮಂತಕ್ಕೆ ಭಕ್ತರ ಸಾಗರ. ಆಟ ಪಾಠ ಕುಣಿತ ಹಾಡು ಹರುಷ ಅಪಾರ, ಆಟ ಪಾಠ ಕುಣಿತ ಹಾಡು ಹರುಷ ಅಪಾರ. ಇದನ್ನು ಕಂಡು ಮೂರು ಲೋಕದಿ ಹರ್ಷದ ಉದ್ಗಾರ, ಇದನ್ನು ಕಂಡು ಮೂರು ಲೋಕದಿ ಹರ್ಷದ ಉದ್ಗಾರ. ಮಠದಲ್ಲಿ ವಿಕ್ರಮ ನಾಮ ಸಂವತ್ಸರದಿ ಶಿವತೇಜದ ಜನನ, ಆಯಿತು ಭುವನ ಚೈತ್ರ ಶುದ್ಧ ತದಿಗೆಯಿಂದ ಪಾವನ. ದೇವ ವೃಂದದಿಂದ ನಭದಿಂ ಪುಷ್ಪಾರ್ಚನ, ನಮ ಶಿವಾಯ. ಧನ್ಯ ನಾಗರಾಜ, ಧನ್ಯ. ನಿನ್ನ ದರ್ಶನದಿಂದ ಪುನೀತರಾದೆವು. ಗುರುಗಳೇ, ಅಯ್ಯೋ ನನ್ನ ಬಂಗಾರ ಕಂದ, ಆ ಬನ್ನಿ ಬಸವಣ್ಣನ ಕೃಪೆಯಿಂದ, ನಮ್ಮ ಗುರುಗಳ ಕೃಪೆಯಿಂದ ನಿನಗೇನು ಆಗಿಲ್ಲಲ್ಲ. ಏನು ಆಗಲ್ಲ, ಯಾಕಂದ ಕಾಲ ಕಾಲದಿಂದ ಶಿವನ ಕೊರಳಲ್ಲಿದ್ದ ಈ ನಾಗಪ್ಪ ಶಿವನನ್ನ ಅಗಲಿ ಬಹಳ ದಿನ ಆಗಿತ್ತಲ್ಲ, ಅದಕ್ಕೆ ಇಲ್ಲಿಗೆ ಬಂದು ಆಡಿ ಹೊರಟೋದ. ನಾಗರಾಡಿದ ಈ ಬಾಲಕ ನಾಡನ್ನೇ ಆಳೀತು.
ನೀಲಾಂಬಿಕೆಗೆ ಮತ್ತೆ ಮಗುವಾಗೋ ಯೋಗ ಕೂಡಿ ಬಂತು. ಬಸವಲಿಂಗರಾಜನವು ಮಂಗಳ ಸಮಯದಿಯಾಗಿತ್ತು. ನೀಲಾಂಬಿಕೆಗೆ ಮತ್ತೆ ಮಗುವಾಗೋ ಯೋಗ ಕೂಡಿ ಬಂತು. ಬಸವಲಿಂಗರಾಜನವು ಮಂಗಳ ಸಮಯದಿಯಾಗಿತ್ತು. ಶುಕ್ಲ ಪಕ್ಷದ ಚಂದ್ರಮನಂತೆ ಇಬ್ಬರು ಬೆಳೆದರು. ಶುಕ್ಲ ಪಕ್ಷದ ಚಂದ್ರಮನಂತೆ ಇಬ್ಬರು ಬೆಳೆದರು. ವಿದ್ಯಾರ್ಚನೆಗೆ ರಾಚೋಟೇಶ್ವರರ ಸನ್ನಿಧಿಗೆ ಬಂದರು. ವಿದ್ಯಾರ್ಚನೆಗೆ ರಾಚೋಟೇಶ್ವರರ ಸನ್ನಿಧಿಗೆ ಬಂದರು. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ತ್ವಮೇವ ಬಂಧು ಸಖಾ ತ್ವಮೇವ. ತ್ವಮೇವ ಬಂಧು ಸಖಾ ತ್ವಮೇವ. ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ತ್ವಮೇವ ಸರ್ವಂ ಮಮ ದೇವ. ಶ್ರೀ ಬನ್ನಿ ಬಸವೇಶ ಕಾಪಾಡು ಜಗದೀಶ, ಜಗದ್ಗುರು ನೀನಾಗಿ ಧರೆಗಿಳಿದು ಬಾರ. ಶ್ರೀ ಬನ್ನಿ ಬಸವೇಶ ಕಾಪಾಡು ಜಗದೀಶ, ಜಗದ್ಗುರು ನೀನಾಗಿ ಧರೆಗಿಳಿದು ಬಾರ. ಬನ್ನಿ ಬಸವ, ಯಾಕೆ ತಂದೆ? ನಾನ್ ತಂದ ಪ್ರಸಾದ್ದಾಗ ಏನಾದ್ರೂ ಅಮಂಗಳ ಆಗೈತೇನ? ನೀನ್ ಯಾಕೆ ಪ್ರಸಾದ ಸ್ವೀಕರಿಸ್ತಿಲ್ಲ? ನೀ ಪ್ರಸಾದ ಸ್ವೀಕರಿಸದೆ ಹೊರತು ನಾನು ಈ ಸನ್ನಿಧಿಯಿಂದ ಕದ್ದಂಗಿಲ್ಲ. ಅಣ್ಣ, ಈ ಕಲ್ದೇವ್ರೆಂದಾದ್ರೂ ಎದ್ ಬಂದ್ ಪ್ರಸಾದ ಸ್ವೀಕಾರ ಮಾಡೋದುಂಟೇನು? ನೀ ಯಾಕೆ ಹಿಂಗ್ ಮಾಡ್ತಿದ್ದಿ? ಈ ಬನ್ನಿ ಬಸವ, ನಾನ್ ತನ್ ಪ್ರಸಾದ ಉಂಡೋದಿಲ್ಲ ಅಂದ್ರೆ ನನ್ ಯಾಕೆ ಎಡೆಯಿಡಬೇಕು? ಮನಸ್ಸಿನಾಗಿ ಇಷ್ಟಲಿಂಗವನ್ನ ಧ್ಯಾನಿಸದೆ ದಾಂಪಿಕತನದಿಂದ ಪೂಜೆ ಮಾಡಿ ಸಮಯ ಯಾಕೆ ಹಾಳು ಮಾಡ್ಬೇಕು? ಬನ್ನಿ ಬಸವ, ನೀನ್ ಈ ಪ್ರಸಾದ ಉಂಡೇ ಹೋದ್ರೆ ನನ್ ಮೇಲೆ ಆಣೆ ತಗೋ. ಈ ಪ್ರಸಾದ ಸ್ವೀಕರಿಸು, 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 ಸ್ವೀಕರಿಸು. ಮಕ್ಕಳಿಬ್ರು ವಿದ್ಯಾಭ್ಯಾಸದಾಗ ಬಹಳ ಚಲೋ ಅದಾರ. ವ್ಯಾಕರಣ, ಛಂದಸ್ಸು, ವಚನ ಬಹಳ ಶ್ರದ್ಧೆಯಿಂದ ಕಲ್ತಾರ. ಆದ್ರ ಶಿವಯೋಗಿಗಳ ಜ್ಞಾನದಾಹಕ್ಕೆ ಇಷ್ಟು ಸಾಕಾಗಲ್ಲವ. ಆದ್ದರಿಂದ ಒಟಿಗಳನ್ನ ವೀರಶೈವ ಆಗಮ ಹಾಗೂ ಸಂಸ್ಕೃತ ಅಭ್ಯಾಸಕ್ಕ ಕಾಶಿಪೀಠದ ಜಗದ್ಗುರುಗಳ ಸನ್ನಿಧಿಗೆ ಕಳಿಸಬೇಕು ಅಂತ ಆ ಶಿವನ ಪ್ರೇರಣೆ ಆಗೈತಿ. ಮಕ್ಕಳು ಈ ಚಿಕ್ಕ ವಯಸ್ಸಿನಾಗ ಅಷ್ಟು ದೂರ ಹೋಗಬೇಕು. ನೀಲಾಂಬಿಕೆ ಊರು ಬಿಡದ ಹೊರತು ಜ್ಞಾನ ಸಂಪಾದನೆ ಸಾಧ್ಯ ಆಗುವುದಿಲ್ಲ. ಇವರನ್ನ ಯಾರೆಂದು ತಿಳಿದಿ? ಮಹಾಜ್ಞಾನಿಗಳಾದ ಶ್ರೀ ಬಸವಲಿಂಗ ಶಾಸ್ತ್ರಿಗಳ ವಂಶದ ಕುಡಿಗಳು ಈ ಕೂಸುಗಳು. ಅವರ ಕತೆ ಹೇಳ್ತೀನಿ ಕೇಳಿ. ಇವರ ತಾತನವರಾದ ಪೂರ್ವಿ ಬಸವಲಿಂಗ ಶಾಸ್ತ್ರಿಗಳು ಕಾಶಿಯಲ್ಲಿ ಬ್ರಹ್ಮರಾಕ್ಷಸನಿಂದ 14 ವರ್ಷ ವಿದ್ಯೆ ಸಂಪಾದಿಸಿದ ಪ್ರಕಾಂಡ ಪಂಡಿತರು.
ಗಂವಾರದ ಅಮೃತೇಶ್ವರ ಪುರಾಣ, ಊರ್ತಿಯ ರೇವಣಸಿದ್ದೇಶ್ವರ ಪುರಾಣ, ಬಂಧನಾಳದ ವೃಷಭಲಿಂಗೇಶ್ವರ ಪುರಾಣ, ಗಂವಾರದ ಕಲ್ಯಾಣೇಶ್ವರ ಪುರಾಣ ಮುಂತಾದ ಅಮೂಲ್ಯವಾದ ಗ್ರಂಥಗಳನ್ನು ಬರೆದ ಮನೆತನದ ವಂಶಸ್ಥರು ಇವರು. ಚಿಂತಿ ಬಿಡು ತಾಯಿ, ಚಿಂತಿ ಬಿಡು, ನಿನ್ನ ಮಕ್ಕಳು ಜಗತ್ತಿನ ಅಂಧಕಾರವನ್ನು ಕಳೆಯುತ್ತಾರೆ. ಕಾಶಿ ಜಂಗಮವಾಡಿ ಪೀಠದ ಶ್ರೀಗುರುಗಳು, ಅಲ್ಲಿನ ಸಿಬ್ಬಂದಿಯವರು, ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳನ್ನ ಜೋಪಾನ ಮಾಡುತ್ತಾರೆ. ಕಾಶಿಪುರಾಧೀಶ್ವರಿ ಗಂಗಾ ನಮಃ, ಗಂಗಾದೇವಿ ನಮೋ ನಮಃ. ತರಲ ತರಂಗೇ ನಮೋ ನಮಃ. ದೇವಿ ಸುರೇಶ್ವರಿ ನಮೋ ನಮಃ. ವಿದ್ಯಾ ಪ್ರದಾಯಿನಿ ನಮೋ ನಮಃ. ಶಂಕರ ಮೌಲಿನಿ ನಮೋ ನಮಃ. ಪಾಪತಾಪಹರಿ ನಮೋ ನಮಃ. ಶಿವಜಟಾವಾಸಿನಿ ಗಂಗಾ ನಮಃ. ಗಂಗಾದೇವಿ ನಮೋ ನಮಃ. ವಿಶ್ವಾರಾಧ್ಯ ಬಾ. ಓಂ ನಮಃ ಶಿವಾಯ. ಬಸವಲಿಂಗ ಶಾಸ್ತ್ರಿ ನೀನು ಬಾ. ಇಂದಿಗೆ ನಿಮ್ಮ ವಿದ್ಯಾಭ್ಯಾಸ ಸಂಪೂರ್ಣವಾಯಿತು. ಕಾಶಿ ಪಂಡಿತರೆಂದು ಪ್ರಶಂಸೆಗೆ ಪಾತ್ರರೂ ಆದರೆ ಇನ್ನುಳಿದಿರುವುದು ಒಂದೇ, ಲೋಕಾನುಭವಕ್ಕೆ ಕಾಲಿಡುವುದು. ಶುಭವಾಗಲಿ. ದೀರ್ಘಾಯುಷ್ಮಾನ್ ಭವ, ಮೂರ್ಕಾಲ ಬಾಳಿ. ಗಂಗಿ ವಿಶ್ವಾರಾಧ್ಯರು ನೋಡಕ ನಂತರನೇ ಚಂದ ಕಾಣ್ತಾರೆ ಅನ್ಸುತ್ತಲ್ಲ. ಮಂಗೇನ ಮಸಳಿ ಇದ್ದಂಗ ಐತಿ, ಅವರು ದೇವ್ರಿದ್ದಂಗಿದಾರ. ಕಾಶಿಯಿಂದ ಸಕಲ ಶಾಸ್ತ್ರಗಳಲ್ಲಿ ಪಾರಂಗತರಾಗಿ ಬಂದ ನಮ್ಮಿರುವರಿಗೆ ರಾಜಮರ್ಯಾದೆಯಿಂದ ತಾವುಗಳು ಪುರಪ್ರವೇಶ ಮಾಡಿಕೊಂಡಿದ್ದನ್ನು ಕಂಡು ನಮಗೆ ಅತ್ಯಂತ ಆನಂದವಾಗಿದೆ. ಆದರೆ ಇದು ನಮ್ಮ ಕೀರ್ತಿಯಲ್ಲ, ಗಂವಾರದ ಕೀರ್ತಿ, ಗಂವಾರದ ಜನತೆಯ ಕೀರ್ತಿ. ಇದಕ್ಕೆ ಗುರುಗಳ ಆಶೀರ್ವಾದ ಹಾಗೂ ಬನ್ನಿ ಬಸವೇಶ್ವರರ ಅನುಗ್ರಹ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಗುರುಗಳೆಲ್ಲ
ಗುರುಗಳ ಪಾದಿಲ್ಲದವು. ನಿಂಗೂ ಒಳ್ಳೇದಾಗ್ಲಿ. ನಿಂದ್ರ ನಿಂದ್ರ ವಿಶ್ವಾರಾಧ್ಯರು ಬೀಳು ಬೀಳು. ಒಳ್ಳೇದಾಗ್ಲಿ. ಈಚೆ ಕಡೆ ಬಾ ಬಸವಲಿಂಗ ಶಾಸ್ತ್ರಿಗಳು. ಬನ್ನಿ ಬಸವೇಶ್ವರ ಒಳ್ಳೇದ್ ಮಾಡ್ಲಿ. ಹೇಳಿ ಹೇಳು. ನಡಿ ತಗೋ ತಗೋ ಕೋಲ್ ತಗೋ. ವಿಶ್ವಾರಾಧ್ಯ ಪಂಡಿತರಿಗೆ ಜೈ. ಬಸವಲಿಂಗ ಶಾಸ್ತ್ರಿಗಳಿಗೆ ಜೈ. ಯಾವ್ಯಾವ ಕಾಲದಾಗ ಏನೇನು ನಡಿಬೇಕೋ ಅದು ನಡೆದ್ರೆ ಚಂದ. ನಿಮ್ಮವ್ಗೆ ನಿಮ್ಮಿಬ್ರಿಗೂ ಲಗ್ನ ಮಾಡಿ ಕಣ್ತುಂಬ ನೋಡ್ಬೇಕನ್ನೋ ಆಸೆ ಆಗೈತಿ. ಅವನಿಚ್ಛೆ ಸಹಜವಾದ್ದೇ, ಅದರಲ್ಲಿ ಯಾವ ದೋಷವೂ ಇಲ್ಲ. ಆದರೆ ನಮಗೆ ಯಾವ ಬಂಧನವೂ ಬೇಡ. ಜ್ಞಾನ ಸಂಪಾದನೆಗೋಸ್ಕರ ಎಲ್ಲೆಲ್ಲ ಪಂಡಿತರು ಮಹಾತ್ಮರು ಇರುತ್ತಾರೋ ಅಲ್ಲೆಲ್ಲ ಸಂಚರಿಸಿ ಜ್ಞಾನವನ್ನು ಚಿತ್ತಬುತ್ತಿಯಾಗಿ ತುಂಬಿಕೊಳ್ಳೋ ಆಸೆ. ವಿಶ್ವಾರಾಧ್ಯ, ಅತ್ರಿ, ಕಶ್ಯಪ, ಗೌತಮ ಇವರೆಲ್ಲ ಲಗ್ನ ಆದಮೇಲೆ ಜ್ಞಾನ ವಿಜ್ಞಾನ ಎಲ್ಲ ಸಂಪಾದನೆ ಮಾಡಿ ಲೋಕ ಕಲ್ಯಾಣ ಮಾಡಲಿಲ್ಲೇನು? ಅಷ್ಟೇ ಅಲ್ಲದೆ ಭರತಖಂಡವನ್ನು ಸುಭಿಕ್ಷೆಯನ್ನಾಗಿಸಿ ಜಗತ್ತಿಗೆ ಆರಾಧಕರಾಗಲಿಲ್ಲೇನು? ತಂದೆ ತಾಯಿಯನ್ನು ತ್ಯಜಿಸಿ ನೀತಿ ಮಾರ್ಗವನ್ನು ಬಿಟ್ಟು ದೇಶ ತಿರುಗಿದರೇನು, ಕೋಶ ಓದಿದರೇನು ಎಂದ ನಮ್ಮ ನುಲಿಯ ಚಂದಯ್ಯನಿಗೆ ಸರಿಸಾಟಿ ಇಲ್ಲ ಎಂದ ನಮ್ಮ ಬಸವಣ್ಣನ ವಚನವನ್ನು ಕೇಳಿಲ್ಲೇನು? ಕ್ಷಮಿಸಿ, ಇನ್ನು ನಿಮ್ಮ ಮಾತಿಗೆ ನಾವು ಎದುರಾಡುವುದಿಲ್ಲ. ಮಾತಾಪಿತೃಗಳ ಇಚ್ಛೆಗೆ ನಾವು ಬದ್ಧ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಮನೆಯ ಗುರುಗಳ ಮದುವೆ ಬಹಳ ವೈಭವದಿಂದ ನಡೆಯಿತು. ಗೌವಾರ ಮಠದ ಶಿಷ್ಯವೃಂದಕ್ಕೆ ಯಲಗೋಡ ಮನೆತನದಿಂದ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ತಾವೆಲ್ಲರೂ ಪ್ರಸಾದವನ್ನ ಸ್ವೀಕರಿಸಿ ನಮ್ಮ ಸೇವೆಯನ್ನ ಸಾರ್ಥಕಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ವಿಶ್ವರಾಜ್ಯ ಮಹಾರಾಜ್ ಕೀ ಜೈ. ಬಸವಲಿಂಗ ಶಾಸ್ತ್ರಿಗಳಿಗೆ ಜೈ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನಾನು ನಿನ್ನ ಗಂಡನಾದದ್ದು, ನೀನು ನನ್ನ ಹೆಂಡತಿಯಾದದ್ದು. ಋಣಾನುಬಂಧ. ನಾನು ಸಣ್ಣವನಾಗಿದ್ದಾಗ, ನೀನು ಜೋಗೋರಿನಾಗ ಸಣ್ಣವಳಾಗಿದ್ದಾಗ, ನಮ್ಮ ಲಗ್ನ ವ್ಯವಹಾರ ನಡೆಯೋ ಮುಂಚೆ ನಿನ್ನ ನನ್ನ ಪರಿಚಯವಿತ್ತೆ? ಖಂಡಿತವಾಗ್ಲೂ ಇಲ್ಲ. ವಿಧಿ ನಮ್ಮಿಬ್ಬರನ್ನು ಒಟ್ಟಾಗಿ ಕೂಡ ಹಾಕೋ ತನಕ ನನಗಿದ್ರ ಕಲ್ಪನೆ ಸಹಿತ ಇರಲಿಲ್ಲ. ಬಸವಾಂಬಿಕೆ, ಒಂದೇ ಗಾಳಕ್ಕೆ ಸಿಕ್ಕ ಎರಡು ಮೀನುಗಳು ನಾವು. ಮುಂದ ಸಂಸಾರದ ಸಾಗರಕ್ಕೆ ಸಿಕ್ಕಿ ಒದ್ದಾಡೋದಷ್ಟೇ ಉಳಿದಿರು. ಸಂಸಾರ ಸಾರ ಕ್ಷಣಿಕ. ನೀವು ಹೇಳ್ದಂಗ, ನೀವು ಮಾಡು ಅಂದಂಗ, ನಿಮ್ಮ ನೆರಳಾಗ ಅನುಸರಿಸೋದಷ್ಟ ನನಗೆ ಈಗ ತಿಳಿದಿರೋದು. ನಿಜ 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 ದನಿ 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 ಗಮ ಪನಿ ಸರಿ ಸನಿ ಸಾ ನಿಧಪ. ನಿಜ 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 ದನಿ 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 ಗಮ ಪನಿ ಸಗರಿ ಮಗರಿ ಸನಿ ಸಾ. ಬಸವಾಂಬಿಕೆ, ಈ ಹೂವಿದೆಯಲ್ಲ, ಇದು ಸಂಸಾರದ ಸುಖಭೋಗಗಳಂತೆ. ಈ ಪಾರಮಾರ್ಥಿಕ ಜೀವನ ಇದೆಯಲ್ಲ, ಅದು ಈ ರುದ್ರಾಕ್ಷಿ ಇದ್ದ ಹಾಗೆ. ಈ ಹೂವಿನ ಅಂದ ಚಂದ ಗಂಧ ಗಮಲು ಎಲ್ಲ ಮುಂಜಾನೆವರೆಗೂ, ಕೇವಲ ಮುಂಜಾನೆವರೆಗೂ, ಕ್ಷಣಿಕ. ಆದರೆ ಈ ರುದ್ರಾಕ್ಷಿಯ ಶಕ್ತಿ
ನಿತ್ಯ ನಿರ್ಮಲ. ಜಪತೋ ನಾಸ್ತಿ ಪಾತಕಂ. ನಾವು ಮಾಡಿದ ಕರ್ಮಗಳನ್ನು ಈ ರುದ್ರಾಕ್ಷಿ ಕಳೆದು ಇಹಪರದಲ್ಲೂ ಶಾಶ್ವತವಾದ ಶಿವಪದವನ್ನು ನೀಡುತ್ತದೆ. ಆದ್ದರಿಂದ ಐಹಿಕ ದೈಹಿಕ ಸುಖಗಳಿಗಾಗಿ ಕಾತುರರಾಗಿ ಹಾತೊರೆಯಬಾರದು. ದೇಹಗಳು ದೂರಾಗಿರಬೇಕು, ಮನಸ್ಸುಗಳು ಒಂದಾಗಿರಬೇಕು. ಈ ಮಾಂಸದ ಮುದ್ದೆಯ ಇಚ್ಛೆಗಾಗಿ ಮೆಚ್ಚಿ ಬಂದವಳಲ್ಲ ನಾನು. ಈ ಕ್ಷಣಿಕ ಸುಖದ ಬಯಕೆಯೂ ನನಗಿಲ್ಲ. ನಿಮ್ಮಿಂದ ಬ್ರಹ್ಮಾನಂದದ ಕೈವಲ್ಯ ಪಡಿಬೇಕು ಅನ್ನೋದ ನನ್ನ ಆಸೆನೂ ಆಗೈತಿ. ನಮ್ಮಿಬ್ಬರ ದಾರಿ ಹಿಂಗ ಸದಾ ಒಂದಾಗಿರಬೇಕು. ನಮ್ಮಿಬ್ಬರ ಉಸಿರು ನಿಲ್ಲೋ ಗಂಟ ಅದೆಂದು ಕವಲೊಡಿದೆ ಇರಲಿ. ಇದು ನೆರವೇರಲಿ ಅಂತ ನನಗೆ ಆಶೀರ್ವಾದ ಮಾಡಲಿ. ಇಲ್ಲಿಗೆ ನಮ್ಮ ಲಗ್ನದ ಬಂಧನ ಕಳಿತು. ಮುಂದೆ ನಮ್ಮ ಪಯಣ ವಿಶ್ವಕಲ್ಯಾಣದ ಕಡೆಗೆ. ಮಹಾನ್ ಘನ ಪಂಡಿತ ವಿಶ್ವಾರಾಧ್ಯರನ್ನು ಹಾಗೂ ಬಸವಲಿಂಗ ಶಾಸ್ತ್ರಿಗಳನ್ನು ನೋಡಬೇಕೆನಿಸಿದೆ. ಈಗಿಂದೀಗಲೇ ನೀವು ಗಂವಾರಕ್ಕೆ ಹೋಗಿ ಘನ ಪಂಡಿತ ವಿಶ್ವಾರಾಧ್ಯರು ಹಾಗೂ ಬಸವಲಿಂಗ ಶಾಸ್ತ್ರಿಗಳನ್ನು ಇಲ್ಲಿಗೆ ಕರೆತನ್ನಿ. ಸನ್ನಿಧಿಯವರ ಅಪ್ಪಣೆ ಕೊಡ್ಸಾರ ಅಂದಮೇಲೆ ನಾವು ಎದುರಾಡೋದುಂಟ. ಅಲ್ದ ವಿಶ್ವಾರಾಧ್ಯರು ಬಸವಲಿಂಗ ಶಾಸ್ತ್ರಿಗಳು ಗುರುಗಳ ಆಜ್ಞೆ ಆಗೈತೆ ಅಂದ್ ಕೂಡ್ಲೆ ಶಿರಬಾಗಿ ಸಿದ್ಧವಾಗಿ ಹೊರಟು ನಿಂತಾರ. ಇವರಲ್ಲಿ ಹೋಗಿ ವಿದ್ಯಾದಾನ ಮಾಡಬೇಕು ಅಂತ ಸನ್ನಿಧಾನದ ಇಚ್ಛೆ ಆಗೈತಿ. ಮೊನ್ನೆ ಲಗ್ನ ಆಗಿ ಹೊಸ ಸಂಸಾರ ಪ್ರಾರಂಭ ಆಗೈತಿ. ಇಷ್ಟರಾಗಿ ಇವ್ರುಗಳು ಮಡದಿರ್ನ ಬಿಟ್ಟು ಊರ್ ಬಿಟ್ಟು ಹೋಗದ. ಬಂದ ಇಂಥ ಅವಕಾಶನ ಕೈ ಚೆಲ್ಲಿ ಗುರುಗಳ ಅವಕೃಪೆಗೆ ಕಾರಣ ಆಗಬೇಕೇನು? ನಾವು ಕಲಿತ ವಿದ್ಯೆ ನಾಲ್ಕು ಮಂದಿ ಕಲಿಸಿದ್ರೆ ದೀಪದಿಂದ ದೀಪ ಬೆಳಗ್ದ ಹಾಗೆ ಇಡೀ ವಿಶ್ವವೇ ಜ್ಞಾನದ ಮಹಾಮನೆಯಾಗತ್ತೆ. ಜ್ಞಾನದ ಬೆಳಕು ಹರಡಿದ್ರೆ ಈ ಭುವಿಯಲ್ಲಿ ಶ್ರದ್ಧಾ ಭಕ್ತಿ ಧರ್ಮಗಳು ತಲೆಯೆತ್ತಿ ನಿಲ್ಲತ್ತೆ. ನಮಗೆ ಲೋಕ ಕಲ್ಯಾಣ ಮುಖ್ಯವೇ ಹೊರತು ಲೌಕಿಕ ಜೀವನವಲ್ಲ. ಶಿವ ನಿಮಗೆ ಒಳ್ಳೆಯದು ಮಾಡಲಿ. ವಿಶ್ವಾರಾಧ್ಯ ಬಸವಲಿಂಗ ಶಾಸ್ತ್ರಿ, ದಕ್ಷಿಣ ಭಾರತದ ಕರ್ನಾಟಕದ ಈ ಭಾಗದಲ್ಲಿ ವೀರಶೈವ ಧರ್ಮಕ್ಕೆ ಅನೇಕ ತೊಂದರೆಗಳಾಗುತ್ತಿವೆ. ಒಂದು ಕಡೆ ಬಹಮನಿ ಸುಲ್ತಾನರ ಉಪಟಳ, ಇನ್ನೊಂದೆಡೆ ಆದಿಲ್ ಶಾಹಿ ಅರಸರಿಂದ ಕಿರುಕುಳ, ಮತ್ತೊಂದೆಡೆ ನಿಸಾಮರ ದಬ್ಬಾಳಿಕೆ, ಮಗದೊಂದೆಡೆ ನಾಸ್ತಿಕರಿಂದ ತೊಂದರೆ. ಹೀಗಾಗಿ ವೀರಶೈವರಲ್ಲಿ ಆತಂಕದ ಭಾವನೆಗಳು ಮೂಡಿವೆ. ಅಲ್ಲದೆ ಅನೇಕರು ಬಲವಂತಕ್ಕೆ ಮತಾಂತರಗೊಳ್ಳುತ್ತಿದ್ದಾರೆ. ಈ ರೀತಿ ಎಲ್ಲಾ ತೊಂದರೆಗಳ ಕಂದಕದಲ್ಲಿ ಸಿಲುಕಿ ವೀರಶೈವ ಧರ್ಮ ನಲುಗುತ್ತಿದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಆ ಪರಶಿವನೇ ನಿಮ್ಮನ್ನು ಜ್ಞಾನ ಕೇಸರಿಗಳನ್ನಾಗಿ ಇಲ್ಲಿಗೆ ಕಳುಹಿಸಿದಂತಿದೆ. ಕಾರಣ ತಾವುಗಳು ಈ ಉಜ್ಜಯಿನಿ ಪೀಠದಲ್ಲಿ ಕೆಲವು ಕಾಲ ತಂಗಿದ್ದು ಭಕ್ತರಿಗೆ ಪಾಠ ಪ್ರವಚನಗಳನ್ನು ಮಾಡಿ ತಮ್ಮ ಆಜ್ಞೆಯನ್ನು ಶಿರಸಾ ವಹಿಸಿ ಪಾಲಿಸುತ್ತೇವೆ. ಉಜ್ಜಯಿನಿಗೆ ಹೋದ ನನ್ನ ಪತಿ ದೇವರು ಹಾಗೂ ನನ್ನ ಮೈದು ನರರ ನೆನೆದು ನಮ್ಮತ್ತಿ ಮೂರು ದಿನದಿಂದ ಒಂದು ಹಿಡಿ ಅನ್ನವನ್ನು ಸೇವಿಸಿದೆ. ನಿರಂತರವಾಗಿ ನಡೀತಾ ಇರೋ ಅವರ ಲಿಂಗ ಪೂಜೆನ ಕಂಡು ನನಗೆ ಬಹಳ ಆತಂಕ ಆಗೈತಿ. ಯಾರ ಸರಿಯೂ ಮಾತಾಡವಲ್ಲರು. ದೇಹದ ಪರಿಸ್ಥಿತಿಯಂತೂ ದಿನೇ ದಿನೇ ಕೆಡುತ್ತಾ ನಡೆದಿದೆ. ಬನ್ನಿ ಬಸವೇಶ, ಕಾಶಿ ವಿಶ್ವನಾಥ, ಇನ್ನು ನಾಲ್ಕೊಪ್ಪತ್ತು ನಮ್ಮ ಅತ್ತೆಯವರು ತಲೆಯ ಮೇಲಿರಲೆಂದು ಬೇಡಿಕೊಳ್ಳುತ್ತೇನೆ. ಡಿ
ಇದ್ರಾಗ ತೀರ್ಥ ಪ್ರಸಾದ ಐತಿ, ನಿಮ್ ಅತ್ತೆಯವ್ರಿಗೆ ಕೊಡುತ್ತಾಯಿ. ಆದ್ ಕೊಡ್ರಿ. ಅತ್ತೆವ, ನಿಮ್ ಧ್ಯಾನದಿಂದ ಎಚ್ಚರ ಆಗ್ರಿ. ಮಾವನವರು 3 ದಿವಸದಿಂದ ಪ್ರಸಾದ ತರಕತ್ತಾರ. ಇವತ್ತಾದ್ರೂ ಸ್ವಲ್ಪ ಪ್ರಸಾದ ಉಂಡ್ರಲ್ಲ ಅತ್ತೆವ. ಪಂಚಗ್ರಹತೋಪ ಕಟ್ಟಿ ಹಿರೇ ಮಠದ ಹಿರೇ ಭಾರ ಹೊತ್ತು ಅನ್ನಪೂರ್ಣೆಯಾಗಿ ಸದಾ ಪೂರ್ಣೆಯಾಗಿ ಅಮರಳಾದಳು ತಾಯಿ ನೀಲಾಂಬಿಕೆ. ಅಮರಳಾದಳು ತಾಯಿ ನೀಲಾಂಬಿಕೆ, ಅಮರಳಾದಳು ತಾಯಿ ನೀಲಾಂಬಿಕೆ. ಉಜ್ಜಯಿನಿ ಪೀಠದಂತೆ ಗಂವಾರ ಮಠದಲ್ಲಿಯೂ ನೀವು ಜ್ಞಾನದಾಸೋಹವನ್ನು ಮಾಡಿರಿ. ನಿಮ್ಮ ಜ್ಞಾನ ಅಖಂಡ ಜ್ಯೋತಿಯಂತೆ ಬೆಳಗಲಿ. ವಿಶ್ವವನ್ನೇ ಬೆಳಗಲು ನಿಂತಿರುವ ನಿಮಗೆ ಆ ಶಿವನೇ ಎಲ್ಲವನ್ನೂ ಕೊಡುತ್ತಾನೆ. ಧನ್ಯೋಸ್ಮಿ ಗುರುದೇವ. ಇದರಲ್ಲಿ 12 ಉತ್ಪತ್ತಿಗಳಿವೆ. ಮಹಾಪ್ರಸಾದ. ಸ್ವಲ್ಪ ತಾಳಿ. ಎಲ್ಲಿ ಆ 12ರಲ್ಲಿ 10 ನನಗೆ ಕೊಡಿ. ಈ 10 ನನ್ನವು, ಆ 2 ನಿಮ್ಮವು. ಅರ್ಥವಾಗಲಿಲ್ಲ ಗುರುದೇವ. ಬಸವಲಿಂಗ, ನಿಮಗೆ 12 ಸಂತಾನಗಳಾಗುತ್ತದೆ. ಅದರಲ್ಲಿ 10 ನಷ್ಟವಾಗುತ್ತವೆ. ಉಳಿದಿಬ್ಬರು ನಿಮ್ಮ ಹಿರೇಮಠದ ಜ್ಞಾನ ಜ್ಯೋತಿಗಳಾಗಿ ಬೆಳಗುತ್ತಾರೆ. ಎದಕ್ ಓದಿರ್ತಿ ಹಂಗ ಹುಚ್ಚನ ಓದಿರ್ದಂಗ? ನಾ ಎಲ್ಲಾರು ಓಡ್ ಹಾಕಿನೇನ್ ಚಾಲು ಮಾಡ್ಬಿಡ್ತಾನ ಮುಂಜಾಲ್ ಗ್ಯಾಂಗಿ ಗ್ಯಾಂಗಿ ಅನ್ಕೊಂತ. ಹೌದಲ್ಲಿ ನನಗೆ ಗೆಂಗಿ ಗೆಂಗಿ ಅಂತ ಹುಚ್ಚಿನ ಆಯ್ತರ ಬಡ್ಕತೀನಿ ಕೇಳ್ಕತೀನಿ ನಿನಗನಿಸ್ತೈತಿ, ಯಾಕಂದ್ರ ನನ್ನ ಕಣ್ಣಿಲ್ಲ ನೋಡು ಅದಕ್ಕೆ. ಅಯ್ಯೋ ಶಿವನ, ಇವನ್ ಕೂಡ ನಾನು ಬಾಳ್ವೇನಾರ ಹೆಂಗ್ ಮಾಡ್ಲಿ ಇರ್ತೀನಿ. ಅಚ್ಚಿಗ ಹಾಳ್ ಬಾವಿಗಾರ ತಳ್ಳಿ ಸಾಯಾಗ ಮಾಡ್ಲಿಲ್ಲ. ಗಂಗಿ ಎಲ್ಲ ಹಾಳ್ ಬಾವಿ ಬುದ್ಧ ಸತ್ತೋಬ್ರು. ಅಯ್ಯೋ ನಿನ್ನ ಮಾರಿಗೆ ಮಣ್ಣು ಹಾಕ್ಲಿ. ಮತ್ತೆ ಇನ್ನೇನೆ, ಮತ್ತೆ ನಾನು ನಿನಗ ಯಾವ್ದ್ರಲ್ಲಿ ಕಡಿಮೆ ಮಾಡಿದೀನಿ ಹೇಳೆ. ಅಯ್ಯಯ್ಯೋ, ನಿನ್ ಕೋಲಿಂದು ನಿನ್ ಕೈಯಿಂದ ಕಾಟ್ ನನ್ನ ಕೈಯಾಗ ಸಹಿಸಾಕ ಆಗ್ವಲ್ದಪ್ಪ. ಗಂಗೆ, ಇದೇನಿದು ಗಬ್ಬು ಗಟ್ಟರ್ ನಾತ ಓಡ್ಲೇಕತ್ತದೆ? ಯಾರಾದ್ರೂ ಬಂದರೇನೋ? ಯಾರು ಬಂದಿಲ್ಲಗ. ಅಲ್ಲ, ಮೂಗಿನ್ಯಾಗ ಅಷ್ಟು ಕಂಡು ಹಿಡಿದ್ ಬಿಡ್ತಿ ಏನ? ಲೇ ನನ್ನ ಮಾವನ ಮಗಳ, ನನ್ ಮೂಗ ಅಂದ್ರೆ ಏನ್ ಅನ್ಕಂಡಿ? ಬರೀ ವಾಸನೆಯಾಗ ಪರೀಕ್ಷೆ ಮಾಡಿ ಯಾವ್ಯಾವ ಭಾಗದಲ್ಲಿ ಏನೈತಿ ಬಂದಿರೋದು ಪ್ರಾಣಿನ ಮನುಷ್ಯನ ಅನ್ನೋದನ್ನ ನಾನು ಹೇಳ್ತೇನೆ. ಈಗ ಬಂದಿರೋದು ನಮ್ಮ ಕಂಠ ಹೌದಲ್ಲೋ? ಆಹಾ, ಎಲ್ಲ ಬದ್ಮಾಸ್ ನನ್ ಮಗನ ಕಣ್ಣಿಲ್ದಿದ್ರು ಬರೀ ಮೂಗನಾಗ ಕುಡ್ತಿರ್ತಾನೆ ಅವನು. ಅವನ ಬರ್ಡೇ ಮಗ. ಅಯ್ಯಯ್ಯಯ್ಯ,
ನಿನ್ನ ಕೈಗೆ ಕೈ ಯಾವ್ದು ಕಾಲ್ ಯಾವ್ದು ಅಂತ ಗೊತ್ತಾಗುದಿಲ್ಲ, ದನ ಮಾಡ್ದಂಗ ಮಾಡ್ತಾನ. ನಾನೇನ್ ಮಾಡ್ಲಿ, ನನ್ ಕಣ್ ಕಾಣಂಗಿದ್ರ ನನ್ ಕೈ ಓತಿತ್ತು. ಅವಕಾಶ ಎರಡು ಹಾಲ್ ತಗೊಂಡು ಹರಿಯಾಗ್ ಬರ್ಬೇಕು ನೋಡಮ್ಮ. ಈಕೆ ಏನ್ ಹರಿಯಾಗ್ ಬರ್ಬೇಕು? ಅಯ್ಯ, ಸೋರೆಕಾಯಿ, ಹಾಗಲಕಾಯಿ, ಚೌಳಿಕಾಯಿ, ಬೆಂಡಿಕಾಯಿ. ನಿನ್ನ ಮಾತು ನಡಕ್ ಬಿಟ್ಟು ಬರೀವಣ. ಲೇತಮ್ಮ ನಾ ಬರ್ತೇನೆ ತಗೋ. ಬೆಂಡಿಕಾಯಿ ಹರಿಯಾಕ ಕೂಲಿ ಎಷ್ಟ್ ಕೊಡ್ತಿ? ಎರಡು ಮ್ಯಾಗ್ ಒಂದು. ಎರಡು ಮ್ಯಾಗ್ ಒಂದ್ ಅಂದ್ರ ಮಾವ, ಎರಡು ಪಾವಲಿ ಮ್ಯಾಲ ಇನ್ನೊಂದು ಸೇರಿಸಿ ಮೂರು ಪಾವಲಿ ಕೊಡ್ತೀನಿ. ಅಷ್ಟೇ ಅಲ್ಲಲೇ ಮಾವ, ಬೇಕಾದ್ರೆ ಕಳಿಸೋವಾಗ ಮ್ಯಾಲ ಹಾಕಿ ಕಳಿಸ್ತೀನಿ. ಅಯ್ಯೋ, ಹಂಗೆಲ್ಲ ಅಪಾರ್ಥ ಮಾಡ್ಕೋಬೇಡ್ಲೇ ಮಾವ, ಕಳಿಸೋವಾಗ ಅಯ್ಯ. ಈಕೆ ಒಬ್ಬಾಕಿನ ಎಣ್ಣೆನು, ಬೇರೆ ಯಾರು ಎಣ್ಣೆ ಇಲ್ಲೇನು? ಊರ್ನಾಗ ಯಾರು ಹುಡ್ಕೋತೀನಿ. ಕಂಡು ಕಾಣ್ಲಿಕ್ಕರು ಕೈ ಕೆಲಸ ಬಾಳ ಚಲೋ ನೋಡ್ರಿ. ಅಲ್ಲ, ಹೊರಗೆ ಹೋಗಿ ಎರಡು ದುಡ್ಮಿ ಮಾಡ್ಕೊಂಡು ಬಂದು ಹೊಟ್ಟಿಗೆ ಅನ್ನ ಹಾಕೊಂಡು ಅನ್ನೋದಿಲ್ಲ ನೀನ್ ಅಂತ. ನಾರಿ ಏನ್ ಮಾಡ್ಲಿ, ತಲೆ ಕೆಟ್ಟು ಎಲ್ಲಾರು ಓಡ್ ಹೋದ್ನಿ ಅಂದ್ರೆ ಏನ್ ಮಾಡ್ತೀಯೋ ಜೋಕುಮಾರ? ನೀನ್ ಹೋದ ದಾರಿಗೆ ಅಡ್ಡ ನಿಂತ್ಕೊಂಡು ಅವ್ವಾ 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 ಅಲ್ಪ ಬಾಯಿ ಮಾಡ್ಕೊಂಡು ಎಳ್ಳು ನೀರು ಬಿಟ್ಟು ಉರ್ಲ ಹಾಕೊಂಡು ಸಾಯ್ತೀನಷ್ಟೇ. ಸಾಯ್ತಿ, ಸಾಯ್ದಂಗ ಇನ್ನೇನು ಮಾಡ್ತಿ? ನೀ ಉರ್ಲ ಹಾಕೊಳ್ಳೋದು ಬೇಡ, ನರ್ರಾಂಡಿ ಆಗೋದು ಬೇಡ. ನಡಿ ಉಣ್ಣಾಕ. ನಡಿ ಈ ಕಡೆ. ಅಲ್ಲಿ ಲೊಂಟಿ. ಇದಾದ್ಮೇಲೆ ಅದಲ್ವಾ ಬಾರ ನೀನ. ಅದಾದ್ಮೇಲೆ ಇದ ವೀರಶೈವ ಧರ್ಮದ ಸಾರ ಸರ್ವಸ್ವವನ್ನು ತಿಳಿ ಹೇಳಿ ಅರಿವು ಮೂಡಿಸಿ ಆ ಮೂಲಕ ಮತೋದ್ಧಾರಕ್ಕೆ ಶ್ರಮಿಸಬೇಕಾದ ಜರೂರಿ. ಉಜ್ಜಯಿನಿ ಪೀಠದಂತೆ ಗವ್ವಾರ ಮಠದಲ್ಲಿಯೂ ನೀವು ಜ್ಞಾನದಾಸೋಹವನ್ನು ಮಾಡಿರಿ. ನಿಮ್ಮ ಜ್ಞಾನ ಅಖಂಡ ಜ್ಯೋತಿಯಂತೆ ಬೆಳಗಲಿ. ವಿಶ್ವವನ್ನೇ ಬೆಳಗಲು ನಿಂತಿರುವ ನಿಮಗೆ ಆ ಶಿವನೇ ಎಲ್ಲವನ್ನು ಕೊಡುತ್ತಾನೆ. ಗಂಗೆ, ನಮ್ಮ ವಿಶ್ವಾರಾಧ್ಯರು ನಮ್ಮೂರಾಗ ಸಂಸ್ಕೃತ ಶಾಲೆ ನಡೆಸಕತ್ತಾರೆ. ನಾಯ್ಕಲ್ ಗ್ರಾಮ, ಏ ಊರು, ಕಲಿಕೇರಿ ಗ್ರಾಮಗಳಲ್ಲಿ ಶಾಲೆಗಳನ್ನ ಪ್ರಾರಂಭಿಸಿದ್ರು. ಹೌದ್ರಿ, ನಮ್ಮ ಮುತ್ಯಾರು ಸಾಕ್ಷಾತ್ ಶಿವನೇ. ನಿಮಗೊಂದು ವಿಷಯ ಗೊತ್ತೈತಿ, ನಮ್ಮ ಮುತ್ಯಾರು ಗವರ್ಮೆಂಟ್ ಶಾಲೆ ಐತಲ್ಲ ಅದನ್ನ ಬಸವಲಿಂಗ ಶಾಸ್ತ್ರಿಗಳಿಗೆ ಒಪ್ಪಿಸಿ ಬಸಮ್ ತಾಯಿ ಕೂಡ ಅವರು ಕೂಡಿ ಶಾಖಾಪುರಕ್ಕೆ ಹೊರಟ್ರು. ಅಯ್ಯೋ ಶಿವನೇ, ಅಪ್ಪ ಅವರು ಕೆಲಸ ಮಾಡಕತ್ತಾರೆ. ಅಪ್ಪ ಅವರ, ಅಪ್ಪ ಅವರ ಏನೋ ಸಿದ್ದರಾಮ ಅವನು ಬಿಸ್ಲಾಗ್ ದುಡಿಲಿಕ್ಕೆ ಹಚ್ಚಿ ನೀವು ಬಿಸ್ಲಾಗ್ ದುಡಿಲಿಕ್ಕೆ ಹಚ್ಚಿರಲ್ರಿ. ಚಲೋ ಏನ್ರಿ ಇದು? ನಾವೆಲ್ಲ ಇಲ್ಲೇನು, ಹೋಗಿ ಮರದ ಕೆಳಗೆ ಕೂಡ್ರಿ, ನೆರಳೆ ಐತಿ. ನಾವು ಕೆಲಸ ಮುಗಿಸ್ ಬರ್ತೀವಿ, ಹಂಗೆ ನಿಮ್ಗೆ ಅನುಷ್ಠಾನ ಮಾಡ್ಲಿಕ್ಕೆ ಅಣಿ ಮಾಡ್ಕೊಡ್ತೀವಿ. ಸಿದ್ದರಾಮ, ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಅಂತ ಮಾತು ಕೇಳಿಲ್ವಾ ನೀನು? ಆ ದುಡಿಯಕ್ ನಾನಾದ್ರೇನು, ಅವಳಾದ್ರೇನು, ನೀನಾದ್ರೇನು, ಅವನಾದ್ರೇನು, ಈ ಭೂಮಿ ಮೇಲೆ ನಾವೆಲ್ಲರೂ ಒಂದೇ. ಏನು ಹೌದಪ್ಪ, ಸೇವಕರು ಮೇಲಿದಾನಲ್ಲ ಅವನೊಬ್ನೇ ಮಾಲಿ, ಅವನೊಬ್ನೇ ನಮ್ಗೆ ಮಾಲೀಕ, ಇನ್ನು ಉಳಿದವರೆಲ್ಲ ಸೇವಕರು. ಸೇವಕರು ಶುರುವಚ್ಕ. ನನ್ನ ಮಗ ಬಸನ್ಗೌಡನಿಗೆ ಮೂಲಾ ನಕ್ಷತ್ರದ ಜರಣ ದೋಷ ಇದೆಯಂತೆ, ಇದರಿಂದ ಅವನಿಗೆ ಮೃತ್ಯು ದೋಷ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಹೆಂಗಾದ್ರೂ ಮಾಡಿ ನೀವೇ ಅವನ್ನ ಉಳಿಸ್ಕೊಡ್ಬೇಕು ಅಪ್ಪ ಅವರ, ನೀವೇ ಅವನ್ನ ಉಳಿಸ್ಕೊಡ್ಬೇಕು. ಆಯ್ತು ಗೊಲ್ಲಾಳಪ್ಪ ಗೌಡ, ಚಿಂತಿಸಬೇಡ, ನಿವಾರಣೆ ಆಗುತ್ತದೆ. ನಿಮ್ಮೂರಿನ ಪರಮಾನಂದ ಶಿವಯೋಗಿ ದೇಗುಲದ ಹತ್ತಿರ ಮುತ್ತಲ ಗಿಡದ ತೋಪಿನಲ್ಲಿ ಜನ್ಮದೋಷ ನಿವಾರಣೆಗಾಗಿ 3 ತಿಂಗಳ ಕಾಲ ಸರ್ಪಾನುಷ್ಠಾನಕ್ಕೆ ನಾವು ಕೂಡುತ್ತೇವೆ. ಏನೋ ಬಸವನಗೌಡ, ಮೂಲಾ ನಕ್ಷತ್ರ, ಜನ್ಮದೋಷ. ಓ
ಗಮ್ಯ ಜಾಮಹೇ ಸುಖಜಯಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾಂಜಯಾಯ ನಮಃ. ಅಪ್ಪವರೇ, ನಿಮ್ಮ ತಪೋಬಲದಿಂದ ನನ್ನ ಮನೆ ಜ್ಯೋತಿ ಉಳಿಸಿದ ಪುಣ್ಯಾತ್ಮರು ನೀವು. ನಿಮ್ಮ ಇರುಣಾನ ಒಳ್ಳೇದಾಗ್ಲಿ ಅವರೇ. ನಿಮ್ ಇರುಣಾನ ಏಳೇಳು ಜನ್ಮದಲ್ಲೂ ತೀರ್ಸಕ್ ಆಗೋದಿಲ್ಲ. ಇನ್ ಸ್ವಲ್ಪ ದಿನ ನಮ್ಮ ಮನೇಲೆ ಇದ್ದು ನಿಮ್ ಪಾದ ಸೇವೆ ಮಾಡಕ್ ಅವಕಾಶ ಮಾಡಿಕೊಟ್ರೆ ಪುಣ್ಯ ಬರುತ್ತೆ. ಅಪ್ಪವರೇ, ಬಹಳ ಕೆಲಸ ಇದೆ, ಬಹಳ ಕೆಲಸ ಇದೆ. ಅಮ್ಮವ್ರೇ ಅಮ್ಮವ್ರೇ, ನೀವರ ಸ್ವಲ್ಪ ಹೇಳ್ರಿ. ಅವ್ರ ಸ್ವಭಾವ ಎಂಥದ್ದಂತ ನಿಮ್ ಗೊತ್ತೈತಲ್ಲಪ್ಪ. ಅವ್ರು ಒಂದ್ಸರಿ ಹೊಂಟ್ ನಿಂತ್ರಂದ್ರ ಅವ್ರನ್ನ ಯಾರು ನಿಲ್ಸಕ್ ಹಾಕಿದ್ದಿ? ಈ ಬೀಸೋ ಗಾಳಿ, ಹರಿಯೋ ನೀರು, ಉರಿಯೋ ಬೆಂಕಿನ ಯಾರಾದ್ರೂ ನಿಲ್ಸಕ್ ಹಾಕಿದ್ದೇನ? ನಾ ಬರ್ತೇನೆ. ನನ್ನ ಹೆಸರು ಸಕ್ರಪ್ಪಗೌಡ, ಅಬ್ಬೆ ತುಮಕೂರಿಂದ ಬಂದಿನಿ. ನಿನಗೆ ಮಕ್ಕಳಾಗ್ಲಿಲ್ಲ, ಅದಕ್ಕೋಸ್ಕರ ಬಂದಿದ್ದೀಯ. ಈ ಭಕ್ತಿನ ಮೇಲೆ ಕರುಣೆ ತೋರಿಸಿ ನನ್ನ ವಂಶ ಉದ್ಧಾರ ಮಾಡೋ. ನನ್ನಪ್ಪ, ನೀನು ಇನ್ನೊಂದು ಮದುವೆ ಆಗು. ಅಪ್ಪರ ಇಬ್ಬರಿಗೂ ಮಕ್ಕಳಾಗತ್ತೆ. ನಾಯ್ಕಲ್ ಗ್ರಾಮದ ಸದ್ಭಕ್ತರು ನಿನಗೆ ಕನ್ಯಾ ಕೊಡ್ತಾರೆ. ನನ್ನ ತಂದೆ ಈ ಭಕ್ತಿನ ಮೇಲೆ ಕರುಣೆ ತೋರ್ಬಿಟ್ಟಲ್ಲಪ್ಪ, ನಿನ್ನ ವಂಶ ಬೆಳೆಯತ್ತೆ. ಬರ್ರಿ ಸಾವಕಾಶ, ಬರ್ರಿ ಕುಡ್ಬರ್ ಕುಡ್ಬರ್ ಮಂಚಿಲ್ಲ. ಹಾ ಕುಡ್ರಿ. ನಾ ಒಂದೀಟು ಚಾವಡಿಗ್ ಹೋಗಿ ಗೌಡ್ರ ಮನೆಗ್ ಹೋಗಿ ಹಫ್ತ ಕಟ್ಟ ಬರ್ತೇನಿ. ಅಲ್ಲಿ ಮಟ್ಟ ಮನಿ ನೋಡ್ಕೊರಿ. ನಾಯಿಗೆ ಬಂದಾವು, ಅಡ್ಗಿ ಮಾಡಿಟ್ಟೇನಿ, ಚೊಲೋತ್ನ್ಯಾಗ ಊಟ ಮಾಡಿ ಮಕ್ಕೋರ್ರಿ. ಮತ್ತ ನಾಯಿಗೆ ಬಿಟ್ಕೊಂತ ರಂಬಾ ಉರ್ವಶಿ ಮೇನಕ್ಕೆ ಅಂತ ಕಾಣಿಸ್ ಕಾಣ್ಕೊಂತ ಕುಂದ್ರಬೇಡ್ರಿ. ತಿಳಿತಿಲ್ಲ, ನಾ ಹೋಗ್ಬರ್ತೇನೆ. ಸಾವಕಾಶ ನೀನ್ ಜಲ್ದಿ ಬಾ, ಜಲ್ದಿ ಬಾ. ಹೇಳಿ ಕೇಳಿ ನನ್ನ ಕಣ್ಕಾಲ್ ಬಲ್ದು ಈ ಮನೆಯಿಂದ ಹೇಗ್ ಹೊರಗೆ ಹೋಗ್ಬೇಕಪ್ಪ? ನನಗೆ ಗೊತ್ತಲ್ಲಿ ನೀ ನಾಯಲ್ಲ ಬೀದಿ ನಾಯಿ ಅಂತ ಮಾತಿದ್ರೆ ಎಕ್ಕ ಎಕ್ಕ ಅಂತ ನನ್ನ ಹೆಂಡತಿಯಿಂದ ತಿರುಗ್ತೀಯ. ಎದ್ದಾಳಪ್ಪ, ಲೇ ಗೊತ್ತಾಗಲ್ಲೇಪ್ಪ. ಅಲ್ಲಲ್ಲೇ ಆ ಗೌಡ್ ಹತ್ರ ನನ್ನ ಹತ್ರ ಅಪ್ತ ಕೊಟ್ಟಿದ್ದೀನಿ ಅಂತ ಯಾಕೋ ಸುಳ್ಳು ಹೇಳ್ದಿ? ಮೊನ್ನೆ ನಿನಗೆ ಕೊಟ್ಟನಲ್ಲ. ನಂಗೆ ಯಾವಾಗ ಕೊಟ್ಟಿಯೋ ಮರಾಯ? ಯಾವಾಗ ಕೊಟ್ಟೆ ಅಂದ್ರೆ ಮೊನ್ನೆ ಮಧ್ಯಾಹ್ನ ಕೊಟ್ಟನಲ್ಲ. ಯಾವ ಮಧ್ಯಾಹ್ನ ಕೊಟ್ಟಪ್ಪ? ಲೇ ಸೂರ್ಯ ಒತ್ತು ಮುಳುಗಕ್ ಮುಂಚೆ ಕೊಟ್ಟನಲ್ಲ. ಲೇ ಸುಳ್ಳು ಹೇಳ್ಬೇಡ, ನೀನು ನಿನಗೆ ನಾನು ಆಪ್ತ ಕೊಟ್ಟಿನಿ. ಕೊಟ್ಟಿಲ್ಲ, ಕೊಟ್ಟಿನಿ ನಿನಗೆ ಆಪ್ತ ಕೊಟ್ಟಿನಿ. ಕೊಟ್ಟಿಲ್ಲ, ಏನಂತ ಕಂಡೆಪ್ಪ? ಅಪ್ಪ ನನ್ನ ಕೈಲಿ ಕೊಟ್ಟಿನಿ ಅಂತ ಗೌಡ್ರಿಗೆ ಸುಳ್ಳು ಹೇಳವ್ ನೀವ? ಯಾಕಪ್ಪ ಸುಳ್ಳು ಹೇಳ್ದೆ? ಗಂಗೆ ಬಿಡ್ಲೆ, ನಾನಿನ್ ಕೂಡ ಬರ್ಬೇಕಂದ್ರ ನಿಂದ ಹೇಳ್ಬಾರ್ದು, ನಿನ್ನ ಕೈ ನನ್ನ ಮ್ಯಾಗ್ ಬೀಳ್ಬಾರ್ದು. ಲೇಯ್ ನನ್ ಕಣ್ ಕಾಣಂಗಿದ್ರೆ ಈ ಕೋಲ್ ಹಾಕ್ಬೇಕಿತ್ತ. ಅಯ್ಯೋ ತಮ್ಮ, ಹಂಗ ಗೌಡ್ರ ಮನೆಗ್ ಹೋಗಿದ್ನಿ, ಹಫ್ತ ಕಟ್ಟಾಕ್ ಚಾವಡಿಗ್ ಹೋಗಿದ್ನಿ, ಹಫ್ತ ಕಟ್ಟಿ ರಸೀತ ನಿನ್ನ ಸರಿ ಕೊಡವ. ಗಂಗಿ ಹಾ, ನೀನು ಹೊರಗಡೆ ಹೋಗಿದ್ದಾಗ ಈ ನಿನ್ ಬಗ್ಗೆ ಏನ್ ಹೇಳ್ದ ಗೊತ್ತ? ಅವನು ಏನಂದ? ನಿಮ್ ಗಂಗಿ ಸಾವುಕಾರ ಆಳಿನ ಕೂಡ ಚಕ್ಕಂದ ಕಂಟ್ಯ ಹಗರ್ಕ ಗಾಳಿ ನನ್ ಕಡೆ ಬೀಸಾಕತ್ತೈತೆ ನಿನಗ? ಏಕ ಅವ್ ಸುಳ್ಳು ಹೇಳ್ತಾನ, ನಾ ಹಂಗ ಹೇಳಿಲ್ಲ. ಏ ಇವ್ರ ಎಲ್ವ ಅವನ, ನೀನು ಬಂದಿರಲಿಲ್ಲ. ಅದೇನ ಒಂದಾಗ ಅವನಿಂದ ಎಲ್ಲಿ ಹೊರಟಿ ನೀನು? ಬಿಡ್ಬಿಡು, ನಾ ಏನವನಿಂದ ಹೊಂಟಿಲ್ಲ. ಇವತ್ತು ಒಂದ್ ದಿನ ಕೂಲಿ ಕೆಲಸ ಐತಿ, ಹೋಗಿ ಹಿಂದ್ಲದ ಮುಂದ್ಲು ಅಷ್ಟು ಇಸ್ಕೊಂಡ್ಬರ್ತೀನಿ. ಅಯ್ಯೋ ಆಗ್ಲಿ, ಹಿಂದೆ ಮುಂದೆ ಎಲ್ಲ ಕಡೆ ಆಗೋಗಿದ್ಯಾ? ನಾ ಹೇಳಿದ್ದು ಭೀಮಪ್ಪರ್ ಹಿಂದಿನ ಹೊಲದ್ದು, ಬಸಪ್ಪರ್ ಮುಂದಿನ ಹೊಲದ್ದು ಬರುದು ಬಾಕಿ ಐತಿ, ಹೋಗಷ್ಟು ಇಸ್ಕೊಂಡು ಬರ್ತೀನಿ ಅಂತ. ಅದು ಹೆಂಗನ ಇರ್ಲಿ, ಲೇ ಗಂಗೆ ನನ್ನ ಮಾತು ಮೀರಿ ನಿನ್ ಕೆಲ್ಸಕ್ ಹೊಂಟ ಅಂದ್ರೆ ನಾಲ್ಕು ಜನರ ಮುಂದೆ ನಿನಗೆ ಸೋರ್ ಸಿಟಿ ಕೊಟ್ಬಿಡ್ತೀನಿ ಅಷ್ಟೇ. ಹಾ ಈಗಂದಿ ನೋಡು, ಇದು ಕರೆ ಮಾತು. ಮೊದ್ಲಾಗ ಕೆಲಸ ಮಾಡೋ ಪುಣ್ಯಾತ್ಮ, ನಾನಾರ ಒಬ್ಬಕ್ಕೆ ಗಂಡಸ್ ದುಡ್ದಂಗ್ ದುಡ್ದು ನೆಮ್ಮದಿಗಿರ್ತೀನಿ.
ನಾನು ಹೇಳಿದ್ದು ನಿನ್ನ ಕರೆ ಅಂದ್ಕೊಂಡೇನೆ. ಹಾ ನೋಡೆ, ನಿನಗೆ ಸೋಡ್ತೀರಿ ಕೊಟ್ಟು ನಾನು ಎಲ್ಲಿಗೆ ಹೋಗ್ಲಿ ಹೇಳು. ಹಾಂ, ಆದರೆ ಒಂದು ಮಾತ್ರ ಕರೆ ಹೇಳ್ತೀನಿ ಕೇಳು. ಆ ಕಂಟಿ ಅದನ್ನೆಲ್ಲ ಅವನು ಯಾವ್ದಾದ್ರು ಒಂದಿನ ಹಾಲಿಗೆ ಹುಳಿ ಹಿಡ್ತಾನೆ, ಇದು ಕರೆ ನೀನು ಯೋಚನೆ ಮಾಡು. ಹೌದು ಹೌದು, ಕಾಮಣಿ ಕಣಗ ಕಾಣದಷ್ಟು ಹಳದಿನ ಅಂತ ನಿನಗರ ಮಗ ಕಣ್ಣಿಲ್ಲ ಕುಂದ್ರ. ಹಂಗೆ ಒಂದು ತಂಬಿಗೆ ಮದ್ಯ ತೋಮರೆ. ನಿನ್ನ ಮಸಡಿಗ ಮಜ್ಜಿಗೆ ಬೇರೆ ಕೇಳು ಕಡಿಗಿ. ಬನ್ನಿ ಬಸವೇಶ್ವರ, ನನಗೆ ಗುರಿ ತೋರಿಸೋ ಗುರುವಿನ ದರ್ಶನ ಭಾಗ್ಯ ಎಂದು ತಂದೆ. ಆದಷ್ಟು ಬೇಗ ಸದ್ಗುರುವಿನ ಪಾದಸೇವೆ ಮಾಡೋ ಭಾಗ್ಯ ನನ್ನದಾಗಲಿ ಎಂದು ಹರಸೆ. ಅಡವಿ ಸಿದ್ದೇಶ್ವರ, ನಾನು ಶಾಂಭವಿ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರೀ ನಾರಾಯಣೀ ನಮೋ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಪರ್ವತಂ ಯಕೃಪತಮಹಂ ವಂದೇ ಪರಮಾನಂದ ಮಾಧವಂ. ಓಂ ದುರ್ಗಾದೇವ್ಯೈ ನಮಃ. ದೇವಿ ಕಾತ್ಯಾಯಿನಿ ಕೈವಲ್ಯಕಾರಣಿ ಆದಿಶಕ್ತಿ ಸ್ವರೂಪಿಣಿ, ಇದು ಯಾವ ಸುಕೃತ ನನ್ನದು ಮಾತೆ. ದರ್ಶನ ಭಾಗ್ಯ ತಂದಿರುವೆ, ಧನ್ಯ ತಾಯಿ, ಈ ಜೀವ ಧನ್ಯ. ಸಿದ್ದೇಶ್ವರ, ನಿನ್ನಲ್ಲಿರುವ ಯೋಗ ಸಿದ್ಧಿಗಳನ್ನು ಧಾರೆಯೆರೆಯಲು ಒಬ್ಬ ಮಹಾಪುರುಷನ ಅನ್ವೇಷಣೆಯಲ್ಲಿದೆಯಲ್ಲ, ನೀನು ಇಚ್ಛಿಸಿದಂಥ ಆ ಸರ್ವೋತ್ತಮ ಶಿಷ್ಯ ಈಗ ನಿನಗಾಗಿ ಶಾಖಾಪುರದಲ್ಲಿ ಕಾಯುತ್ತಿದ್ದಾನೆ. ಅಪ್ಪಣೆ ಮಾತೆ. ಸೋಹಂ ಎನ್ನಲೆ, ಇದು ಅಂತರಂಗದ ಗರ್ವ. ಶಿವೋಹಂ ಎನ್ನಲೆ, ಇದು ಬಹಿರಂಗದ ಗರ್ವ. ದಾಸೋಹಂ ಎನ್ನಲೆ, ಇದುವೇ ಪರಮ ಪದವಿ. ಈ ಪದವಿಗಾಗಿ ನಿನಗೆ ಚಿನ್ಮಯ ದೀಕ್ಷೆ ಕರುಣಿಸಿರುವೆ. ಅಷ್ಟ ಮಹಾಸಿದ್ಧಿಗಳನ್ನು ಬಗುಳಾಂಬಿಕೆಯ ಉಪಾಸನೆಯನ್ನು ಬೋಧಿಸುವೆ. ವಿಶ್ವಾರಾಧ್ಯ, ನಿನಗೆ ಶಕ್ತಿ ಉಪಾಸನೆ ವಿಧಿಗಳನ್ನು ಮಹಾಮಂತ್ರಗಳನ್ನು ತಿಳಿಸಿರುವುದರಿಂದ ಇನ್ನು ಮುಂದೆ ನಿನ್ನ ದೇಹದಲ್ಲಿ ಶಿವನಿದ್ದಂಗೆ ಶಕ್ತಿಯು ಸಮಾವಿಷ್ಟಳಾಗಿರುತ್ತಾಳೆ. ಇನ್ನು ಮುಂದಿನ ಕೆಲಸಗಳು ಆಕೆಯಿಂದಲೇ ಜರುಗುವುದು. ವಿಶ್ವಾರಾಧ್ಯ, ನೀನು ನನ್ನ ವಿಗ್ರಹವನ್ನು ಹೊನ್ನೆ ಮರದಲ್ಲಿ ಶಾಸ್ತ್ರೋಕ್ತವಾಗಿ ಕೆತ್ತಿಸಿ ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡು. ನಿರಂತರ 3 ವರ್ಷಗಳ ಕಾಲ ಅಹೋರಾತ್ರಿ ಕಾಯ ವಾಚ ಮನಸ ನನ್ನ ಉಪಾಸನೆ ಮಾಡಿ ಪೂಜಿಸಿದರೆ ನಿನ್ನ ಮುಂದೆ ನಾನು ಪ್ರತ್ಯಕ್ಷಳಾಗಿ ಅಷ್ಟಸಿದ್ಧಿಗಳನ್ನು ನಿನಗೆ ಕರುಣಿಸುತ್ತೇನೆ. ಆಗಲಿ ತಾಯಿ, ಹಾಗೆ ಆಗಲಿ. ಬಸವಣ್ಣಪ್ಪ, ವೈಶಾಖ ಶುದ್ಧ ಅಕ್ಷಯ ತೃತೀಯ ಬಸವ ಜಯಂತಿಯಂದು ಹೊನ್ನೆ ಮರದಲ್ಲಿ 3 ಅಡಿ ಎತ್ತರದ ತಾಯಿ ಬಗುಳಾಂಬಿಕೆ ದೇವಿಯ ಮೂರ್ತಿಯನ್ನು ಕೆತ್ತಲು ಪ್ರಾರಂಭಿಸಬೇಕು. ಆಯ್ತು ಸ್ವಾಮಿ. ಶಿವೇ ಸರ್ವಾರ್ಥ ಸಾಧಿಕೇ
ಜಯ ದೇವಿ ಚಿದಾನಂದೇ ಜಯ ಭಕ್ತಾರ್ತಿ ನಾಶಿನಿ ಜಯ ಶಂಕರಿ ವಿಶ್ವಾಂಬ ವಂದೇ ತ್ವಾಂ ತ್ರಿಪುರೇಶ್ವರಿ ವಂದೇ ತ್ವಾಂ ತ್ರಿಪುರೇಶ್ವರಿ ಜಯ ದೇವಿ ಮಹಾಮಾಯಿ ಜಯ ಶ್ರೀ ಸರ್ವಮಂಗಳೇ ಜಯ ಶ್ರೀಕಂಠ ಮಹಿಳೆ ವಂದೇ ತ್ವಾಂ ಮಾಹೇಶ್ವರಿ ವಂದೇ ತ್ವಾಂ ಮಾಹೇಶ್ವರಿ ಜಯ ದೇವಿ ಜಗದಾಧಾರೆ ಜಯ ಜಂಭಾರಿ ಸಂಸ್ತುತೇ ಜಯ ಸೌಭಾಗ್ಯ ನಿಲಯೇ ವಂದೇ ತ್ವಾಂ ವರದಾಕರಿ ವಂದೇ ತ್ವಾಂ ವರದಾಕರಿ ಲೋಕಕ್ಕೆ ನಿನ್ನ ಅವಶ್ಯಕತೆ ಇದೆ. ಈ ಕಲಿಯುಗದ ಜನರು ಪ್ರಪಂಚದ ಸುಖಭೋಗಗಳಲ್ಲಿ ತಲ್ಲೀನರಾಗಿರುತ್ತಾರೆಯೋ ಹೊರತು ದೈವ ಭಕ್ತಿಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ಎಂದು ಯಾರೂ ಅರಿಯುವುದಿಲ್ಲ. ಅಂತಹ ಅಜ್ಞಾನಿಗಳ ಮನಸ್ಸುಗಳನ್ನು ಪರಿಶುದ್ಧ ಮಾಡಿ ಅಸತ್ಯದಿಂದ ಸತ್ಯದೆಡೆಗೆ ಕರೆದೊಯ್ಯುವ ವಿಶ್ವಜ್ಯೋತಿ ನೀನಾಗಬೇಕು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಜೋಗೂರಿ ಅಡವಿ ತಾತ ತನ್ನ ಎಲ್ಲಾ ವಿದ್ಯೆಗಳನ್ನು ನನಗೆ ಧಾರೆ ಹೇರದರು. ಆ ಮಹಾತಾಯಿ ಶಾಂಭವಿ ಅಷ್ಟು ಸಿದ್ಧಿಗಳನ್ನು ನನಗೆ ದಯಪಾಲಿಸಿದಳು. ನಾನು ಪುಣ್ಯವಂತ ಜೋಗುರಿ, ನಾನು ಪುಣ್ಯವಂತ. ಹೌದು ಸ್ವಾಮಿ. ನೀನು ಹೊರಗೆ ದಾಸೋಹ ನೋಡ್ಕೋ. ಏನ್ ದಿವಾನ್ ರಾಮಪ್ಪನವ್ರೆ ಇಲ್ಲೇ ನಿಂತ್ಬಿಟ್ರೆ? ಸ್ವಲ್ಪ ತಡೀರಿ, ಎಲ್ಲರೂ ಒಮ್ಮೆಲೆ ಊಟ ಮಾಡ್ಕೊಂಡು ಹೋಗ್ಬೋದಲ್ರಿ. ಯಾರ ಅವ, ಎಲ್ಲಿಂದ ಬಂದಾನ? ಅವನ್ ದಾಸೋಹಕ್ಕ ಕರೆದ್ರೆ ನಾವು ಹೋಗ್ಬಿಡ್ಬೇಕಾ? ದಿನಕ್ಕೆ 100 ಜನಕ್ಕೆ ಊಟ ಹಾಕವನ್ ನಾನು. ಅವ ಕರ್ದ ಅಂತ ನಿಮ್ ಜೊತೆ ಗುಡಿಸಲ ಕೂತ್ಕೊಂಡು ನಾವು ಊಟ ಮಾಡ್ಬೇಕಾ? ದಿವಾನ್ ರಾಮಪ್ಪ ಇವ ನಿಮ್ಮ ಅರಿಗಷ್ಟು ಹೋಗಲ್ಲ. ಆಯ್ತ್ರಿ, ಬಂದ್ಬಿಟ್ರು ಕರೀಲಿಕ್ಕೆ. ಇಲ್ಲಿಯ ತನಕ ಮಾಡುತ್ತಿದ್ದ ಸುಗುಣೋಪಾಸನೆ ಸಾಕು. ಇನ್ನ ಮೇಲೆ ಆ ದೇವಿ ಹೇಳಿದಂಗೆ ನಿರ್ಗುಣೋಪಾಸನಕ್ಕೆ ಮುಂದಾಗ್ತೀನಿ. ಏನ್ರಿ ಮುತ್ಯ, ಎಂತ ಕೆಲಸ ಮಾಡ್ಲಿಕ್ಕಂತೀರಿ? ದೇವಿ ನಾ ಸುಟ್ಟಾಕ್ಬಿಟ್ರಲ್ರಿ, ನಿಮ್ಗೇನ್ ಉತ್ಕಿ ಚಿಡ್ದೈತೇನ್ರಿ? ಯಾರ್ ನೋಡಿ ಏನಲ್ಲ ಕತ್ತಿ, ಯಾರ್ ಏನ್ ಮಾತಾಡ್ತಿ? ಹಾ,
ಇಲ್ಲ ನೋಡ್ರಿ, ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊತೀನಪ್ಪ, ಅವ್ರನ್ನ ಮಾತ್ರ ಹುಚ್ಚ ಅನ್ಬೇಡ್ರಪ್ಪ, ಹುಚ್ಚ ಅನ್ಬೇಡ್ರಿ. ಅವರು ಸಾಕ್ಷಾತ್ ಆ ಪರಶಿವನ ಸ್ವರೂಪ ಅದಾರಪ್ಪ, ಸ್ವರೂಪ ಅದಾರ. ಅವರ ಪಾಂಡಿತ್ಯ, ಜ್ಞಾನದ ಅರಿವು ನಿಮ್ಮೆಲ್ಲರಿಗೂ ಹ್ಯಾಂಗ ತಿಳಿತೈತಿ? ಇಂಥ ಯೋಗಿಗಳ ನಡೆ ನುಡಿ ನಿಮ್ಮಂತ ಜನ ಸಾಮಾನ್ಯರಿಗೆ ತಿಳಿಯಂಗಿಲ್ಲೋ ಅಪ್ಪ, ತಿಳಿಯಂಗಿಲ್ಲ. ಸಾಧನೆ ಮಾಡಿ ಸಿದ್ಧಿಯ ಶಿಖರ ಮುಟ್ಟಿದ ನನ್ನ ಪತಿ ದೇವರ ಮನೋಸ್ಥಿತಿ ನಿಮ್ಮಂತವ್ರಿಗೆ ಹ್ಯಾಂಗ ತಿಳಿತೈತಿ? ಹೋಗ್ರಿ ನೀವೆಲ್ಲರೂ ಇಲ್ಲಿಂದ. ನಿಂದಿಸಿದರೆ ನಿಂದಿಸಲಿ ಬಿಡು, ಜಗನ್ಮಾತೆಯ ಜ್ಞಾನಪ್ರಭೆ ನನಗೆ ಸಂಪೂರ್ಣ ಉಂಟಾಗಿದೆ. ಶಾಂಭವ್ಯ ದರ್ಶನದಿಂದ ಅನಿಮಾದಿ ಅಷ್ಟಸಿದ್ಧಿಗಳು ಪ್ರಾಪ್ತವಾಗಿವೆ. ಈ ಮತಿಗೇಡಿಗಳು ಮೂರ್ತಿಯನ್ನು ಸುಟ್ಟೆ ಎನ್ನುತ್ತಿದ್ದಾರೆ. ನಾನು ಸುಟ್ಟಿದ್ದು ಮೂರ್ತಿಯನ್ನಲ್ಲ, ಈ ದೇಹದ ಮಾಯಾ ಮೋಹವನ್ನು ಸುಟ್ಟು ಹಾಕಿ ಅನುಭವದ ಅಲೆಯಲ್ಲಿ ಓಲಾಡುವುದನ್ನು ಹುಚ್ಚುತನವೆಂದು ಭಾವಿಸಿದ್ದಾರೆ. ನನ್ನ ನುಡಿಯೆಲ್ಲ ಪರತತ್ವ ಹೊಂದಲಿ ಎಂದು ಆದಿಶಕ್ತಿ ಹರಸಿದ್ದು ಇವರಿಗೆಲ್ಲಿ ತಿಳಿಯಬೇಕು? ಅದು ತಿಳಿಯುವ ಕಾಲಕ್ಕೆ ತಿಳಿಯುವುದು. ಜೋಗೂರಿ, ಚಿಂತೆ ಬೇಡ, ನೀನು ಚಿಂತಿಸಬಾರದು. ಹೊರಗೆ ಇದ್ದ ನನ್ನ ತಾಯಿ ಇವತ್ತು ನನ್ನೊಳಗೆ ಸೇರಿಕೊಂಡಳು. ನಾನು ಪರಿಪೂರ್ಣನಾದೆ, ಪರಿಪೂರ್ಣನಾದೆ. ಬಗಳಾಂಬಿಕೆ ದೇವಿ ನನಗೆ ಅಷ್ಟಸಿದ್ಧಿಗಳನ್ನು ಪ್ರಸಾದಿಸಿದ್ದಾಳೆ. ಆ ಶಕ್ತಿಯನ್ನು ಪರೀಕ್ಷಿಸಬೇಕಲ್ಲವೇ, ಯಾರ ಮೇಲೆ ಪ್ರಯೋಗಿಸಲಿ? ನನ್ನ ಹೆಂಡತಿನ ನಾ ಕೊಂದಿನಿ, ನೀನ್ ಯಾರ್ಲೆ ಕೇಳಕ್ಕೆ? ಇವ್ರಿಗೆ ಹುಚ್ಚಿಡ್ದು ಬಿಟ್ಟೈತೆ. ಮೊನ್ನೆ ಅವ್ರು ಪೂಜೆ ಮಾಡ್ತಾ ಇರೋ ದೇವ್ರನ್ನೇ ಬೆಂಕಿಗಾಕಿ ಸುಟ್ಟಾಕ್ಬಿಟ್ರು, ಈಗ ಮದ್ವೆ ಆಗಿರೋ ಮಡದಿನ ಹಿರಿದು ಕೊಂದು ಬಿಟ್ರು. ಅಂತದ್ರಲ್ಲಿ ನಮ್ಮಂತವ್ರ ಪಾಡೇನು? ತಪ್ಪಾಬಿಡ್ರಿ ಅಮ್ಮ ಅವರ, ಅಂಭಾಶಾಂಭವಿ ಚಂದ್ರಮೌಳಿರವಲ ಪರ್ಣಾವು ಮಾ ಪಾರ್ವತಿ ಕಾಳಿ ಹೈಮಾವತಿ ತ್ರಿನಯನ ಕಾತ್ಯಾಯಿನಿ ಭೈರವಿ ಸಾವಿತ್ರಿ ನವಯಪ್ಪನ ಶುಭಕರಿ ಸಾಮ್ರಾಜ್ಯಲಕ್ಷ್ಮೀ ಪ್ರದಾ ಚಿತ್ರೂಪಿ ಪರದೇವತಾ ಭಗವತಿ ರಾಜರಾಜೇಶ್ವರಿ ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಜೋಗೂರಿ, ನಮ್ಮ ಸಿದ್ಧಿ ಸಾಧನೆಗಳಿಗೆ ಸಾಕ್ಷಿಯಾಗು.
ಎದ್ದೇಳು. ಅಪ್ಪ ಅವರೇ, ಸಿದ್ರಾಮ್ ದೇವರು, ನೀನು ಹೋಗಿ ಆ ದಿವಾನ್ ರಾಮಪ್ಪನ ಕರ್ಕೊಂಬಾರ್ಲೇ ಇಲ್ಲಿಗೆ. ಓಹೋ, ಬನ್ನಿ ರಾಮಪ್ಪ ದಿವಾನ್. ಏನು ಕರ್ಲಿ ಕಳಿಸಿದ್ರಂತೆ? ನಮ್ಮ ಮೇಲೆ ಏಕೆ ನೀವು ಸಿಟ್ಟಾಗೋಣ? ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ತಿದ್ದಿಕೊಳ್ಳೋಣ. ಹ್ಮ್, ಬನ್ನಿ ಒಳಗೆ ಹೋಗೋಣ. ಏನೇನೋ ಇಟ್ಟವ ನೀವ. ಈ ಹಣ್ಣನ್ನು ನೀವು ತಿನ್ನೋಣ? ಈ ಹಣ್ಣು ನಾನು ತಿನ್ನೋಲ್ಲ. ಆಹಾ, ಯಾಕೆ ತಿನ್ನೋದಿಲ್ಲ ಅಂತ ಅಂಬೋಣ? ತಿನ್ನಲ್ಲ ಅಂದ್ರೆ ತಿನ್ನಲ್ಲ. ನೀವು ತಿನ್ನೋದಿಲ್ಲ ಎಂದಲ್ಲಿ ಈ ಜಂಬೆಯಿಂದ ಹೊಡೆಯೋಣ. ಈ ಜಂಬೆಯಿಂದ ನಿಮ್ಮನ್ನು ಹೊಡೆಯೋಣ. ಈ ಇದೆಲ್ಲ ನಿಮ್ದೇ ಕುತಂತ್ರ. ಪ್ರಾಣ ತೆಗಿಬೇಕಂತ ನೀವು ತೀರ್ಮಾನ ಮಾಡಿದ್ರಿ. ಇವತ್ ಏನೇ ಆಗ್ಲಿ, ಎರಡಲ್ಲಿ ಒಂದು. ಯಾಕ್ ರಾಮಣ್ಣ, ಅವ್ರ ಮೇಲೆ ಯಾಕೆ ನಿನ್ಗೆ ಇಷ್ಟೊಂದು ದ್ವೇಷ ಅಂತೀನಿ? ಅವ್ರು ನಿನ್ಗೆ ಏನು ಅನ್ಯಾಯ ಮಾಡಾರ? ಅವ್ರ ಮ್ಯಾಗ ಇಷ್ಟೊಂದು ಅಪಪ್ರಚಾರ ಮಾಡಕತ್ತಿಯಲ್ಲ. ಬೇಡ, ಇನ್ನು ಎಷ್ಟು ದಿವಸ ಅಂತ ಈ ದ್ವೇಷ ಹೊತ್ಕೊಂಡು ತಿರುಗ್ತಿ? ಇದೆಲ್ಲ ಕೊನೆಯಾಗಬೇಕು ಅಂತಲ್ಲ. ಅವ್ರು ನಿನ್ನ ಇಲ್ಲಿ ಕರೆಸಿ ನಿನಗೆ ಹಣ್ಣು ಕೊಟ್ಟು ಸಮಾಧಾನ ಮಾಡಿದ್ದು, ಅದು ತಪ್ಪೇನಪ್ಪ? ಈ ಶಾಖಾಪುರ ನಂದು, ನಾ ಇದ್ರ ದಿವಾನ. ಇವತ್ತು ಅವನನ್ನ ಇರ್ಬೇಕು, ಇಲ್ಲ ನಾನು ಇರ್ಬೇಕು. ರಾಮಪ್ಪ, ನೀನ್ ಯಾವ ಊರ್ ದಿವಾನಲ್ಲಿ? ನೀನ್ ದಿವಾನ್ ಆಗಿದ್ರೆ ಶಾಖಾಪುರಕ್ ಆಗಿರ್ಬೋದು, ಆದ್ರೆ ನಮ್ ಗುರುಗಳು, ನಮ್ ಜೀವ, ನಮ್ ಪ್ರಾಣ, ಅವ್ರ ಬಗ್ಗೆ ಒಂದೇ ಒಂದ್ ಹೆಚ್ಚಿಗೆ ಮಾತಾಡಿದ್ರೆ ಬೇಡಪ್ಪ. ಇಲ್ಲಿ ನೋಡು, ನೀನೇನಾದ್ರೂ ಅವ್ರ ಮೇಲೆ ಕೈ ಮಾಡಿದೆ ಅಂದ್ರೆ ನಿನ್ಗೆ ನನ್ ಮೇಲೆ ಆಣೆ ಆಗಿತ್ತು ನೋಡು. ಏ ರಾಮಣ್ಣ, ಏನು ನೀನು, ನಿನ್ನ ಆಯಸ್ನಾಗ ಅರ್ಧ ಭಾಗ ಕಾಲ ಕಳೆದ್ರು ಇನ್ನೂ ನೀನ್ ಹಾಗೆ ತನ್ನ ಬಿಟ್ಟಿಲ್ಲ? ನೀನು ಕೊನೆವರೆಗೂ ವೈರತ್ವ ಸಾಸಕ್ ಹೊರಟಿ. ಏಯ್, ಹುಚ್ಚಿ ಹಿಡ್ದೈತಾ ನಿಂಗ? ಹೆಂಗ ಒಳಗಿದನಲ್ಲ ಆ ಮುತ್ಕ, ಅವನ್ಗು ಹುಚ್ಚಿಡ್ದಿರೋದು. ಹಣ್ಣು ತಿನ್ನಲ್ಲ ಅಂದಿದ್ದಕ್ಕೆ ಜಂಬೆ ತಗೊಂಡು ನನ್ಗೆ ಒಡ್ಲಿ ಆಗ್ಬಿಡ್ತಾನ? ಇವತ್ತು ನಿನ್ನ ಜೀವನದಾಗ ಶುಭ ದಿನ, ಶುಭ ದಿನ ಆಗಿತ್ತು. ಅಣಿಮಾದಿ ಅಷ್ಟ ಸಿದ್ಧಿಗಳನ್ನ ಕಟ್ಟಿ ಆಳಿದ ಸಿದ್ಧಿ ಪುರುಷನ ಕೈಯಿಂದ ಹಣ್ಣು ತಿನ್ನೋ ಸುಯೋಗನ ನೀನಾಗ ನೀನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಹೋಗು ಹೋಗು ಮೊದ್ಲು. ಹೋಗ್ತೀನಿ ಹೋಗ್ತೀನಿ, ಆ ಹುಚ್ಚಿನ ಜೊತೆ ಸೇರ್ಕೊಂಡು ಎಲ್ರಿಗೂ ಹುಚ್ಚಿಡ್ದೈತೆ. ಹುಚ್ಚ ನನ್ ಮಕ್ಕಳು ನೀವು. ಏಯ್ ಬಂದಿದ್ದೆಲ್ಲ ಹಡ್ಬೇಡ, ಹೋಗು. ಗುರುತಾಯಿ, ಬಾಗಿಲು ತೆಗೆಯವ. ಶರಣು ಅಪ್ಪಾರ, ನಾಯಿಗಳು ಬೊಗಳ್ತಾವ, ಅವು ಜನ್ಮ ಪೂರ್ತಿ ಹಿಂಗನ ಬದಲಾಗಂಗಿಲ್ಲ. ತಾವು ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ. ಹೌದು ಅಪ್ಪಾರ. ಜೋಗೂರಿ ಸ್ವಾಮಿ, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಾವು ಈ ಊರಲ್ಲಿರೋದ್ ಬೇಡ. ಗೊಲ್ಲಾಳ ಪಗೌಡ ಅಪ್ಪಾರ, ನಿಮ್ಮೂರ್ನಾಗ ನನ್ನ ಅನುಷ್ಠಾನ ಜಾಗ ಇದೆಯಲ್ಲ? ಹೌದು ಅದಾರಿ. ಅಲ್ಲಿಗೆ ನಡಿ. ನನ್ನ ಸೌಭಾಗ್ಯ ರೀ, ನನ್ನ ಸೌಭಾಗ್ಯ. ಜೋಗೂರಿ, ಈ ಅನುಷ್ಠಾನಕ್ಕೆ ನೀನು ಪೂರಕಳಾಗಿರಬೇಕು. ರಾತ್ರಿ 3 ಪ್ರಹರ ಕಳೆದ ನಂತರ ನೀನು ಒಂಟಿಯಾಗಿ ನನಗೆ ನೀನು ಹಾಲು ತಂದುಕೊಡಬೇಕು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ನನಗೇಕೆ ಸ್ವಾಮಿ ಇಂಥ ಕಠಿಣ ಪರೀಕ್ಷೆ? ಪರೀಕ್ಷೆ ನಿನಗಲ್ಲ, ನನ್ನ ನಿಗ್ರಹ ಶಕ್ತಿಯ ಪರೀಕ್ಷೆ. ಆಗ್ಲಿ ಸ್ವಾಮಿ. ಓ ಅಶ್ವಿನಿ ಮೊದಲಾದ ಅಷ್ಟದಿಕ್ಪಾಲಕರೇ, ಈಗ ನಾವು ಅನುಷ್ಠಾನಕ್ಕೆ ಕೂಡುತ್ತಿರುವೆವು. ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಶ್ರೀಕಂಠನ ಅಂಗಕ್ಕೊಪ್ಪುವ ಕೊರಳಾಭರಣ ಕಾಳಿಂಗ, ಜಗದೊಡೆಯ ವಿಷ್ಣುವಿಗೆ ಸುಖಾಸನವಾಗಿ ಕುಳಿತ ಆದಿಶೇಷ, ಬಾ ಬಾ, ಭೂಗರ್ಭವನ್ನೊಡೆದು ಬಾ.
ಅಧಿಷ್ಠಾನಕ್ಕೆ ನೀನೇ ಕಾವಲುಗಾರನಾಗಿರಬೇಕು. ಇದು ನಿನ್ನ ಜವಾಬ್ದಾರಿ. ಇಂತಹ ಮಹಾ ತಪಸ್ವಿಗಳು ನಮ್ಮ ಗುರುಗಳು. ಕೈಗೊಂಡ ಅಣಿಮಾದಿ ಅಷ್ಟಸಿದ್ಧಿಗಳು ಇಡೀ ಜಗತ್ತಿಗೆ ಮುಕ್ತಾಫಲವಾಗುತ್ತವೆ. ಕೊಲ್ಲಾಳಪ್ಪ, ಇಂದಿಗೆ ಅಪ್ಪವರ ಅನುಷ್ಠಾನವು ಪೂರ್ಣಗೊಳ್ಳಲಿದೆ. ಇಂದೇ ನಾವು ಈ ಅನುಷ್ಠಾನ ಮಂಟಪದಿಂದ ವಿಸರ್ಜಿಸಬಹುದಲ್ವೇ? ಓ ನಮ ಕಲೆರೋ ನಂಬದಳಿರೋ, ಓ ನಮ ಶಿವಾಯ ಶಿವಾಯ, ಓ ನಮ ಶಿವಾಯ ಓ ನಮ ಶಿವಾಯ. ಯಾಕಿಂತ ಭಾವವಿಷ? ಈ ಬಯಲಲ್ಲಿ ಬಯಲಾದವರು ಬಯಲು ಬಯಲಾಗಿ ಬಯಲಾದರು, ಬಯಲು ಬಯಲಾಗಿ ಬಯಲಾದರು, ಬಯಲು ಬಯಲಾಗಿ ಬಯಲಾದರು. ಯಾಕಿಂತ ನಗು? ನಗಬೇಕು ನಗಬೇಕು ಜೋಗುರಿ, ನಗಬೇಕು. ನಗು ನಗುತ್ತಲೇ ಬದುಕಬೇಕು, ನಗು ನಗುತ್ತಲೇ ಈ ಜಗವ ಗೆದಿಯಬೇಕು, ನಗು ನಗುತ್ತಲೇ ಮೈ ಮರೆಯಬೇಕು, ನಗು ನಗುತ್ತಲೇ ನಾನು ನೀನೆಂಬುದು ಅಳಿದು ತಾನಾಗಿ ಒಂದಾಗಬೇಕು. ತಾನೇ ಪರಮಾತ್ಮ, ತಾನೇ ಸತ್ಯ. ಈ ಬಯಲು ಬಯಲಿನ ಕೂಟವ ಕೂಡಿ ಬಯಲು ಬ್ರಹ್ಮನಾಗಬೇಕು, ಬಯಲು ಬ್ರಹ್ಮನಾಗಬೇಕು, ಬಯಲು ಬ್ರಹ್ಮನಾಗಬೇಕು. ಮಾತಾಡಕತ್ತೀರಿ? ಏನಂತ ತಿಳಿದರು? ಏನೆಂದು ಕರೆಯುವರು? ಹುಚ್ಚನೆಂದು ಕರೆಯುವರೆ? ನನ್ನನ್ನು ಹುಚ್ಚನೆಂದು ಕರೆಯುವರೆ ಅಲ್ವೇ? ಮತ್ತೆ ಹುಚ್ಚ ಹುಚ್ಚ, ಬಯಲು ಜೀವನ ಬಯಲಾಯ್ತೆಂದರೆ ಹುಚ್ಚನೆನ್ನುವರೆ? ಹುಚ್ಚ ಎನ್ನುವರೆ? ಹುಚ್ಚ ಎನ್ನುವರೆ? ಹುಚ್ಚ ಎನ್ನುವರು? ಹುಚ್ಚ ಎನ್ನುವರು? ಹುಚ್ಚ ಎನ್ನುವರು? ಹುಚ್ಚ ಹೀಗೆ ಇರುತ್ತಾನೆಯೇ? ಹುಚ್ಚ ಇಷ್ಟು ಗಂಭೀರವಾಗಿ ಇರುತ್ತಾನೆಯೇ? ಈ ಬಂಡೆ ಎಲ್ಲಿರುತ್ತದೆ ಹುಚ್ಚನಿಗೆ? ಹುಚ್ಚನ ಮೈ ಮೇಲೆ ಎಲ್ಲಿರುತ್ತದೆ ಬಂಡೆ? ಅಪ್ಪೋರೆ, ಅಪ್ಪೋರೆ,
ರಾಜ ದಿಗಂಬರ ವಿಶ್ವರಾಜ ದಿಗಂಬರ 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 ವಿಶ್ವರಾಜ ದಿಗಂಬರ ವಿಶ್ವರಾಜರ ಅಂಗಾರ ದೇಶ ಎಲ್ಲ ಬಂಗಾರ ವಿಶ್ವರಾಜ ಅಂಗಾರ ದೇಶ ಎಲ್ಲ ಬಂಗಾರ ವಿಶ್ವರಾಜರ ಈ ಭೂಮಿ ಮ್ಯಾಗ ನಾವು ಮಾನವರಾಗಿ ಹುಟ್ಟಿ ತಪ್ಪಿಗಾದ್ರು ನೀವು ಈ ತುಂಡು ಬಟ್ಟೆನ ಉಡ್ಲೇಬೇಕಾಕಿದ್ದಿ. ಉಟ್ಕೊಳ್ಳಿ. ದೇಶಕ್ಕೆಲ್ಲ ಬಂಗಾರ ದಿಗಂಬರಾಜ ದಿಗಂಬರ ವಿಶ್ವರಾಜ ದಿಗಂಬರ ದಿಗಂಬರಾಜ ದಿಗಂಬರ ವಿಶ್ವರಾಜ ದಿಗಂಬರ. ನಿಮ್ ತಮ್ಮನ ಹೆಂಡತಿ ಮೇಲೆ ಅಪ್ಪವರು ಮೂತ್ರ ಮಾಡ್ಬಿಟ್ರು. ಅಪ್ಪ ಅವ್ರೆ, ನೀವ್ ಹೀಗ್ ಮಾಡಿರೋದ್ ಕಂಡು ಊರ್ ಮಂದಿ ಎಲ್ಲ ನಗ್ಲಿಕತ್ತಾರ. ತಮ್ಮನ ಹೆಂಡತಿ ಕಸ ಗುಡಿಸುವಾಗ ಅವ್ಳ ಮೈ ಮೇಲೆ ಮೂತ್ರ ಮಾಡಿರಲ್ಲ, ಯಾರಾದ್ರೂ ಹಿಂಗ್ ಮಾಡ್ತಾರ? ಲೇ ಹುಚ್ಚುಗೋಲಿಯ, ಈ ಮೂತ್ರ ಸೂತ್ರ ನಿನಗೆ ಏನ್ಲೇ ಗೊತ್ತಾಗ್ಬೇಕು? ಕರ್ತನ ಕಮ್ಮಟವಾಗಿರೋ ಈ ಕರ್ಮಭೂಮಿ ಮ್ಯಾಗ ಒಂಬತ್ತೂತ್ನ ಗಡಿಗೆ ಮಾಡಿ ಬಿಟ್ಟಾರ. ಅದನ್ನ ನಿಷ್ಠೆ ಎಂಬ ಬೆಂಕಿಯಲ್ಲಿ ಸುಟ್ಟು ಸುಟ್ಟು ಬಿಟ್ಟಾರಲೇ. ಆ ತೂತ್ ಬಿದ್ದ ಗಡಿಗೆಯಾಗಿ ನೀನ್ ಎಷ್ಟೇ ನೀರು ತುಂಬಿದ್ರು ಒಂದಲ್ಲ ಒಂದ್ ತೂತಿಂದ ಸೋರಾದ. ಅದನ್ನ ತಡಿಯಕ್ಕೆ ಯಾವ ಮಗನಿಂದಲೂ ಸಾಧ್ಯ ಇಲ್ಲಲೇ. ನೀವು ಪೂರ್ವಜರಿಂದಲೂ ನಮ್ಮ ಮನೆತನದ ಗುರುಗಳು, ಅದು ಅಲ್ಲದೆ ನನ್ನ ಅನುಗ್ರಹ ದೇವ್ರು ನೀವು. ನೋಡಿ, ನನ್ನ ಮಗನ ಮೂಲ ನಕ್ಷತ್ರದ ದೋಷನ ಪರಿಹಾರ ಮಾಡಿ ನನ್ನ ವಂಶನ ಉಳಿಸಿದ ದೇವ್ರು ನೀವು. ಅದಕ್ಕ ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀ ಹಿಂಗ್ ಹುಚ್ಚುಚ್ಚಾಡಿದ್ರ ನಿಮ್ಮನ್ನ ಕೋಲೆಯಾಗ ಕೂಡ ಹಾಕ್ಬಿಡ್ತೀನಿ. ಏಯ್, ನನ್ನನ್ ಕೋಲೆಯಾಗ ಹಾಕ್ತೀಯಾ? ವಿನಾಕಾರಣ ಗುರುವಿನ ಶಾಪಕ್ಕೆ ಬಲಿಯಾಗಬೇಡಲೇ ಗೊಲಿಯ. ಅಯ್ಯೋ, ಇಂತ ನೂರಾರು ಶಾಪ ನೋಡಿ ಹೇಳ್ರಿ, ಶಾಪ ಆಗ್ತಾರಂತ ಶಾಪ. ಬೇಡ, ಗುರು ನಿಂದನೆ ಮಾಡೋ ನಿನಗೆ ಮೋಕ್ಷ ಸಿಗದಿಲ್ಲ ಲೇ, ಸಿಗದಿಲ್ಲ. ನಿನ್ ವಿನಾಶಕ್ ನೀನೇ ಕಾರಣ, ಆಗ್ಬೇಡ ಆಗ್ಬೇಡ ಲೇ. ಅಪ್ಪವ್ರೆ, ನನಗೇನಾದ್ರೂ ಪರವಾಗಿಲ್ಲ ರೀ, ನೀವು ನಮ್ ಗುರುಗಳು, ನಿಮ್ಗ ಅವಮಾನ ಆಗ್ಬಾರ್ದ್ರಿ, ಜನ ನಿಮ್ಮನ್ನ ಹುಚ್ಚ ಹುಚ್ಚ ಅನ್ಬಾರ್ದ್ರಿ. ಅದಕ್ಕ ನಿಮ್ಮನ್ನ ಕೋಲೆ ಕೂಡಾಕ್ತೀನ್ರಿ, ಆಗ ನೀವು ತಣ್ಣಗಾಗ್ತೀರಿ. ಬರ್ರಿ ಬರ್ರಿ ಅಪ್ಪ, ಬರ್ರಿ ಅಪ್ಪ, ಏನ್ ಬರ್ರಿ ಅಪ್ಪ, ಬರ್ರಿ ಅಪ್ಪ, ಕೊಲ್ಯ ಕೊಲ್ಯ ಬರ್ರಿ. ಏಯ್ ನಿಕೃಷ್ಟ, ನನ್ನ ನೀ ಕೋಲೆ ಕೂಡ ಹಾಕ್ತೇನಲ್ಲ, ಪಾಪಿಷ್ಟ ದುರ್ಮಾರ್ಗ. ಕೊಲ್ಲಪ್ಪ, ಇದೇನೋ ನನ್ನಪ್ಪ, ನಿನ್ ಗುರುಗಳನ್ನ ಕತ್ತಲ್ ಕೊಲೆ ಕೂಡಾಗತ್ತಿ? ತೆಯ್ಯಪ್ಪ, ಬೇಡಪ್ಪ, ನೀ ತಪ್ಪು ಮಾಡಕತ್ತಿ. ಇಲ್ನೋಡ, ನಾವಿಲ್ಲಿರೋದು ನಿನ್ಗೆ ತ್ರಾಸ್ ಅನ್ಸಿದ್ರೆ ನಾ ನನ್ ಸ್ವಾಮಿನ ಕರ್ಕೊಂಡು ಎಲ್ಲಾರು ದೂರ ಹೋಗ್ತೀನಿ. ಅವ್ರಿಗೆ ಹಿಂಗ್ ಶಿಕ್ಷೆ ಕೊಡಕತ್ತಿಯಪ್ಪ? ನೀವ್ ಈ ವಿಷಯದಾಗ ತಲಿ ಹಾಕ್ಬೇಡ್ರಿ, ಸುಮ್ನೆ ಕುಂದ್ರಿ. ಅವ್ರನ್ನ ನನ್ ದೇವ್ರ ಅನ್ಕೊಂಡಿನಿ, ಹಗಲಿರುಳು ಅವ್ರ ಪಾದ ಪೂಜೆ ಮಾಡ್ಕೊಂಡು ನನ್ ಜನ್ಮನ ಪಾವನ ಮಾಡ್ಕೋಬೇಕು ಅನ್ಕೊಂಡಿನಿ ಅಂತ ನನ್ ದೇವ್ರು ಇವತ್ ಕತ್ತಲ್ ಕೊಲೆ ಕೂತಾರ, ಅದನ್ ನೋಡ್ಕೊಂಡು ಸುಮ್ ಕುಂದ್ರಿಲ್ಲ. ಇವತ್ತು ನನ್ನ ಆಜ್ಞೆ ಮೈ ಮೇಲ ಮೂತ್ರ ಮಾಡ್ಯಾರ, ನಾಳೆ ಊರಾಗ ಬ್ಯಾರೆ ಹೆಣ್ಮಕ್ಳ ಮೇಲೆ ಮೂತ್ರ ಮಾಡಿದ್ರೆ ಅವ್ರು ಸುಮ್ನೆ ಇರ್ತಾರ? ನೀವು ಬಂದ್ರಲ್ಲ. ಸರಿ, ಹಂಗದ್ರ ನನ್ ಪತಿಯ ಪಾದೋದಕವಿಲ್ದೆ ನಾನ್ ಪ್ರಸಾದ್ ಸೇವಿಸಂಗಿಲ್ಲ. ನೀ ಎಲ್ಲಿ ತನಕ ಅವ್ರಿಗೆ ಬಾಗ್ಲ ತೆಗಿಯಂಗಿಲ್ವೋ ಅಲ್ಲಿ ತನಕ ನಾ ಉಪಾಸ ಕುಂದಿರ್ತೇನೆ. ಗುರುತಾಯಿ, ವಿಶ್ವಾರಾಧ್ಯ ವಿಶ್ವಾರಾಧ್ಯ. ಪತಿಯ ಪಾದೋದಕವಿಲ್ಲದೆ ಪ್ರಸಾದ ಸೇವಿಸದೆ
ಉಪವಾಸ ಕುಳಿತಿದ್ದಾಳೆ ಮಹಾತಾಯಿ ಬಸವಾಂಬಿಕೆ. ಅವಳಿಗೋಸ್ಕರವಾಗಿ ಬಂಧನವನ್ನು ಬಿಡಿಸಿಕೊಂಡು ಹೊರಗೆ ಹೋಗು. ಆಯ್ತು ಗುರುದೇವ. ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು. ಜೋಗುರಿ ಜೋಗುರಿ ನಡಿ ನಡಿ ಜೋಗುರಿ, ಇನ್ನೊಂದು ಕ್ಷಣ ಇಲ್ಲಿ ಇರೋದ್ ಬೇಡ, ನಡಿ 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 ಜೋಗುರಿ. ಸ್ವಾಮಿ ಹೆಂಗ್ ಹೊರಗ್ ಬಂದ್ರಿ? ಯಾವ ಬಾಗ್ಲು ಯಾವ ಗೋಡೆ ಯಾವ್ದ್ರಿಂದ ನನ್ನ ಬಂಧಿಸಕ್ ಆಗಲ್ಲ ಜೋಗುರಿ. ಅಯ್ಯೋ ಗುರುಗಳೇ, ಅಬ್ಬಾರೇ ಅಬ್ಬಾರೇ, ಅಯ್ಯೋ ಉರಿ ಉರಿ ಉರಿ, ಅಯ್ಯೋ 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 ಅಬ್ಬಾರೇ. ನನ್ನ ಕತ್ತಿಕೋಲಿಯಾಗಿ ಆಗ್ತೀನಲ್ಲೇ, ನಿನಗೆ ಹಾಗೆ ಆಗ್ಬೇಕು. ನನ್ನ ಶಾಪ ಉರಿ ಉರಿ ಅಮ್ಮ. ಇನ್ನೊಂದು ಕ್ಷಣ ಇವನ್ ಮನೇಲಿ ಇರೋದ್ ಬೇಡ. ಕಲ್ಬುರ್ಗಿ ಕುಲ್ಕರ್ಣಿ ಮನೆಗೆ ಹೋಗೋಣ. ಅಪ್ಪ ಅವರೇ, ಅಕ್ಕ ಎಲ್ಲಿದ್ದೀಯಾ? ನೀನ್ ಕೂಡ ಮಾತಾಡಬೇಕು, ಬಾ ಸರ. ನನಗೆ ಕಣ್ ಕಾಣಲ್ಲ ಅಂತ ಇವ್ರು ಇಬ್ರು ರಾಸಲಿ ಇಲ್ಲೇ ನಡೆಸ್ತಾವ್ರ? ಕಣ್ ಕಾಣದೆ ಹೋದ್ರೇನು ಕಿವಿ ಇದೆಯಲ್ಲ ಕೇಳಿಸ್ಕತೀನಿ. ನನಗ ಹಿಂದ ಮುಂದ ಯಾರೂ ಇಲ್ಲ, ನೀನೇ ನೋಡ್ಕೋಬೇಕು. ನನ್ನ ಮನ್ಸಾಗ ಭಾಳ ದಿನದಿಂದ ಒಂದು ಆಸೆ ಅದ, ಅದನ್ನು ನೀನೇ ತಿಳಿಸ್ಬೇಕು. ಅಯ್ಯೋ ಕರ್ಡನ್ ಮಗನೇ, ನನ್ನ ಕಣ್ ಕಾಣಲ್ಲ ಅಂತ ನನ್ನ ಹೆಂಡ್ತಿನ ವರ್ಕಾಡು ಹೋಗಕ್ಕೆ ಅಂಜಿಕೆ ಮರೆಯನವನು. ನನಗರ ಯಾರದಾರ, ನನಗೂ ನೀನಂದ್ರ ಭಾಳ ಇಷ್ಟ. ನನಗೂ ಅಷ್ಟೇ. ದೇವ್ರು ನಿನಗೆ ತುಂಬ ಅನ್ಯಾಯ ಮಾಡ್ಬಿಟ್ಟಾನ ನೋಡು, ನಿನ್ ಗಂಡಂಗೆ ಕಣ್ಣೇ ಇಲ್ದಂಗೆ ಮಾಡ್ಯಾನ. ಇಬ್ರು ಸೇರ್ಕೊಂಡು ನಾಟಕ ನಡೆಸ್ತಾ ಇದ್ದೀರಾ? ಸುಡ್ಗಾಡು ಇಲ್ಲ, ಯಾವ ನಾಯಿನೂ ಬಂದಿಲ್ವಾ? ನನ್ ಕನಸ ನಾಯಿ ಈಗ ಬಂತಿದ್ಲು, ಅದಕ್ಕೆ ಬಂದಿನಿ. ನೀನ್ ಯಾಕೆ ಅವನ್ನ ಬರಕ್ ಹೇಳ್ದ? ಅಯ್ಯೋ ಚಲೋ ಒಕ್ಕಲುತನ ಮಾಡೋರ್ನ ಹುಡುಕ್ಯಾಡತ್ತಿದ್ದೆ, ಅವ್ರಿಗೆ ನಾನು ಹೊಲ ಕೊಡ್ಬೇಕು ಅಂತ ಹೇಳಿ. ಅದೇನು ಕೊಡ್ಬೇಕು ಅಂತಿದ್ಯಾ ಹೇಳ? ಅಯ್ಯೋ ಭಗವಂತ, ನಾ ಏನು ಕೊಡ್ಲಿ, ನಾನು ಹೊಲ ಕೊಡ್ಬೇಕಂತಿದ್ನಿ. ಆಹಾ, ನಿನ್ನ ಹೊಲನ ಕೊಟ್ರೆ ಅವನು ಚಲೋ ಬಿತ್ತನೆ ಮಾಡ್ತಾನೆ ಅಂತ ಕೊಡ್ತಾ ಇದ್ಯಾ? ಅಲೆ ಪ್ಯಾಲಿ ಅಲೆ ಪ್ಯಾಲಿ, ನನ್ನ ಹೊಲನ ನೀನ್ ಅವನಿಗೆ ಹೆಂಗ್ ಕೊಡ್ತೀಯ ನಾನೇ ನೋಡ್ತೀನಿ. ಈಗ ಎಲ್ಲಾ ಕಡೆ ಹೊಲದಾಗ ಗರ್ಕೆ ಬೆಳೆದಾವ್, ಒಮ್ಮೆ ಯಾರ ಹೊಲಕ್ ಹೋಗಿ ಏನ್ ಆಗೈತಿ ಅನ್ನೋದ ನೋಡಿ. ಏನು ಹೊಲದಿಂದ ಒಂದು ಕಟ್ಟಿಗಿನಾರ ಒಯ್ದಿಯೇನೋ ಮಾರಾಯ. ಇಲ್ಲ ಅಲ್ವೋ ಗಂಟಪ್ಪ, ಗಂಗವಕ್ಕ ಹೇಳದ್ರಲ್ಲಿ ತಪ್ಪೇನದ? ಹೊಲ್ದಾಗ ಹೆಂಗಿದ್ರು ಹಳೆ ಬಾವಿ ಅದ, ಅದ್ರಾಗ ಒಂಡು ತೆಗೆದ್ರೆ 4 ಎಕರೆಗೆ ನೀರ್ ಆಗ್ತದ, ಜೋಡಿತ್ತಿರ ಬಿತ್ತಿದ್ರೆ ಚಂದ ಬೆಳೆ ಬತ್ತದೋ. ಲೇ ಗಂಟಿಯಪ್ಪ, ಲೇ ನೀನ್ ಯಾಕೋ ಕೈ ಆ ತೊಳ್ಕೊಂಡು ನನ್ನ ಹೆಂಡತಿಗೆ ಗಂಟು ಬಿದ್ದಿದ್ದೆ. ನಿನ್ಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವೇನೋ? ಊರ್ನಾಗ ಬೇಕಾದಷ್ಟು ಹೊಲ ಗದ್ದಿ ಬಾವಿ ಐತೆ, ಅದನ್ನ ತೋಡಿ ನೀರು ಬರ್ಸ್ಬೋದಲ್ವೇನೋ? ನೀನ್ ನೀರ್ ತೆಗಿಯಕ್ಕೆ ನಮ್ಮ ಬಾವಿ ನಮ್ಮ ಹೊಲನೇ ಬೇಕನಲ್ಲ. ನನ್ನ ಹೆಂಡತಿ ನಿನಗೇನು ಕೊಡಂಗಿಲ್ಲ ಕೊಡ, ನನ್ನ ಹೆಂಡತಿ ನನ್ನ ಬಾವಿ ನಾನು ಹೆಂಗಾರ ಮಾಡ್ಕೋತೀನಿ. ಒಟ್ಟು ನಮ್ಮಿಬ್ಬರ ಮೇಲೆ ಕೆಟ್ಟ ಸಂಶಯ ತಾಳಿದ್ ಬಿಡು ಮಾರಾಯ. ಆ ಸಂಶಯ ಅನ್ನೋದು ಹಚ್ಕೊಂಡ ಬಂದೈತೋ ತಮ್ಮ, ಅದಕ್ಕ ಇಲ್ಲಿ ಮಠ ಬಂದ ನಿಂತೈತಿ. ಒಂದ್ ಅಣ್ಣ ತಮ್ಮ ಸರಿ ಅನ್ಬೇಡ, ಒಂದ್ ಮಂದಿ ಮಕ್ಳು ಸರಿ ಅನ್ಬೇಡ, ಎಲ್ಲಾರು ಸರಿ ಕರಿ ಮಾರಿ ಕಟ್ಕೊಂಡಾನ. ಎಲ್ ಕುಂತಿತ್ತೋ ಮೂಲ ನಿನ್ನ ಮಾರಿ ಮದ್ದರಿಲಿ. ಇನ್ನ ನಾ ಇಲ್ಲಿ ರಾಕ್ ವಲ್ಯ. ಏ ಮೂಲ, ನೀವ್ ಒಬ್ಬನ ಕುಂದ್ರು, ನಾ ಮನೆ ಬಿಟ್ಟು ಹೋಕೇನಿ. ನಿನ್ ಕೈ ಮುಗಿತೀನಿ ಕಣೆ, ನಿನ್ ಕಾಲ್ ಹಿಡ್ಕೊಂತೀನಿ ಕಣೆ, ನಿನ್ನ ಬಾಳು ನೀನು ಬದುಕು ಏನಾರು ಮಾಡ್ಕ, ನಾನ್ ಕಿಸಕ್ ಮುಸಕ್ ಅನ್ನಂಗಿಲ್ಲ ಬಾರೆ ಗಂಗೆ. ಏ ಗಂಟಪ್ಪ, ಯಾವ ಗಂಗಿಲ್ಲ ನಿಂಗಿಲ್ಲ ವಾದ್ಲು, ಅದಕ್ಕೆ ಹೇಳದಪ್ಪ ಹೆಣ್ಮಕ್ಳು ಜೀವ ತಿನ್ಬಾರ್ದು ಅಂತ. ಇರ್ಲಿ, ನಿಂದೊಂದು ಪ್ರಪಂಚ ಎಂಬುದು ಬಳು ಕಷ್ಟಪ್ಪ. ಇದ ಯಾವ ಸುಳ್ಳೇ ಮಾಡಿಟ್ಟ ಅವನ್ನ, ಅವ್ನ್ ಸಿಕ್ಲಿ ನನ್ನ ಕೈಯಾಗೆ. ನೀನ್ ಇಲ್ಲೇ ಕುಂದ್ರು, ಆ ಮಗನ ಬರ್ತಾನ. ಗೊಲ್ಲಾಳಪ್ಪ, ಗುರುಗಳಿಗೆ ತಲೆ ಕೆಟ್ಟಿದೆ, ಹುಚ್ಚು ಹಿಡಿದಿದೆ ಅಂತ ಹೇಳಿ 3 ದಿನಗಳ ಕಾಲ ಕತ್ತಲು ಖೋಲಿಯಲ್ಲಿ ಹಾಕಿ ಹಿಂಸೆ ಕೊಟ್ಟಿಯಲ್ಲ, ಅದರ ಫಲವೇ ಈ ನಿನ್ನ ರೋಗ. ಗೊಲ್ಲಾಳಪ್ಪ, ಯಾರು ನಿನಗೆ ಶಾಪ ಕೊಟ್ಟಿದ್ದಾರೆಯೋ ಅವರೇ ನಿನ್ನ ರೋಗವನ್ನು ವಾಸಿ ಮಾಡಬಲ್ಲರು. ಗುರುಗಳ ಪಾದುಕೆಗಳನ್ನು ಮಾಡಿಸಿ ತಲೆಯ ಮೇಲೆ ಹೊತ್ತುಕೊಂಡು ಹೋಗಿ ಅವರಲ್ಲಿ ಸಮರ್ಪಿಸಿ ಕ್ಷಮೆಯನ್ನು ಕೇಳು. ಅವರು ಕ್ಷಮಿಸಿದರೆ
ನೀನು ಈ ರೋಗದಿಂದ ಮುಕ್ತನಾಗುವೆ. ಹೋಗುತ್ತೇನೆ, ಖಂಡಿತವಾಗಿ ಹೋಗುತ್ತೇನೆ. ನನ್ನ ಆರಾಧ್ಯ ದೈವರ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತು ಅವರ ಪಾದ ಕಮಲಗಳಿಗೆ ಬಿದ್ದು ನಾನು ಕ್ಷಮೆಯಾಚಿಸುತ್ತೇನೆ. ಬೀಳೆ ಅಪರೆ. ಅಪರ, ಭವರೋಗ ನಿವಾರಕರಿದ್ದೀರಿ ನೀವು. ನನ್ನ ಹೆಂಡತಿ ಮೈ ಮೇಲೆಲ್ಲ ಬಿಳಿ ಮಚ್ಚೆ ಬಂದಾವ, ಯಾವ ವೈದ್ಯರಲ್ಲಿ ತೋರಿಸಿದ್ರು ಕಡಿಮೆ ಆಗ್ತಿಲ್ಲ ತಂದೆ. ಉಣ್ಮೆ ಬಂದ್ರ ಈ ರೋಗ ಇನ್ನೂ ಹೆಚ್ಚಾಗಿ ಕಾಣ್ತದ. ನಾವು ನಿಮ್ ಮಕ್ಕಳು, ಈ ನಿಮ್ ಮಕ್ಕಳು ಮೇಲೆ ಕೃಪೆ ತೋರು ಗುರುವೆ. ನೀವೆಂತ ಮನುಷ್ಯರಿದ್ದೀರಿ, ಮೈ ಮೇಲೆಲ್ಲ ಹಿಂಗ್ ಉಗುಳ್ತಾರ? ಮಹಾತ್ಮರಂತೆ ಮಹಾತ್ಮರು, ಚಲೋ ಮಾಡ್ತಾರಂತ ಬಂದ್ರ ಬಾರಿ ತುಂಬಾ ಉಗುಳ್ತಾರೆ. ಮನುಷ್ಯರೆಲ್ಲ ಮಹೇಶ್ವರ ಆಗೋದಾದ್ರ ಈ ಲೋಕ ಹೆಂಗಿರ್ತಿತ್ತ? ಮೊದಲೇ ನೊಂದು ಮನಸ್ಸು, ಇನ್ನು ನೋಯಿಸ್ಬಿಟ್ಟ ಈ ಅಪ್ಪ. ಬೇಡ್ರಿ ಅಪ್ಪ, ಅವ್ರು ಏನೇ ಮಾಡಿದ್ರು ಅದ್ರೊಳಗೊಂದ್ ಮರ್ಮ ಇರ್ತ. ಅವ್ರು ಏನೇ ಮಾಡಿದ್ರು ಎಲ್ರೂ ಒಳಿತಕ್ಕೋಸ್ಕರ ಮಾಡ್ತಾರ. ಅವ ನೀ ಸ್ವಲ್ಪ ಒಳಗ್ ಬರುವ, ಬಾರವ ಹೋಗು. ಕೈ ಹಿಡಿವ. ಚಪ್ ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು, ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು. ಅಪರ ಕ್ಷಮಿಸಿ ಅಪರ, ಕ್ಷಮಿಸಿ ಅಪರ. ಮುತ್ಯಾರ ಮಹಿಮಾ ತಿಳಿದೆ, ಹಾಳ ಬಾಯಿಂದ ಆಡಬಾರ್ದನ್ನೆಲ್ಲ ಆಡಿದೀನಿ, ಪಾಪಿಯಾದೆ, ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಇರ್ಲಿ ಬಿಡಪ್ಪ, ಸಿದ್ಧಿ ಪುರುಷರ ಕಾಯಕವೇ ಪರೋಪಕಾರ ಅಲ್ಲೇನ? ಆದ್ರೆ ಅದು ಜನಸಾಮಾನ್ಯರಿಗೆ ಹೆಂಗ್ ತಿಳಿಬೇಕು? ಪಾದ್ರಸ ಗಟ್ಟಿ ಆದ್ಮೇಲನ ಬಂಗಾರ ಮಾಡ್ಲಿಕ್ಕೆ ಬರ್ತದ, ಮನಸ್ಸು ಗಟ್ಟಿ ಆದ್ಮೇಲನ ಮಹಾದೇವನಾಗ್ಲಿಕ್ಕಾಗ್ತದ. ಎಲ್ರಿಗೂ ಒಳ್ಳೇದಾಗ್ಲಿ. ಗುರಿ, ನಾವು ಬೊಂಬಾಯಿಗೆ ಹೋಗೋಣ, ಅಲ್ಲಿ ಮುಂಬಾದೇವಿ ನಮ್ಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ಲಿಕ್ಕೆ ಕರ್ಲಿಕ್ಕತ್ತಾಳ. ಜಗುರಿ, ನಾವೀಗ ಬೊಂಬಾಯಿನ ಸಮುದ್ರ ತೀರಕ್ಕೆ ಬಂದೀವಲ್ಲ. ಹೌದು ಸ್ವಾಮಿ. ಸ್ವಾಮಿ, ಯಾಕೆ ಇಲ್ಲಿ ಕುಂತೀರಿ? ಇಲ್ಲೇ ಕುಂತು ಜಳಕ ಮಾಡೋಣ. ಅದಕ್ಕೆ ಇಲ್ಲಿ ಕುಂತ್ರೆ ಹೆಂಗಾಕೈತಿ? ಸಮುದ್ರ ಅಲ್ಲದ ನೀವ್ ಇಲ್ಲಿ ಕುಂತೀರಿ? ಆ ಸಮುದ್ರನೇ ನನ್ ತನಕ ಬರ್ತದ, ಅದೇ ಜಳಕ ಮಾಡಿಸ್ತದ. ಗೆದಿಬೇಕು ಅಂತಿದ್ದ ನನ್ನ ಸಂಕಲ್ಪ ವಿಕಲ್ಪವಾಗಿ ಹೋಯ್ತಲ್ಲ. ಬನ್ನಿ ಬಸವ. ವಿಶ್ವಾರಾಧ್ಯ, ನಾನು ಮುಂಬಾಂಬಿಕೆ. ಮುಂಬಾದೇವಿ ಬಾಕಂದ. ಮಗು ಎದ್ದೇಳು ವಿಶ್ವಾರಾಧ್ಯ. ಭೂದೇವಿಯ ನೋವನ್ನು ನೋಡಲಾಗದೆ ಆ ಪರಶಿವನು ನಿನ್ನ ರೂಪದಲ್ಲಿ ಅವತರಿಸಿದ್ದಾನೆ. ಈ ಕಲಿಯುಗ ಇರುವ ತನಕ ನೀನು ವಿಶ್ವಜ್ಯೋತಿಯಾಗಿ ಬೆಳಗಬೇಕು, ನಿನ್ನಿಂದ ಲೋಕ ಕಲ್ಯಾಣವಾಗಬೇಕು. ಶುಭವಾಗಲಿ. ಧನ್ಯವಾದ.
ಜನ್ಮ ಪಾವನವಾಯಿತು ತಾಯಿ, ನನ್ನ ಜನ್ಮ ಪಾವನವಾಯಿತು. ಲಿಂಗ, ನನ್ನ ಲಿಂಗ ಇಲ್ಲ. ವಿಶ್ವಾರಾಧ್ಯ, ನಾನು ಗಂಗಾ ಮಾತೆ. ಗಂಗಾ ಮಾತೆ, ಗಂಗಾ ಮಾತೆ, ನೀನು ಧರಿಸಿದ ಲಿಂಗವನ್ನು ನನಗೆ ಅರ್ಪಿಸಿರುವೆ. ಮುಂದೆ ನೀನು ಎಲ್ಲಿ ಶಿವೈಕ್ಯಾಗುವೆಯೋ ಅಲ್ಲಿ ನಾನು ಗಂಗೆಯಾಗಿ ಬಂದು ನಿನ್ನ ಸುಕ್ಷೇತ್ರದಲ್ಲಿ ನೆಲೆಸುವೆ. ಪವಿತ್ರ ಗಂಗೆಲೆ ಮೆಂದರೆ ಪಾಪ ಪರಿಹಾರವಾಗುವ ಹಾಗೆ ನಿನ್ನ ದರ್ಶನ ಪಡೆದವರಿಗೆ ಪಾಪ ಪರಿಹಾರವಾಗಲಿ. ಶುಭವಾಗಲಿ. ನಾನೆಷ್ಟು ಪುಣ್ಯವಂತ. ಸ್ವಾಮಿ, ನಿಮ್ಗೇನು ಆಗ್ಲಿಲ್ಲ ತಾನೆ? ಜಗುರಿ, ನನಗೇನು ಆಗ್ಲಿಲ್ಲ, ಭಯ ಪಡ್ಬೇಡ. ಸಮುದ್ರ ರಾಜ ನನ್ನನ್ನು ಕರ್ಕೊಂಡು ಹೋಗಿ ಜಲ್ಕ ಮಾಡಿಸ್ದ. ಅಲ್ಲಿ ಮುಂಬಾದೇವಿ ನಂಗೆ ದರ್ಶನ ಕೊಟ್ಲು. ನನ್ನನ್ನ ಅವಳು ಮಡಿಲಲ್ಲಿ ಮಲಗಿಸ್ಕೊಂಡು ಹಾಲು ಕುಡಿಸಿದ್ಲು. ಗಂಗಾದೇವಿ ನಂಗೆ ದರ್ಶನ ಕೊಟ್ಟು ನನ್ನ ಲಿಂಗ ಅರ್ಪಣೆ ಮಾಡ್ಕೊಂಬಿಟ್ಲು. ನನ್ನ ಲಿಂಗ ತಗೊಂಡು ನನಗೆ ಆಶೀರ್ವಾದ ಮಾಡಿದ್ಲು. ಸ್ವಾಮಿ, ನೀವೇ ಪುಣ್ಯವಂತರು ಸ್ವಾಮಿ. ಜೋಗುರಿ, ಈಗ ನನ್ನ ಚಿತ್ತ ಸುಚಿತ್ತವಾಯಿತು, ಜ್ಞಾನ ಪರಿಪೂರ್ಣವಾಯಿತು. ನನಗೆ ಆದಿಪ್ರಸಾದ ಅನಾದಿಪ್ರಸಾದ ಎರಡೂ ಪ್ರಾಪ್ತಿಯಾಯಿತು, ಎರಡೂ ಪ್ರಾಪ್ತಿಯಾಯಿತು. ಮುಜೆ ಮರ್ನಾ ಹೇ, ಮುಜೆ ಜೀನಾ ನಹೀ, ಮುಜೆ ಮರ್ನಾ ಹೇ, ಮುಜೆ ಮರ್ನಾ ಹೇ, ಮೇ ಮರ್ ಜಾವುಂಗಾ, ಮೇ ಮರ್ ಜಾವುಂಗಾ. ಹೇಯ್ ಹೇ ಸೇಟು, ಹೇರ್ ಜಾವ್, ಹೇರ್ ಜಾವ್, ಹೇ ಟೇರ್ ಜಾವ್. ಜಿಂದಗಿ ಮೇ ತಂಗ್ ಹೋಕರ್ ಸಮುಂದರ್ ಮೇ ಡೂಬ್ ಮರ್ನಾ ಚಾತೆ ಹೋ, ಯೇ ನಹೀ ಹೋಗಾ, ಯೇ ಕಭಿ ನಹೀ ಹೋಗಾ. ಮರ್ನೆ ನಹೀ ತೋ ಮೇ ಕ್ಯಾ ಕರು ಸ್ವಾಮೀಜಿ, ಮೇ ಮಟ್ಕಾ ಖೇಲ್ ಕೆ ಖೇಲ್ ಕೆ ಬರ್ಬಾದ್ ಹೋ ಗಯಾ, ಇಸ್ಲಿಯೇ ಮೇ ಮರ್ನೆ ಕೆ ಲಿಯೇ ಆಯಾ ಹೂ, ಮುಜೆ ಮರ್ನಾ ಹೈ. ಹೇ ಸೇಟು, ಋಣನ ಯಾವತ್ತು ಮುಂದುವರ್ಸ್ಕೊಂಡು ಹೋಗ್ಬಾರ್ದಲ್ಲೇ, ಈ ಜನ್ಮದ ಪಾಪನ ಇಲ್ಲೇ ಕಳಿಬೇಕಲೇ. ತಪ್ಪ ದಾರಿ ಹಿಡಿತಿದ್ಯಾ, ಭಗವಾನ್ ಕಗರ್ ದೇರ್ ಹೇ ಅಂದೇರ್ ನಹಿ. ಚವ್ವೆ ಚಾಲೀಸ್ಗೋ ಸಿದ್ಧಿ ಕಟ್ಟಿನಲ್ಲೇ ಮಗನ, ಚವ್ವೆ ಚಾಲೀಸ್. ಅಲ್ಲಾದವನು ನಾನೇ, ಮುಲ್ಲಾ ಆದವನು ನಾನೇ, ಅನಂತ ಕಾಲದ ಈಶ ನಾನೇ, ಕಲಿಯುಗದ ಕಡೆ ಗಂಡ ನಾನೇ, ಕಲಿಯುಗದ ಕಡೆ ಗಂಡ ನಾನೇ, ಕಲಿಯುಗದ ಕಡೆ ಗಂಡ ನಾನೇ. ಚವ್ವೆ ಚಾಲೀಸ್, ಚವ್ವೆ ಚಾಲೀಸ್. ಈ ಒಬ್ಬ ಸೇತುವಿನ ಪ್ರಾಣ ಮಾತ್ರ ಅಲ್ಲ, ಇದೇ ರೀತಿ ಎಷ್ಟೋ ಜನ ಮಟಕ ಆಡಿ ಆಸ್ತಿ ಕಳ್ಕೊಂಡು ಜೀವವನ್ನೇ ಕಳೆದುಕೊಳ್ಳೋದಕ್ಕೆ ಹೊರಟವರಿಗೆ ಪ್ರಾಣದಾನ ಮಾಡಿ ಜೂಜಾಟ ಆಡಬಾರದು ಅದು ತಪ್ಪು ಎಂದು ತಿಳಿ ಹೇಳಿ ಅವರು ಮತ್ತೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿ ಆಶೀರ್ವದಿಸಿದ್ದಾರೆ ವಿಶ್ವಾರಾಧ್ಯ ಗುರುಗಳು. ಘನಪಂಡಿತ ವಿಶ್ವಾರಾಧ್ಯ ಮಹಾರಾಜ್ ಕೀ ಜೈ. ಕಾಶಿ ಘನಪಂಡಿತ ವಿಶ್ವಾರಾಧ್ಯ ಮಹಾರಾಜ್ ಕೀ ಜೈ. ಅವಧೂತ ಮೂರ್ತಿ ವಿಶ್ವಾರಾಧ್ಯ ಮಹಾರಾಜ್ ಕೀ ಜೈ. ಶ್ರೀ ಗಿರಿ ಸುಕ್ಷೇತ್ರ ಚಂದ್ರು ಹೋಗಿ ಯಾತ್ರ ಮಾಡಿ ಬಂದೆ. ಶ್ರೀ ಗಿರಿಯು ಶರೀರ ಗೋಳುಂಟೋ. ಹಿಂದೂಗಳು ಭಜನೆಗೆ ಮಾಡಬಾರ್ದು ಅಂತ ನಿಜಾಮ್ ಸಾಹೇಬ್ ಹೇಳಿದ್ರು. ಏನ್ ಮಾಡಿದ್ರಿ? ಮುದ್ಗ ಮಾಡಿಸ್ತವ್ನೆ, ಇವನ್ನ ಸುಟ್ಟು ಸಾಯಿಸ್ಬೇಕು. ಹೌದು, ಹೊರಗ್ ಬರ್ಲಿ, ಮುಗ್ಸೋಣ. ಏ ಕ್ಯಾರೆ, ಅದೇ ಬುಡ್ಡ ಈ ಮನೆಗೂ ಭಜನೆಗೂ ಮಾಡಿಸ್ತಾವನೆ? ಯಾವಿ ಅದೇ ಬುಡ್ಡ? ಏನು ಅರ್ಥ ಆಗೇ ಆಗ್ತಾ ಇಲ್ಲ, ಎಲ್ಲ ಮನೆಗೂ ಅದೇ ಬುಡ್ಡ ಭಜನೆಗೆ ಮಾಡಿಸ್ತಾವನೆ? ಇದರ್ಭೈ ವೈ ಬುಡ್ಡ, ಉದರ್ಭೈ ವೈ ಬುಡ್ಡ. ಕಿಸ್ಕೋ ಮಾರ್ನಾರೆ, ಅರ್ಥಗೇ ಆಗ್ತಾ ಇಲ್ಲ. ಯಾಲ್ಲ, ಏ ಬಹುತ್ ಬಡ ಚಮತ್ಕಾರ ಹೋಗ್ಯ. ಚಮತ್ಕಾರ ನಹಿ, ಪವಾಡೈ ಪವಾಡ. ಹಮ್ಕೋ ಮಾಫ್ ಕರ್ದೋ ಸ್ವಾಮೀಜಿ, ನಾವು ನಿಮ್ಮನ್ನ ಸಾಯಿಸ್ಬೇಕು ಅಂತ ಬಂದಿದ್ವಿ. ಬಹುತ್ ಗಲ್ತಿ ಮಾಡ್ಬಿಟ್ಟಿದ್ದಾವ್, ಬಹುತ್ ಗಲ್ತಿ ಮಾಡ್ಬಿಟ್ಟಿದ್ದಾವ್. ನಿಮ್ದು ಮೈಮೇಗೆ ನೋಡಿದ್ಮೇಲೆ ಅಲ್ಲ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ ಅಂದ್ಕೊಂಡಿದ್ದೀವಿ.
ಮಾಫ್ ಕರೋ ಸ್ವಾಮೀಜಿ, ಮಾಫ್ ಕರೋ. ಶಿವ ನಿಮಗೆ ಒಳ್ಳೇದು ಮಾಡಲಿ. ದೇಖೋ ಮೇರೆ ಭಾಯ್, ಹಿಂದೂ ಮುಸಲ್ಮಾನ್ ಅಲಗ್ ನಹಿ, ಏಕ್ ಹೇ. ಸಬ್ಕಾ ಮಾಲಿಕ್ ಏಕ್, ರಾಮ್ ರಹೀಮ್ ಏಕ್. ಸಮಜೆ ಸಮಜು. ಅಪ್ಪ ನೀವು ಸಾಕ್ಷಾತ್ ಪೈಗಂಬರ್ ಇದ್ದೀರಪ್ಪ. ನಾವೆಲ್ಲ ಮಸ್ಜಿದ್ ಮೇ ನಮಾಜ್ ಮಾಡ್ತೀವಿ, ಶಾಮ್ ಕೋ ಆಪ್ಕೆ ಸಾಥ್ ಮಿಲ್ಕೆ ಭಜನಿ ಮಾಡ್ತೀವಿ ಮುತ್ಯಾ, ಭಜನಿ ಮಾಡ್ತೀವಿ. ಆಹಾ ಹಾ, ಖುಷಾತಲೇ ಖುಷಾಯ್ತು, ಶಬಾಷ್. ಹೀಗೆ ಚಲೋ ನಡ್ಕೊಳ್ರಿ. ಮರಣಕ್ಕೂ ಮರ್ಯಾದೆಗೂ ಜಾತಿ ಹಣ ಅಂತಸ್ತು ಮೇಲು ಕೀಳು ಇಲ್ಲ ಲೇ. ಬಿಟ್ಟಾಕ್ರಲೇ ಈ ಮತಗಳ ಜಗಳ, ಮಾಡದದ ಕೆಲ್ಸ ಬಹಳ. ಆಹಾ ಚಲೋ ಚಲೋ. ಬಹುತ್ ಅಚ್ಚೆ ಬೋಲ್ದಿಯ ಪುರಿ. ಅಯ್ಯೋ ಅಪ್ಪ ಮುತ್ಯಾ, ನಿನ್ನ ಸಹೋದರ ಬಸವಲಿಂಗ ಶಾಸ್ತ್ರಿಗಳು ಹೇಳಿದಂತೆ ನಿನ್ನ ಪಾದಗಳಿಗೆ ಈ ಕಡಾವಿಗಳನ್ನು ಮಾಡಿಕೊಂಡು ಬಂದಿರುವೆನೋ ತಂದೆ. ನೀನು ನಿನ್ನ ಪಾದಗಳಿಗೆ ಇವುಗಳನ್ನು ಧರಿಸಿಕೊಂಡು ನನ್ನನ್ನು ಈ ರೋಗದಿಂದ ಮುಕ್ತಗೊಳಿಸಿ ಉದ್ಧಾರ ಮಾಡು ತಂದೆ. ಎಲ್ಲಿರುವೆ ತಂದೆ, ಎಲ್ಲಿರುವೆ? ಎಲ್ಲಿದ್ಯವ್ವ ಗೌಡ್ತಿ? ಬಾಬಾ ಬಾಬಾ. ಅಪ್ಪೋರೆ ಅಪ್ಪೋರ, ನೀವು ನಮ್ಮನೆಯಾಗ ಮೊದಲು ನನಗೆ ಆಶೀರ್ವಾದ ಮಾಡಿ. ನೋಡವ್ವ ಸ್ವಲ್ಪ ಚಾ ಕುಡಿಬೇಕನ್ಸದ, ಜಲ್ದಿ ಮಾಡ್ಕೊಂಬಾರವ. ಏನವ್ವ ಹಾಲು? ಹಾಲು ಏನ್ ಹಾಲು ಅಂತ ರಾಗ ಎಳಿತಿ? ಏನ್ ಕರಿಚಯ ಮಾಡ್ಕೊಡ್ಬೇಕಂತ ಮಾಡಿದ್ಯೇನು? ಹೌದು ಅಪ್ಪೋರ, ನಿಮ್ಮ ಹತ್ರ ನಾನು ಯಾಕೆ ಸುಳ್ಳು ಹೇಳಿ? ಎಲ್ಲ ತಿಳಿದವ್ರಿದ್ದೀರಾ, ಮನೆಯಾಗೆ ಹಾಲಿಲ್ಲ, ಇರೋದೊಂದು ಆಕಳು, ಅದು ಬರಡಾಗಿ ಹಾಲು ಕೊಡ್ತಿಲ್ಲ, ನಿಮಗ್ ಚಾ ಹೆಂಗ್ ಮಾಡ್ಕೊಡ್ಲಿ ಅಂತ ಚಿಂತೆ ಆಗೈತೆ. ಚಿಂತೆ ಬೇಡವ್ವ, ಆಕಳ ಹತ್ರ ಹೋಗಿ ಮುತ್ಯ ಬಂದಾನೆ ಅಂತ ಹೇಳು. ಅಮೃತ ಸುರಿತಾಳೆ ಅಮೃತ, ಜಲ್ದಿ ನಡಿಯವ್ವ. ಅವ್ವ ಗೋಪಿಕಾ, ಮಹಾಲಕ್ಷ್ಮಿ ವಿಶ್ವಾರಾಧ್ಯಪ್ಪರು ಮನೆಗೆ ಬಂದಾರ, ಹಾಲು ಕೊಡೆ ನನ್ನವ್ವ. ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು, ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ. ಅಪ್ಪೋರ ತಂದ್ಯವ್ವ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಭಯನುವುದಯ್ಯ ಅನ್ನೋ ಅಣ್ಣ ಬಸವಣ್ಣವ್ರ ಮಾತು ಇಂದು ನನ್ ಕಣ್ಮುಂದ ಸತ್ಯ ಆತು ನೋಡು ನನ್ನಪ್ಪ, ಸತ್ಯ ಆತು ನೋಡು. ಅಯ್ಯೋ ನಿಮ್ಮನ್ ಕೂಡಾಕ್ಬಿಟ್ಟು ಬಹಳ ತಪ್ಪಾಗ್ಬಿಟ್ಟೆ ನಾನು ಅಪ್ಪ ಅವರೇ. ಅಯ್ಯೋ ಎಲ್ಲಿದೆಯೋ ನನ್ನಪ್ಪ. ಗಂಗೆ ಮೇಲೆ ಸಾವುಕಾರ ಮನ್ಯಾಗ ಹೋಳಿಗೆ ಮಾಡ್ತಾವ್ರೆ ಅನ್ಸತಿ. ಹೌದು ಅವ್ರ ಮನ್ಯಾಗ ಬೀಗರ್ ಬಂದಾರ, ಅದಕ್ಕ ಹೋಳಿಗೆ ಮಾಡ್ಯಾರ. ತಪ್ಪೇನು? ತಪ್ಪೇನಿಲ್ಲ, ಸಾವುಕಾರ ತೆಂಗಿನ ಯಾವ್ದೋ ಊರ್ ಕೊಟ್ಟಿರ್ಬೇಕನ್ಸತ್ತೆ, ಅದಕ್ಕೆ ಹೋಳಿಗೆ ಮಾಡ್ತಾವ್ರಿ. ನಿನಗೆ ಯಾರು ಹೇಳಿದ್ರಪ್ಪ ಈ ಸುದ್ದಿನ? ಅದು ಹೊರಗಡೆ ಕಟ್ಟೆ ಮೇಲೆ ಕೂತಿದ್ನಲ್ಲ, ನೀರ್ಸದ ಹೆಣ್ಮಕ್ಳು ಅಂತಿದ್ರು ಕೇಳಿಸ್ಕೊಂಡು. ಹೌದೌದೌದು. ಆಮೇಲೆ ಗಂಗೆ ಆ ಪಕ್ಕದ ಮನೆ ಗೌಡ್ರ ಮನೆಯಾಗ ಬೀಜದ ಓರಿ ತಂದು ಕಟ್ಟ್ಯಾರಂತೆ. ತಗಿ ಅತ್ತಾಗ ಹಳ್ಳ ಹಳ್ಳ ಬರಿ ಹಿಡ್ಕೊಂಡು ಮಾತಾಡ್ತಾನ. ಮಾರ್ ಮಣ್ಣಾಗಡಗ್ಲಿ, ಕಣ್ಣು ಸುದ್ದಿಲ್ಲ ನಿನಗ, ಕೈ ಬಾಳ ಸುದ್ದದಾವು. ಅವ್ರ ಮನ್ಯಾಗ ಹಡದ್ರಂತ, ಇವ್ರ ಮನ್ಯಾಗ ಎಮ್ಮಿ ತಂದ್ರು, ಅವ್ರ ಮನ್ಯಾಗ ಸತ್ತರು, ಇವ್ರ ಮನ್ಯಾಗ ಹುಟ್ಟಿದ್ರು, ಇದಾತು. ನಿನ್ನ ಬಾಯಿ ಹೊಳ್ಕೊಂಡು ಕುಂದ್ರಾಕ ಏನಾಗೈತ್ ದಾಡಂತೀನಿ ನಾನು? ಏ ನಿನ್ ಬಾಯಿ ಮೊದಲ ಹೊಳ್ಕೊಂಡು ಪೂಜೆ ಮಾಡೆ, ಸುಮ್ನೆ ಮಾತಾಡೋಣ. ವಾಸನೆ ಬರಕತ್ತೈತಿ, ಆ ಕಂಟ ಬಂದ ನೋಡ ಬಾಜುಕ ಅಂತ ನೋಡು. ಮಾವಾಗೇನ್ ಬಿತ್ತಂದಿಯಪ್ಪ? ಏನ್ ಬಿತ್ತಿದ್ಯಾ ಅಂತ ನನ್ಗೆ ಯಾಕಪ್ಪ ಕೇಳಿ? ಹೊಲ ಹೊಳ್ದ ಬಿತ್ತವನ ನೀನು, ಮಧ್ಯದಲ್ಲಿ ನಾನ್ ಮಾತಾಡಿ ಕುಟ್ಟಿ ಕೋಡಿ ಅಂತ ನಾನೇ ಬಯಸ್ಕೊಳ್ಳೆಪ್ಪ, ನೀನ ಕೇಳ. ಅಯ್ಯಯ್ಯೋ ಬ್ಯಾಡಪ್ಪ ತಮ್ಮ, ಒಟ್ಟ ನನ್ ಕೇಳ ಬ್ಯಾಡ. ಇವನ್ ಕಿರಿಕಿರಿ ನನಗ ಸಹಿಸಾಕ ಆಗವಲ್ದು ನೋಡು, ಅಚ್ಚಿ ಕಡಿ ಕೆರಿಗೋ ಬಾವಿಗೋ ಹಾರ್ಲಿ ಅನಸ್ಬಿಟ್ಟದ ನನಗ. ಇವಳು ಹಾರು ಹಾಕಿ ಅಲ್ಲ, ಯಾರನ್ನಾದ್ರೂ ಹಾರ್ಸು ಹಾಕಿ. ಅದಿರ್ಲಿ, ಹೊಲ್ದಾಗ ಏನ್ ಬಿತ್ತಂದ್ಯೋ ಮರಾಯ? ಹೊಲನ ಗರ್ಕಿ ಕಿತ್ತು ಹಸನ್ ಮಾಡಿದ್ದಿ. ಹಾ ಮಾಡೀನಿ, ಮೂರ್ ಗೆಣಿ ದಿಂಡ್ ಕಟ್ಟಿ ಹೊಲ ತುಂಬಾ ಅರ್ಗಿನಿ. ಕೈಯಾಗ ಮಣ್ಣು ಹಿಡಿದ್ರ ತೊಂಬಿಟ್ಟು ತೊಂಬಿಟ್ಟಾದಂಗ ಆಗ್ಯಾದ. ಒಳ್ಳೆ ಮಳೆ ಬಿದ್ರ ನೀರ್ ಹೊರಗೆ ಹೋಗಲ್ಲ,
ಹೊಲ್ದಾಗ ಏನ್ ಬಿತ್ತಂದ್ಯೋ ಮರಯ್ಯ? ಗಂಗಿ, ಅಯ್ಯೋಯ್ಯೋ ಹಗರ್ಕ ಹಳ್ಳ ಹಳ್ಳ ಕೈ ಬರೀ ಹಚ್ಚಿಕಡೆ ಬರ್ತೈತೆ ಅಲ್ಲಿಂದ. ಏ ಕಣ್ಣು ಕಾಣಂಗಿದ್ರೆ ನಾನ್ ಯಾಕ ಮುಟ್ಟಕ್ ಹೋಗ್ತಿದ್ದೆ? ಅದು ಹೊಲ್ದಾಗ ಏನ್ ಬೆಳೆ ಬಿತ್ತಿ ಅಂತ ಕೇಳ್ತಾವ್ನಿ. ಸುಡ್ಗಾಡ್ ಬಿತ್ತನ, ಸುಡ್ಗಾಡ್ ಬಿತ್ತಪ್ಪ. ಅಯ್ಯೋ, ನಿಮ್ಮಿಬ್ಬರು ಜಗಳದಾಗ ಹೊಲ ಬೀಳ್ ಬೀಳ್ಬಾರ್ದು ನೋಡು ನೋಡು. ಅದಕ್ಕ ನಾನು ನನ್ನ ಹೊಲ್ದಾಗ ಬೆಳೆದ ಸೌತೆಕಾಯಿ ನೋಡ ಹೆಂಗದ ನೋಡ. ಇದ ಸೌತೆಕಾಯಿ ಉದ್ದ ಐತಿ, ದಪ್ಪ ಐತಿ, ಚಂದ ಐತಿ, ಆದ್ರೆ ಇದು ನನಗೆ ಬೇಡ. ನನ್ನ ಹೊಲ್ದಾಗ ನಾನು ಬೆಳೆಯೋದೇ ಗೆಣಸ. ನೀನು ನನ್ನ ಗಂಗಿ ಹೊಲ್ದಾಗ ಕೈ ಹಾಕ್ಬೇಡ, ತಲೆ ಹಾಕ್ಬೇಡ, ಕಾಲು ಹಾಕ್ಬೇಡ, ಹೊರಡು. ನೋಡ್ದ ಗಂಗವಕ್ಕ, ಹೊಲ ಅದ ಮಾಡಕ್ಕ ನಾವು ಬೇಕು, ಆದ್ರೆ ಈಗ ಗೆಣಸ್ ಹಾಕ್ತಾನಂತ. ಈ ಲೋಕದಾಗ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಬೆಲೆನೇ ಇಲ್ಲ ನೋಡು. ಕರ್ಮ, ಅಯ್ಯೋ ಕಥೆ ಭಗವಂತ, ಯಾವಾಗ ಕೊಡ್ತೀಯಪ್ಪ ಈ ಕರ್ಮ ಗೇಡಿಗೆ ಬುದ್ಧಿ? ಯಾವಾಗ ಕೊಡ್ತೀಯಪ್ಪ ಭಗವಂತ? ಏನ್ ಕಂದ, ಅಲ್ಲೆಲ್ಲೆಲ್ಲೆಲ್ಲೆ ಆಟ ಆಡ್ಬೇಕಲ್ಲ ನೀನು, ಆಟ ಆಡ್ಬೇಕಲ್ಲ. ಅಪ್ಪರೇ, ಮಕ್ಕಳಿಲ್ಲ ಅಂತ ನಿಮ್ಮ ಹತ್ರ ಬಂದಾಗ ನೀವೇ ಪ್ರಸಾದ ತರ ಕೊಟ್ಟು ಈಗ ನೀವೇ ಕಿತ್ಕೊಳ್ಳೋದು ಯಾವ ನ್ಯಾಯ ಅಪ್ಪರೇ? ನೀನೇನ್ ಮಾಡ್ತೀಯೋ ನಂಗ್ ಗೊತ್ತಿಲ್ಲ ತಂದೆ, ನನ್ ಕೂಸು ಉಳ್ಸ್ಕೊಡುತ್ತಂತೆ ಅಷ್ಟೇ ಕೇಳ್ಕೊಳ. ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು, ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು. ನನ್ ಮಗು ಬದುಕ್ ಬಿಡ್ತು, ನನ್ ಮಗು ಬದುಕ್ ಬಿಡ್ತು, ನನ್ ಮಗು ನಾವು ಬದುಕಿಸ್ಬಿಟ್ರೆ ಈ ಮಗು ಜೀವ ಒಯ್ಯಕ್ಕೆ ಯಮದೂತರು ಬಂದಿದ್ರು. ಕಿಂಕರರೇ, ಹೋಗಿ ಆ ಮಗುವಿನ ಪ್ರಾಣವನ್ನು ತೆಗೆದುಕೊಂಡು ಬನ್ನಿ. ನಿನ್ಕೊಳ್ರಾ, ಬಂದ್ಬಿಟ್ರೇನು ಮಗು ಜೀವ ವೈಲಾಕ? ನಾನ್ ಬಿಡ್ಬೇಕಲ್ಲ. ಏಯ್ ಯಮ, ಅವನ ಆಯಸ್ಸು ಮುಗಿದಿದೆ, ಅದಕ್ಕಾಗಿ ನಾನು ಅವನನ್ನು ಕರೆದೊಯ್ಯಲು ಬಂದಿದ್ದೇನೆ. ನೀವು ಅಡ್ಡ ಬರಬೇಡಿ. ಯಾರೋ ಇರೋದಿಲ್ಲಿ ವಿಶ್ವಾರಾಧ್ಯ, ನಾನಿರ್ಬೇಕಾದ್ರೆ ಆ ಮಗು ಜೀವ ಒಯ್ತೇ. ನೀನು ಎಷ್ಟೋ ಧೈರ್ಯ ನಿನ್ಗೆ, ಹೇಳ ಇವ್ರಿಗೆ ವಾಪಸ್ ಹೋಗಕ್ ಹೇಳು. ಆಯ್ತು, ಆ ಕರಿಯಂಗೆ ಹೇಳಿ ನೀ ಹೋಗಿರಲ್ಲ. ಅದನ್ನ ತಡಿಯಕ್ಕ ಆ ದೇವಿ ನನ್ನ ಕೈಲಿ ಈ ನಾಟಕ ಆಡ್ಸಿದ್ಲು ಅಲ್ವೇನ ಕಂದ? ಈಗ ಇವನ ಆಯ್ಸ್ ಗಟ್ಟಿಯಾಗಿದೆ, ಸಿದ್ಧಿ ಕಟ್ಟೀನಿ. ಅಪ್ಪೋರ, ನೀವು ನಮ್ಮ ಮನೆತನನ ಕಾಪಾಡಿದ ದೇವ್ರು. ದರ್ಗಾ ಒಳಗೆ ಬೂಟ್ ಹಾಕೊಂಡ್ ಬರ್ತಿದ್ಯಾ ಟಹರು? ಸಾಬ್, ಆ ಬುಡ್ಡ ಬೂಟ್ ಹಾಕೊಂಡು ಒಳಗೆ ಬಂದಿದ್ದ, ತಡೆಯಕ್ ಹೋದ್ರೆ ನಿಂದ್ರಲಿಲ್ಲ. ಸಾಬ್ ಸಾಬ್, ವಹಿ ಬುಡ್ಡ ವಾಪಸ್ ಆರ ದೇಕೋ. ಅಚ್ಚಾ ಓ ಬುಡ್ಡ, ಓ ಬುಡ್ಡಕ್ಕೂ ಮೈ ದೇಖ್ಲುಂಗ. ಏ ಬುಡ್ಡ, ಬೂಟ್ ಡಾಲ್ಕೆ ದರ್ಗಾ ಕೇಂದ್ರ ಕ್ಯೂ ಗಯಾ ಅಕ್ಕಲ್ ನಹಿ ಕ್ಯಾ? ಇವರು ಸಾಮಾನ್ಯ ಮನುಷ್ಯ ಅಲ್ಲ, ಇನ್ಸಾನ್ ನಹಿ, ಮೇರಾ ಪೈಗಂಬರ್ ಹೈ, ಭಗವಾನ್ ಪೈಗಂಬರ್ ಹೈ, ಭಗವಾನ್ ಪೈಗಂಬರ್ ಹೈ. ಸಾಧು ಮಹಾರಾಜ್, ಲಾಕ್ ಲಾಕ್ ಸಲಾಮ್. ಏನ್ ಸಾಹೇಬ, ನನ್ನ ಬೈಲಾಕ್ ಬಂದು ಸಲಾಮ್ ಮಾಡ್ಲಾಕ್ ಹತ್ತಿದ್ಯಲ್ಲ? ನಂದು ತಪ್ಪಾತು ಅಪ್ಪವ್ರ, ಮುಜೆ ಮಾಫ್ ಕರೋ ಮಹಾರಾಜ್, ಮುಜೆ ಮಾಫ್ ಕರೋ. ನಿನ್ ಕೆಲ್ಸ ನೀನ್ ಮಾಡಿದ್ದಿ,
ಅದ್ರಾಗ ಏನು ತಪ್ಪಿಲ್ಲ ಸಾಹಿಬಾ. ನೀನು ನಂಗೆ ಭಾಳ ಇಷ್ಟ ಇದೆಯಾ ನೋಡು. ಇವತ್ತಿಂದ ನೀ ನನ್ನ ಭಕ್ತ. ನಿನಗೆ ದೊಡ್ಡ ಉದ್ಯೋಗ ಸಿಗತ್ತೆ, ಹೋಗು ಸಾಹೇಬ್ರೆ. ನಡಿ ನಡಿ ಸಾಹೇಬ್ರೆ. ನಿಮಗೆ ನಿಜಾಮ್ ಸರ್ಕಾರ ಕಮಿಷನರ್ ಆಗಿ ಬಡ್ತಿ ನೀಡಿದೆ. ಸಚ್ ಹೇಳ್ತಾ ಇದೀಯಾ? ಹೌದು, ಪತ್ರ ಈಗ ಬಂತು. ಸಾಧು ಮಹಾರಾಜ್, ನೀವು ಹೇಳಿದ್ದು ನಿಜ ಆಗೋಯ್ತು. ಆಚೆ ನಾನು ನಿಮ್ ಭಕ್ತ ಆಗೋಗ್ಬಿಡ್ತೀನಿ. ಯವ್ವ, ನನ್ ಬಿಟ್ಟು ಹೊಂಟೋದೇನವ್ವ, ನನ್ಗಿನ್ ಯಾರ ಗತಿ? ವಿಶ್ವಾರಾಧ್ಯ ಮಹಾರಾಜ್ ಕೀ ಜೈ. ಅಪ್ಪರೇ ಅಪ್ಪರೇ, ನನ್ ಮಗಳ ಜೀವ ಉಳಿಸ್ವಿ. ನಿಮ್ಮ ಪಾದ ಧೂಳಾಗಿ ನಿಮ್ಮ ಸೇವೆ ಮಾಡ್ಕೊಂತ ಇರ್ತೀವ್ರಿ ಅಪ್ಪ. ಅಂದಹಂಗ ನೀನ್ ಗಾಜಿಪುರದಾಗ ಮೈ ಮಾರ್ಕೊಂಡು ಜೀವನ ನಡೆಸಕಲ್ಲೇನ? ಆದ್ರೂ ನಿನ್ ಮಗಳ ಮ್ಯಾಗ ಬಹಳ ಕಾಳಜಿ ಇಟ್ಟಿದ್ಯಾ ನೋಡು. ಮುಂದ ಈಕಿಗೂನು ಇದೇ ಕೆಲಸ ಕಚ್ಚಬೇಕಂತಿದ್ಯೇನ? ಇಲ್ಲ ಅಪ್ಪ ಅವ್ರೇ, ಇಲ್ಲ. ಒಂದು ಶರ್ತ್ ಮ್ಯಾಲ ಈಕಿನ ಉಳಿಸ್ತೀನಿ. ಹೇಳ್ರಿಪ್ಪ ಹೇಳ್ರಿ, ನನ್ನ ಪ್ರಾಣ ನಾನ್ ನಿಮ್ಮ ಪಾದಕ್ಕಿಡ್ಲೇನು? ನಿನ್ ಹೊಲ್ಸ್ ಕೆಲ್ಸಕ್ಕೆ ಈಕಿನ ಹಚ್ಚಬಾರ್ದು. ಇಲ್ಲಯ್ಯಪ್ಪ, ಶಿವಭಕ್ತಳಾಗಿರ್ಬೇಕು. ತುಳಜಾಪುರದ ದೇವಿ ಅಣೆ, ನನ್ನ ಮಗಳನ್ನ ಶಿವಭಕ್ತಳನ್ನಾಗಿ ಮಾಡ್ತೀನಿ. ಒಳ್ಳೆ ವರ ನೋಡಿ ಆಕೆಗೆ ಲಗ್ನ ಮಾಡ್ತೀನಿ ಅಪ್ಪ. ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ. ತಂದ ತಾರಾಬಾಯಿ, ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು. ಚಂದ ನಿದ್ದೆ ಆಯ್ತೇನಮ್ಮ? ಅಮ್ಮ ಅಮ್ಮ, ಬಾ ಮಗಳ. ಈ ಮುತ್ಯಾರೇ ನಿನಗೆ ಮರು ಜನ್ಮ ಕೊಟ್ಟಿದ್ದು, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿ ಪಡಿ. ಸಿದ್ಧಿ ಕಟ್ಟೀನಿ, ಎಲ್ಲಾರ್ಗೂ ಒಳ್ಳೇದಾಗ್ತದೆ. ಆದಿಶಕ್ತಿ ಕಾಪಾಡ್ತಾಳ. ಗುರು ನಿಂದೆ ಮಾಡಿದ ಮಹಾಪರಾಧಕ್ಕೆ ನನಗಿನ್ನೂ ಈ ಶಿಕ್ಷೆಯೇ. ಅಯ್ಯೋ ತಂದೆ. ಅಪೋರ, ನಿಮ್ಮ ಆಶೀರ್ವಾದದಿಂದ ನನ್ನಿಬ್ಬರಂತರಿಗೂ ಮಕ್ಕಳಾಗಿ, ಆ ಮಕ್ಕಳಿಗೂ ಮದುವೆ ಆಗಿ ಮಕ್ಕಳಾಗಿದಾರ. ಆ ನನ್ನ ಮೊಮ್ಮಕ್ಕಳು ನಿಮ್ಮನ್ನ ಅಬ್ಬೆ ತುಮಕೂರು ಕರ್ಕೊಂಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗಾಗಿ ನಿಮ್ಮ ಸಲುವಾಗಿ ಮಠ ಕಟ್ಟಿದಾರ ಅಪ್ಪವರ, ಮಠ ಕಟ್ಟಿದ್ದಾರೆ. ಉತ್ಸಕ್ರಿಯ, ಘಟ ಬಿಟ್ಟು ಮಠ ಇಲ್ಲ, ಮಠ ಬಿಟ್ಟು ಘಟ ಇಲ್ಲ ಲೇ. ಈ ಘಟದಾಗಿರೋ ಗಾಳಿ ಹಾರೋಯ್ತಂದ್ರ ನಿನ್ನ ಮಠ ಎಲ್ಲಿ ಉಳಿತದ್ಲೇ? ಮಠ ಅಂತೆ ಮಠ, ಎಲ್ಲ ಸೋರ್ತದ ತಟ ತಟ. ಅಪ್ಪೋರ, ನೀವು ಬರ್ಲಿಲ್ಲ ಅಂದ್ರೆ ನಾನು ಹೋಗಂಗಿಲ್ಲ ಅಪ್ಪೋರ, ನಾನು ಹೋಗಂಗಿಲ್ಲ. ಏ ಸಕ್ರಿಯ, ಇದೇನೋ ಹಿಂಗ್ ಬೆನ್ನತ್ತಿದೆ, ಒಳ್ಳೆ ಬೇತಾಳಂತಾರ. ಜೋಗುರಿ ಬಿಡಂಗ್ ಕಾಣಂಗಿಲ್ಲ, ಹೋಗಣ. ಹಂಗೆ ಅಡವಿ ಸಿದ್ದೇಶ್ವರನ ದರ್ಶನ ಮಾಡ್ಕೊಂಡು ಹೋಗುವ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರಿ ಚೆಲ್ಲದ ಮುಕುತಿ ಮುಕುತಿ, ಸಾರಿ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರಿ ಚೆಲ್ಲದ ಮುಕುತಿ ಮುಕುತಿ, ಸಾರಿ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರಿ. ಗುರುದೇವ, ನಿನ್ ಕಂದ ನಾನ್ ಬಂದೀನ್ ನೋಡಪ್ಪ. ಅವಧೂತ ವಿಶ್ವ, ಗುರುದೇವ ನೀನೀಗ ಕರ್ಮಕಾಂಡವನ್ನು ಕಳಚಿ ಕರ್ಮಗಳ ಜಂಜಾಟದಿಂದ ದೂರವಾಗಿರುವೆ. ಈಗ ನಿನ್ನಲ್ಲಿ ನನ್ನ ಉಪಾಸನಾ ಭಗವತಿಯಾದ ಶ್ರೀ ಆದಿಶಕ್ತಿ ಬಗಳಾಂಬಿಕೆಯೇ ನೆಲೆಸಿದ್ದಾಳೆ. ಆಕೆಯ ಸಾನ್ನಿಧ್ಯದಲ್ಲಿಯೇ ನಾನು ನಿನ್ನೊಡನೆ ಕೂಡಿಕೊಂಡಿರುವೆ. ನಾ ಕೊಟ್ಟ ನಿಧಿಯೇ ನಿನ್ನಲ್ಲಿ ಇಂಬುಗೊಂಡಿದೆ. ನನ್ನ ಪೂಜೆಗಾಗಿ ಕಾಶಿಯಿಂದ ಗಂಗೆ ತರಿಸ್ತೀಯ ವಿಶ್ವಾರಾಧ್ಯ. ಆಯ್ತು ಗುರುದೇವ. ಗಂಗೆ ಬಾ ತಾಯಿ ಇಳಿದು ಬಾ, ಶಿವನ ಜಡೆಯಿಂದ ಹರಿದು ಬಾ, ಗಿರಿಯ ಒಡಲನ್ನು ಸೀಳಿ ಬಾ, ಕಡಲ ಅಲೆಯಾಗಿ ಉಕ್ಕಿ ಬಾ, ರಜತ ಗಿರಿಯಿಂದ ಬಾ, ಧುಮುಕಿ ಧುಮ್ಮಿಕ್ಕಿ ಬಾ, ರಜತ ಗಿರಿಯಿಂದ ಬಾ, ಧುಮುಕಿ ಧುಮ್ಮಿಕ್ಕಿ ಬಾ, ಜೀವ ಸೆಲೆಯಾಗಿ ಬಾ, ಗುರುವ ಸನ್ನಿಧಿಗೆ ಬಾ,
ಜೀವ ಸೆಲೆಯಾಗಿ ಬಾ, ಗುರುವ ಸನ್ನಿಧಿಗೆ ಬಾ, ಗಂಗೆ ಬಾ ತಾಯಿ ಇಳಿದು ಬಾ, ಶಿವನ ಜಡೆಯಿಂದ ಹರಿದು ಬಾ, ಗಿರಿಯ ಒಡಲನ್ನು ಸೀಳಿ ಬಾ, ಕಡಲ ಅಲೆಯಾಗಿ ಉಕ್ಕಿ ಬಾ. ಶಿವಕಿರಣವು ಬೆಳಗಿದೆ ಇಲ್ಲಿ ಗುರುದೇವನ ಸನ್ನಿಧಿಯಲ್ಲಿ, ಶಿವಕಿರಣವು ಬೆಳಗಿದೆ ಇಲ್ಲಿ ಗುರುದೇವನ ಸನ್ನಿಧಿಯಲ್ಲಿ. ಶಹವಾದಿನಲ್ಲಿ ನೆಲೆಸಲು ಬಾರೆ ಶಿವನ ಕಾಂತೆ, ಅಡವಿ ತಾತಗೆ ಅಭಿಷೇಕವನು ಮಾಡೆ ಮಾತೆ, ಕಲ ಕಲ ಕಲರವ ಉನ್ಮಾದದಲ್ಲಿ ಭಕ್ತಿ ರಸವ ಹರಿಸೇ, ಜಲ 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 ಧಾರೆಯಲ್ಲಿ ಗುರುವರುಣವ ಹರಿಸೇ. ವಿಶ್ವಾರಾಧ್ಯ, ಎಂತಹ ಆನಂದದ ಕ್ಷಣಗಳು! ನಿನ್ನಿಂದ ಈ ಕೆಲಸವನ್ನು ಮಾಡಿಸಬೇಕಿತ್ತು. ಇನ್ನು ಮುಂದೆ ಈ ಗಂಗೆ ನನ್ನ ಗದ್ದಿಗೆ ಸುತ್ತ ಸದಾಕಾಲ ನೆಲೆಸಿರುತ್ತಾಳೆ. ಶರಣ್ರಿ ಅಪ್ಪರೆ, ಅಪ್ಪರೆ ನೀವು ನಮ್ಮ ಹೊಲಕ್ ಬಂದಿದ್ದು ನಮ್ಮ ನಸೀಬು ಕುಲಾಯಿಸ್ ನೋಡ್ರಿ ಅಪ್ಪರೆ. ನಾನ್ ನಿನ್ ಹೊಲಕ್ ಬಂದಿದ್ದು ನಿನ್ ನಸೀಬ್ ಕುಲಾಯಿಸ್ತಾ? ಹಂಗಾದ್ರೆ ನಾನ್ ನಿನಗೊಂದ್ ಕೇಳ್ತೀನಿ, ತಪ್ಪದೆ ಕೊಡ್ತೀಯೇನು? ಯಪ್ಪ ನೀ ಕೇಳದ ಹೆಚ್ಚ ನಾ ಕೊಡೋದ್ ಹೆಚ್ಚ, ಕೇಳ್ರಲ್ಲ. ನಿನ್ ಹೆಣ್ಣು ತಿನ್ಕೊಡು. ಅಪ್ಪುರೇ ಏಯ್, ನಾನ್ ಕೇಳಿದ್ದು ನೀನ್ ತಿಳ್ಕೊಂಡಂಗಲ್ಲೇ ಮೂರ್ಖ. ನಾನ್ ಕೇಳಿದ್ದು ಈ ಜಾಗ, ಈ ಜಾಗದಾಗ ನಾನ್ ಕುಂತ್ರೆ ಇದು ನಂದಾದ್ರೆ ನನ್ನಿಂದ ಯಾರು ಕಸ್ಕೊಕ್ಕಿಲ್ಲ. ಮುಂದ ಇಲ್ಲಿ ಹೊಸ ಹೊಸ ಮನೆಗಳಾಗಿ ದೊಡ್ಡ ಪಟ್ಟಣ ಆಗ್ತದ, ಮುಂಬೈ ತರ ಬೆಳೆಯತ್ತೆ. ಗಂಗೆ, ಕಲ್ಬುರ್ಗಿಯಲ್ಲಿ ನಮ್ಮ ಮುತ್ತಿ ಅವರು ಚಂಪಾಬಾಯಿ ಮಗಳನ್ನ ಬದುಕಿಸಿದ್ರಂತೆ. ಎಂತ ಪವಾಡ ಗಂಗೆ, ಎಂತ ಪವಾಡ! ಸತ್ತು ಮಗನೇ ಬದುಕಿಸಿದ್ರು ಅಂದ್ಮೇಲೆ ನನ್ನ ಕಣ್ಣು ಬರ್ಸಕ್ಕಾಗಲ್ವಾ? ಹೌದ್ರಿ, ನಮ್ಮ ಮುತ್ತಿಯಾರು ಸಾಕ್ಷಾತ್ ಶಿವನೇ. ನಿಕೃಷ್ಟ ಪ್ರಭು, ಪಶ್ಚಾತ್ತಾಪದ ಅಗ್ನಿಕುಂಡದಲ್ಲಿ ಬಿದ್ದು ಒದ್ದಾಡುತ್ತಿರುವೆ, ನನ್ನ ಮೇಲೆ ಕರುಣೆ ತೋರು ಗುರುವೆ, ಕೃಪೆ ಮಾಡಿ ಕರುಣೆ ತೋರು. ಅಪ್ಪ ಅವರೇ, ಕಮರಡಗಿಯ ಲೋಕಮ್ಮ ಗೌಡತಿ ಹೊಲದಲ್ಲಿ ಕಸ ತೆಗೆಯುವಾಗ ಸರ್ಪ ರೂಪದಲ್ಲಿ ಬಂದು ದರ್ಶನ ಭಾಗ್ಯ ನೀಡಿದ ನೀನು ನನ್ನ ಮೇಲೇಕೆ ಕರುಣೆ ತೋರುತ್ತಿಲ್ಲ ತಂದೆ? ಜೇವರ್ಗಿಯ ಸಾಹುಕಾರ ಸಿದ್ದರಾಮಪ್ಪನ ಹೆಂಡತಿ ಜಾನಕಿ ಬಾಯಿ ಅವಳ ಮೈಯ ಉರಿ ರೋಗವನ್ನು ಗುಣಪಡಿಸಿದ ನೀನು ನನ್ನ ಈ ರೋಗವನ್ನೇಕೆ ಗುಣಪಡಿಸುತ್ತಿಲ್ಲ ತಂದೆ, ಗುಣಪಡಿಸುತ್ತಿಲ್ಲ? ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು. ಮಾರ್ಗ ಮೂರ್ಖ ಬಂಡ. ತಂದೆ, ಅಪ್ಪ ಅವರೇ, ಅಪ್ಪ ಅವರೇ, ಗುರುವೇ, ತಂದೆ, ನನ್ನ ಕಷ್ಟ ಎಲ್ಲ ಪರಿಹಾರ ಆಗೋಯ್ತು, ನನ್ನ ಮೇಲೆ ಕರುಣೆ ತೋರ್ಬಿಟ್ರಿ, ಇನ್ಯಾವತ್ತೂ ತಪ್ಪು ಮಾಡಂಗಿಲ್ಲ, ತಪ್ಪು ಮಾಡಂಗಿಲ್ಲ ಗುರುವೇ. ಸರಿ ಒಳ್ಳೇದಾಯ್ತು. ತಿರುಬಲವಾಸ ನೀನೇ ಕಾಪಾಡ್ಬೇಕು ಅಯ್ಯಪ್ಪ. ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು, ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು. ವಿಶ್ವಾರಾಧ್ಯ ಕಮ್ಮಾಯ್ತೇನವ್ವ. ಹ್ಞೂ ಅಪ್ಪರೇ,
ಎಂಟು ತಿಂಗಳು ತುಂಬಿದ ಕೂಸು ಇದಕ್ಕಿದ್ದಂಗೆ ಗರ್ಭಸ್ರಾವಾಗಿ ನನ್ನ ಕೈ ತಪ್ಪೋಯ್ತಲ್ಲ ಶಿವನೇ ಅಂತಿದ್ದೆ. ಅಷ್ಟ್ರಲ್ಲಿ ನೀವು ಬಂದು ನನ್ನ ಬ್ಯಾನೆ ದೂರ ಮಾಡಿ ನನ್ನ ಮಗುನ ಕಾಪಾಡಿದ್ರಿ. ನಿಮ್ಮ ಋಣ ನಾನು ಹೆಂಗೆ ತೀರಿಸ್ಲಿ ತಂದೆ? ಅಪ್ಪೋರೆ, ನೀವು ಬಂದು ನನ್ನ ಹೆಂಡತಿ ಮಗುನ ಉಳಿಸ್ಕೊಟ್ರಿ. ಸ್ವಲ್ಪ ದಿನ ನಮ್ಮ ಮನೆಯಾಗಿದ್ದು ನಿಮ್ ಸೇವಾ ಮಾಡೋ ಭಾಗ್ಯನ ಕರುಣಿಸ್ರಿಯಪ್ಪ. ಎಷ್ಟು ದಿವಸ ಋಣ ಇರ್ತದೋ ಅಷ್ಟು ದಿನ ಇರ್ತೀನಿ. ಬಿಡುಗಡೆ ಆಗ್ತದ. ನಮ್ಮನ್ನ ಗುಲಾಮರಾಗಿಸಿದ ಕೆಂಪು ಮೂತೆ ಕೋತಿಗಳು ಓಡಿ ಹೋಗ್ತಾರ, ಓಡಿ ಹೋಗ್ತಾರ. ಗಾಂಧೀಜಿರವರ ಹಾಗೂ ಅವರ ಅನುಯಾಯಿಗಳ ಸತ್ಯಾಗ್ರಹಕ್ಕೆ ಮಣಿದು ಆಂಗ್ಲರು ರಾತ್ರಿ 12 ಗಂಟೆಗೆ ಬಾಪೂರವರ ಕೈಗೆ ಭಾರತವನ್ನು ಒಪ್ಪಿಸಿ ತಮ್ಮ ದೇಶಕ್ಕೆ ತೆರಳಿದ್ದಾರೆ. ಗುರು ವಿಶ್ವರಾಧ್ಯ ಪ್ರಭು ವಿಶ್ವರಾಧ್ಯ, ಗುರು ವಿಶ್ವರಾಧ್ಯ ಪ್ರಭು ವಿಶ್ವರಾಧ್ಯ, ಹರ ವಿಶ್ವರಾಧ್ಯ ಹರಿ ವಿಶ್ವರಾಧ್ಯ, ಹರ ವಿಶ್ವರಾಧ್ಯ ಹರಿ ವಿಶ್ವರಾಧ್ಯ, ರಾಮಕೃಷ್ಣ ಯೇಸು ಕ್ರಿಸ್ತ ಬುದ್ಧನ ಕಲ್ಲಾವಕ್ಷ ಬಸವಚನ್ನ ಪ್ರಭು ದೇವಯ್ಯ ವೀರಗಂಟಿ ಮಡಿವಾಳಯ್ಯ ಎಲ್ಲ ಮಹಿಮರ ಬೆಳಕಾಗೀತ ಬಂದಾನ. ವಿಶ್ವಾರಾಧ್ಯ ನಾಮದಿಂದ ಜಗಗಳಿಗಾನ, ಗುರು ವಿಶ್ವರಾಜ ಪ್ರಭು ವಿಶ್ವರಾಜ ಹರ ವಿಶ್ವರಾಜ ಹರಿ ವಿಶ್ವರಾಜ. ಜೋಗೂರಿ, ನೀನಿಲ್ಲಿ ಎಲ್ಲಾ ಸಂಭ್ರಮಗಳನ್ನು ನೋಡಿದಾಯ್ತು. ಹೌದು ಸ್ವಾಮಿ, ನನ್ನ ದೇವನ ಈ ದೇಹವೆಂಬ ದೇಗುಲದಲ್ಲಿ ಭಾವವೆಂಬ ಸಿಂಹಾಸನದಲ್ಲಿ ಕೂರಿಸಿ ಈ ಜೀವ ಪರಮೈಕ್ಯದಲ್ಲಿ ಕಣ್ಮನವ ತಣಿಯುವಂತೆ ನೋಡೇನಿ. ಜೋಗುರಿ, ನೀನು ಶಾಖಾಪುರಕ್ಕೆ ಹೋಗ್ಬೇಕು. ನಿನಗಿನ್ನಿಲ್ಲಿ ಸ್ಥಾನ ಇಲ್ಲ. ಸ್ವಾಮಿ, ಪತಿಯೇ ಪರಮೇಶ್ವರ, ಆರಾಧ್ಯ ದೈವ ಅಂತ ನಂಬಿ ನಡೆದ ನಿಮ್ಮ ಸತಿಗೆ ನಿಮ್ಮ ಪಾದದಡಿಯಲ್ಲೂ ಜಾಗ ಇಲ್ಲ ಅಂತೀರಿ? ಜೋಗುರಿ, ನನ್ನ ಈ ಶಕ್ತಿಗೆ ಸಾಧನವಾಗಿ ನಿಂತ ಶಾಖಾಪುರವೇ ನಿನ್ನ ಮುಕ್ತಿ ಮಂದಿರ. ಕೊಡುತ್ತಾನ ದೃಢ ಭಕ್ತಿ ಬೇಡ್ತಾನ, ಬೇಡಿದ್ದು ಕೊಡುತ್ತಾನ ದೃಢ ಭಕ್ತಿ ಬೇಡ್ತಾನ, ನುಡಿದಂತೆ ನಡೆಯೆಂದು ಕೈ ಹಿಡಿದು ಕೇಳ್ತಾನ, ನುಡಿದಂತೆ ನಡೆಯೆಂದು ಕೈ ಹಿಡಿದು ಕೇಳ್ತಾನ, ಬರೆದ ದುಃಖವನು ಪರಿಹರಿಸುತ್ತಾನ, ಬರೆದ ದುಃಖವನು ಪರಿಹರಿಸುತ್ತಾನ, ಬಾಳಲ್ಲಿ ಫಲ ಕೊಟ್ಟು ಕಾಯ್ತಾನ, ಕಾಡಾದ ಬಾಳಲ್ಲಿ ಫಲ ಕೊಟ್ಟು ಕಾಯ್ತಾನ, ಬೇಡಿದ್ದು ಕೊಡುತ್ತಾನ ದೃಢ ಭಕ್ತಿ ಬೇಡ್ತಾನ, ಬೇಡಿದ್ದು ಕೊಡುತ್ತಾನ ದೃಢ ಭಕ್ತಿ ಬೇಡ್ತಾನ. ಕೇಳ್ತಾನ
ಒದಗಿ ನಿಂತಾನ. ಕರನಾಡ ಹರನಾಗಿ ತುಮಕೂರದಿ ನಿಂತಾನ. ಬೀಡಿತು ಕೊಡುತ್ತಾನ ದೃಢ ಭಕ್ತಿ ಬೇಡ್ತಾನ. ಬೀಡಿತು ಕೊಡುತ್ತಾನ ದೃಢ ಭಕ್ತಿ ಬೇಡ್ತಾನ. ಸತಿಯಾಗಿ ಬಂದು ಬಸವಾಂಬೆಯಾಗಿ ನೀನು ನಿನ್ನ ಕರ್ತವ್ಯವನ್ನು ಮುಗಿಸಿದ್ದಿ. ನೀನೇ ಧನ್ಯಳು. ಶಾಖಾಪುರವೇ ಶಾಖಾಂಬೆಪುರವಾಗಿ ಅನ್ನಪೂರ್ಣೆ ಸದಾಪೂರ್ಣೆಯಾಗಿ ಈ ವಿಶ್ವಾರಾಧ್ಯನ ಸತಿ ವಿಶ್ವಜ್ಯೋತಿ ಎಂದು ನಿನ್ನ ಕೀರ್ತಿ ಬೆಳಗಲಿ, ನಿನ್ನ ಕೀರ್ತಿ ಬೆಳಗಲಿ. ಪತಿಯ ಆದೇಶವ ಹೊತ್ತು ನಡೆದಳು ಸತೀ. ವಿಶ್ವವ ಬೆಳಗುವ ವಿಶ್ವಜ್ಯೋತಿ ಸ್ತ್ರೀಕುಲದ ಕೀರ್ತಿ. ಮಹತಾಯಿ ಗರತಿ ಭಗೀರಥಿ ಭಾರತಿ. ಮಹತಾಯಿ ಗರತಿ ಭಗೀರಥಿ ಭಾರತಿ. ಭಗೀರಥಿ ಭಾರತಿ. ನನಗೇನಾಗಿದೆ, ನನಗೇನಾಯ್ತು ಮಲ್ಲವ್ವ? ನೀ ಸತ್ತಿದ್ದೆ, ನೀ ಸತ್ಯ ಅಂತ ನಾನು ಅಪ್ಪವ್ರಿಗೆ ಹೋಗಿದ್ದೆ. ಆ ನನ್ನ ಗುರು ಸಕ್ರ ಈ ರುದ್ರಾಕ್ಷಿನ ಮಲ್ಲವನ್ ತಲೆಕೆಳಗಿಡು ಅಂತ ಹೇಳಿದ್ರು. ನೈಟೆ ನೀ ಬದುಕ್ಬಿಟ್ಟೆ. ನನ್ನನ್ನ ಬದುಕ್ಸ್ಬಿಟ್ಯ ತಂದೆ, ನನ್ನನ್ನ ಬದುಕ್ಸ್ಬಿಟ್ಯ ಅಪ್ಪ. ಮುತ್ಯ ಮುತ್ಯ ಅಪ್ಪ ಗುರುವೇನಂತಂದೆ, ನೀನು ಸಾಮಾನ್ಯ ಗುರುವಲ್ಲ ತಂದೆ, ಸಾಕ್ಷಾತ್ ಶಿವ. ಆ ಯಮ ಒಯ್ದ ಪ್ರಾಣನ ಮರಳಿ ನೀಡಿದ ಮೃತ್ಯುಂಜಯ ನೀನು. ನಿನ್ನನ್ನು ಜೀವನ ಪರ್ಯಂತ ಎಷ್ಟು ಭಜಿಸಿದರೂ ಸಾಲದು ತಂದೆ, ಸಾಲದು ಸಾಲದು ತಂದೆ ಸಾಲದು. ನಾನಲ್ಲ, ಆ ನನ್ನ ತಾಯಿ ದೊಡ್ಡವಳು. ನನ್ನಿಂದ ನಿನ್ನ ವಿಧಿ ಲಿಖಿತವನ್ನೇ ತಪ್ಪಿಸಿದವಳು ಅವಳು. ವಿಶ್ವರಾಜ್ಯ ಮಹಾರಾಜ ನನ್ ಕನಸಿನಾಗ ಪಾರ್ಸಿ ಧರ್ಮಗುರು ಮೆಹರ್ ಬಾಬಾ ಬಂದಿದ್ದ. ಅವ ನನ್ನನ್ನು ನೋಡ್ಲಾಕ ಭಾರತದ ತುತ್ತ ತುದಿಯಿಂದ ಹೊರಟು ಬರ್ತಿದ್ದಾನೆ. ಯೇ ದೂದ್ ಅಮೃತ್ ಕೆ ಸಮಾನ್ ಹೇ ವಿಶ್ವರಾಜ ಶಿವಜಿ. ಸಾಧು ಬಾಬಾ ಆಪ್ ಶಂಕರ್ ಹೇ, ಆಪ್ ಲಾಖೋ ಮೇ ಏಕ್ ಹೇ. ಆಕಾಶ ಮೇ ಜಿತನೆ ಸಿತಾರೆ ಚಮಕ್ತೆ ಹೇ, ಮಗರ್ ಚಾಂದ್ ಸೇ ಬಡಾ ನಹೀ ಹೋತಾ. ಚಾಂದ್ ಆಕಾಶ ಕೋ ಉಜ್ವಲ್ ಬನಾ ದೇತಾ ಹೇ, ಠೀಕ್ ವೈಸೆ ಹೀ ಇಸ್ ಧರ್ತಿ ಪೇ ಆಪ್ ಹೇ. ಆಪ್ಕಿ ದರ್ಶನ್ ಸೇ ಹಮಾರಾ ಜನ್ಮ ಪಾವನ್ ಹೋ ಗ್ಯಾ. ಅಚ್ಛಾ ಸಾಧು ಮಹಾರಾಜ್ ಜಿ, ಅಬ್ ಹಮ್ ಚಲ್ತೆ ಹೇ. ಆಪ್ಕೆ ಲೀಲಾ ಸುನ್ಕೆ
दिल बहुत खुश हुआ। अब हमको इजाजत दीजिए। ನಿಮ್ಮಿಂದ ಈ ಊರು ಪಾವನವಾಯಿತು. ನಮ್ಮಿಬ್ಬರ ಸಮಾಗಮ ಗಂಗಾ ಯಮುನೆಯರ ಸಂಗಮ. ಇದೆಲ್ಲ ಆ ದೇವಿಯ ಕೃಪೆ. ಆಹಾ, ಅಪ್ಪರಿಗೆ ಇಷ್ಟವಾದ ಬಜ್ಜಿ, 5 ಬಜ್ಜಿ ಇದೆ. ಈ 2 ಅಪ್ಪರಿಗೆ, ಈ 2 ನನಗೆ. ಇದೊಂದು ಉಳಿತಲ್ಲ. ಇದು ಅಪ್ಪರಿಗೆ ಕೊಟ್ರೆ 3 ಆಗ್ತವ. ಬೇಡ ಬೇಡ ಬೇಡ, ಇದನ್ನು ನಾನು ತಗೊಂಡ್ರೆ ಹೆಚ್ಚು ತಿನ್ನಂಗಾಗುತ್ತಲ್ಲ. ನಂಗೆ ತುಂಬ ಅಶ್ವಾಗ್ತಾ ಇದೆ, ತಿಂದ್ಬಿಡೋಣ. ಅಪ್ಪರು ಎಲ್ಲೋ ಇದ್ದಾರೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅಯ್ಯೋ, ಏನ್ ಸಿದ್ದಮ್ಮ, ನನಗೆ ಏನ್ ತಂದಿದ್ದಿ? ನನಗೆ ಬಜ್ಜಿ ಬಹಳ ಕಾಯಸ ಅಂತ ಗೊತ್ತದ? ಇಲ್ಲ ಹೌದಪ್ಪರೇ, ತಂದಿದ್ಯೇನ? ನಿಮಗಿಷ್ಟ ಅಂತ ಬಜ್ಜಿನೇ ಮಾಡ್ಕೊಂಡ್ ತಂದಿದ್ದೆ ಅಪ್ಪರೇ. ಹಾಳದ ಹಸು ತಿನ್ನೋಣ ಅಂತ ಬುತ್ತಿ ಬಿಚ್ಚಿದೆ. ಅಷ್ಟಲ್ಲಿ ಹದ್ದು ಬಂದು ಎತ್ಕೊಂಡು ಹೋಯ್ತಲ್ಲ ನಿಮಗಿದೆಲ್ಲ. ಏಯ್ ಕಳ್ಸಿದ್ದಮ್ಮ, ಇದೇ ಅಲ್ಲ ನಿನ್ನ ಬುತ್ತಿ? ಹೌದಪ್ಪರೇ, ಹೌದು ಇದೇ ಆ ಬುತ್ತಿ. ನೀನು ದಾರಿಯಾಗಿ ಕುಂತು ಈ ಬುತ್ತಿಯಾಗಿರೋ ಬಜ್ಜಿ ತಿನ್ನಕ್ಕೂ ಮೊದಲು ನಾನೇ ಹದ್ದಾಗಿ ಬಂದು ಹಿಡಿದು ಇಲ್ಲಿ ಬಂದು ಕುಂತು ತಿಂದೀನಿ. ಅದ್ರಾಗಿರೋ ಒಂದು ಮೆಣಸಿನ್ಕಾಯಿ ಬಹಳ ಕಾರಿತ್ತು ನೋಡು, ಅದಿಲ್ಲೇ ಹೋಗ್ದಿನ ನೋಡು. ಯಪ್ಪ ಶಿವನೇ ತಂದೆ, ಕಪಡೋ ನನ್ನಪ್ಪ, ತಡ್ಕೊಳಕ್ಕಾಗದೆ ಮೈಯೆಲ್ಲ ತುರ್ಸ್ಕೊಂಡು ತುರ್ಸ್ಕೊಂಡು ಸಾಕಾಗಿದೆಯೋ ನನ್ನಪ್ಪ. ಸಿದ್ದಿ ನೋಡು, ನನ್ ಮೈನು ತಿಂಡಿ ಇತ್ತಲ್ಲ ನೋಡು, ಬಾಬಾ ತುರ್ಸು 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 ತುರ್ಸು, ಈ ಕಡೆ ತುರ್ಸು ಬಾ ಬಾ ತುರ್ಸು. ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು. ವಾಸಿ ಆಯ್ತಪ್ಪರೆ, ಅಲ್ಲಿ ಅಲ್ಲಿ. ಏ ಸಿದ್ದಿ, ಎಲ್ಲ ಅಂಗಗಳು ಈ ದೇಹಕ್ಕೆ ಅನ್ಕೊಂಡಿರ್ತಾವ, ಭಾವ ಬದಲಾಗಬಾರ್ದಲ್ಲಿ. ಜನನಕ್ಕೆ ಮೂಲವಾಗಿರೋ ಇಂದ್ರಿಯವೇ ನಿನ್ನಲ್ಲಿ ಭ್ರಾಂತಿಯನ್ನು ಉಂಟು ಮಾಡಿದೆ. ನಿನಗೆ ಸಂಶಯ ಬಂದಿದೆ ಅಂದ ಮೇಲೆ ನಿನ್ನ ಮೈಯಲ್ಲಿರೋ ರೋಗ ಎಲ್ಲ ಚಲೋ ಆದರೂ ಈ ಉಚ್ಚಿ ಉಯ್ಯೋ ಜಾಗ ನೀನು ತುರಿಸದೇ ಇದ್ದಿದ್ದರಿಂದ ನಿನಗೂ ಸಹಿತ ಒಂದು ಜಾಗ ಬಿಟ್ಟು ಮಿಕ್ಕೆಲ್ಲ ಜಾಗ ಚಲೋ ಆಗಿದೆ. ಹೋಗು ಹೋಗು. ಆಯ್ತು ಅಪ್ಪರೇ. ನೋಡ್ರಪ್ಪ, ವಿಶ್ವಾರಾಧ್ಯ ಗುರುಗಳು ಯಲಗೋಡಕ್ಕೆ ಬಂದು ನೆಲೆಸಿದ್ದಾಗ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿದ ಮಹಾನುಭಾವರು. ನಾನು ದೇಹಾಭಿಮಾನ ತೊರೆದು ಅವರಿಗೆ ಶರಣಾದಾಗ ಅಪ್ಪಿ ನನ್ನ ಭಕ್ತಿಯನ್ನು ಒಪ್ಪಿ ಶಿವಪದವಿ ಪಡೆದ ದಾರಿಗೆ ಶ್ರೀಕಾರ ಹಾಕಿದ ಪವಾಡ ಪುರುಷರು ಅವರು. ಅವರೀಗ ಅಬ್ಬೆ ತುಮಕೂರಿಗೆ ಬಂದು ನೆಲೆಸಿದ್ದಾರಂತೆ. ಅವರ ದರ್ಶನ ಪಡೆಯುವ ಆಸೆ ಆಗಿದೆ. ಬನ್ನಿ, ಆ ಶಿವಸ್ವರೂಪಿಗಳ ದರ್ಶನ ಪಡೆದು ನಾವೆಲ್ಲರೂ ಪಾವನರಾಗೋಣ. ನಿಮಗೇನೋ ವಿಶ್ವಾರಾಧ್ಯರು ಇಷ್ಟ ಆಗಿದ್ದಾರೆ, ಅವ್ರ ಮೈ ಮೇಲೆ ಜನಿವಾರನೇ ಇಲ್ಲ. ನಮ್ಮನೆ ದೇವರು ತಿಂತಿನಿ ಮೌನೇಶ್ವರ. ಮೊದಲು ತಿಂತಿನಿ ಮೌನೇಶ್ವರನ ದರ್ಶನ ಮಾಡಿಕೊಂಡು ಆಮೇಲೆ ನಿಮಗೋಸ್ಕರ ಅಬ್ಬೆ ತುಮಕೂರಿಗೆ ಬರ್ತೀವಿ ಬಿಡು. ಶರಣು ಗುರುದೇವ, ಶರಣು ನಿಮ್ಮ ಪಾದ ಕಮಲಗಳಿಗೆ. ಭೀಮ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ನಾನು ಜನಿವಾರನೇ ಹಾಕೊಳ್ಳಲ್ಲ ಅಂತ ಹೇಳಿದ್ರಲ್ಲಪ್ಪ ನಿಮ್ಮವರು. ಭರ್ಗೋ ದೇವನ ಭಜಿಸಿ ಗಂಧವನ್ನಿಟ್ಟುಕೊಂಡು ನೇಮದಿಂದಿರಬೇಕು.
ಇಲ್ಲದಿದ್ದರೆ ಈ ಮೂರು ಎಳೆಯ ದಾರ ನಿನ್ನ ಕೊರಳನ್ನೇ ಕೊಯ್ದಿತ್ತು ಜೋಕೆ. ಈ ಜನಿವಾರ ಎಂದರೆ ಜನನ ಮರಣಗಳ ನಿವಾರಣಾಲೆ. ಈ ದಾರದ ಸೂತ್ರ ಬಿಟ್ಟು ಲಿಂಗ ನಿಲ್ಲದು. ಅದು ಜಗತ್ಪಾಲಕನ ಸೂತ್ರಾಲೇ. ಲಿಂಗ ಮಧ್ಯೆ ಜಗತ್ ಸರ್ವಂ. ಈ ಲಿಂಗವೆಂಬ ಜಗತ್ತು ಅವನ ಸೂತ್ರದಿಂದಲೇ ಆಕಾಶದ ಮಧ್ಯೆ ನಿಂತದ್ಲಿ. ಆಕಾಶದ ಮಧ್ಯೆ ನಿಂತದ. ಅಪ್ಪ ಗುರುನಾಥ, ಈ ಸೂತ್ರದ ಸೂತ್ರಧಾರಕನು ಪರಶಿವನಲ್ಲವೇ ಪ್ರಭು? ಅವನ ಸೂತ್ರದಿಂದಲೇ ಅಲ್ಲವೇ ಜಗತ್ತು ಚೇತನವೆನಿಸಿಕೊಂಡಿದ್ದು? ಅವನ ಸೂತ್ರಧಾರಿ ನಾವು ಪಾತ್ರಧಾರಿಗಳಲ್ಲವೇ? ಭಲೆ ಮಗನೇ, ಪೊಳ್ಳು ಬೀಜ ಅಲ್ಲ ನೀನು, ಗಟ್ಟಿ ಬೀಜ ಅದೀಯ, ಗಟ್ಟಿ ಬೀಜ. ಪರತಪ್ಪನವರೇ, ಒಂದು ಅಮಾವಾಸ್ಯ ದಿನ ಕೊರಸಳ್ಳಿ ಸಿದ್ದಪ್ಪ ಶಾಖಾಪುರದವರು, ಸತ್ಯಂಪೇಟೆ ಗುರಪ್ಪನವರು, ಹಾವನಹಳ್ಳಿ ಮಹಂತಪ್ಪನವರು, ಕೂಡಿ ಶರಣಪ್ಪನವರು ಎಲ್ಲ ಬಂದು ಅಪ್ಪವ್ರ ದರ್ಶನ ಮಾಡ್ಕೊಂಡಿದಾರ. ಅಪ್ಪವರು ತುಂಬ ಸಂತೋಷದಿಂದ ಅವ್ರಿಗೆಲ್ಲ ಆಶೀರ್ವಾದ ಮಾಡಿದಾರ. ಅದೇ, ನಾವು ಪುಣ್ಯ ಮಾಡಿದ್ದೀವಿ, ಇವತ್ತು ನಾವು ಅಪ್ಪ ಅವ್ರ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ಅಪ್ಪರ, ಪರ್ವತಪ್ಪರ್ ಬಂದಾರ. ನಮಸ್ಕಾರ ರೀ ಅಪ್ಪರೇ. ಏನ್ಲೇ ಪರ್ತ್ಯ? ಫರ್ತಾಬಾದಾಗ ಎಲ್ಲಾ ಭಕ್ತರು ಕೂಡಿ ತಾವು ಕುಳಿತ ಜಾಗದಾಗ ಭಜನೆ ಹಚ್ತೀವಿ. ಭಜನೆ ಮಂಗಳ ಹಾಡು ಮುಂದ ತಮಗೊಂದು ಎತ್ತಿನ ಬಂಡಿ ಕಳಿಸ್ಕೊಡ್ತೀವಿ. ತಾವು ಫರ್ತಾಬಾದಿಗೆ ಬಂದು ನಮಗೆಲ್ಲ ದರ್ಶನ ಕೊಡ್ಬೇಕು ಅಂತ ಕೇಳ್ಕೋತೀವಿ. ನಾನೇನಿ ನಾಳೆನ್ಲೆ ನಿನ್ ಕರ್ದಾಗ ಬರಕ್ಕೆ? ಈ ದುನಿಯಾದಾಗೆ ಆಕೆ ಒಬ್ಳೆ ನನ್ನ ಮಾಲೀಕಳು. ಅವಳು ಹೋಗು ಅಂದ್ರೆ ಬರ್ತೀನಿ. ಹೋಗು. ನೀವು ಬರ್ತೀನಿ ನಡಿ, ಅವಾಗ್ಲೇ ನಾವು ಹೋಗೋದು, ಇಲ್ಲಾಂದ್ರೆ ನಾವು ಹೋಗಲ್ಲ. ನಡಿ ಅಂದ್ರೆ ನಿಂತಿದ್ಯಾಡಿರಿಯಪ್ಪಾಯ್ತು. ನನ್ನ ಜನ್ಮ ಪಾವನವಾಯ್ತು, ನಮ್ಮ ಊರಿಗೆಲ್ಲ ಒಳ್ಳೇದಾಯ್ತು ಅಪ್ಪರ, ನಮ್ಮ ಊರ್ಗೆ ಒಳ್ಳೇದಾಗೋಯ್ತು. ಪರ್ತ್ಯ ಏನ್ ಮಾಡ್ಲಪ್ಪ, ಮುಪ್ಪಾಗೋಯ್ತು, ಎಲ್ಲೂ ಓಡಾಡಕ್ಕಾಗಲ್ಲ. ಸರಿ, ನೀನೊಂದು ಕೆಲಸ ಮಾಡು, ಭಜನೆ ಶುರು ಮಾಡ್ರಿ. ಕಡೇ ದಿನ ಮಂಗಳಕ್ಕೆ ನಾನು ಆಯ್ತಪ್ಪರಣಾರ್ಥಿಯಪ್ಪರ. ನೋಡ್ರಿ ಅಪ್ಪ, ನಮ್ ಭೋಜನಿ ಕೇಳಲಿಕ್ಕೆ ಹಕ್ಕಿ ಕೂಡ ಬಂದು ಕುಂತೈತೆ ನೋಡ್ರಿ. ತಾವು ಫರ್ತಾಬಾದಕ್ಕೆ ಭಜನಿಗೆ ಬರ್ತೀನಿ ಅಂತ ಹೇಳಿದ್ರಿ, ಬರ್ಲಿಲ್ಲ ಅಪ್ಪರ. ಯಾಕ್ಲೇ ಪರ್ತ್ಯ, ಮರ್ತ್ಯನ? ಭಜನೆ ನಡೀತಿರ್ಬೇಕಾದ್ರೆ ಕರಿಗುಬಿಯಾಗಿ ಬಂದಿದ್ನಲ್ಲ. ಕರಿಗುಬಿಯಾಗಿ ಬಂದಿದ್ದು ತಾವೇನ್ರ ಅಪ್ಪರ? ಅಪ್ಪರ, ತಾವು ಯಾವ್ಯಾವ ರೂಪದಾಗ ದರ್ಶನ ಕೊಡ್ತಿರತ್ತ ಯಾರು ಗೊತ್ತಾಯ್ತ ಅಪ್ಪರ? ಸಿದ್ದಿ ಕಟ್ಟಿನ ಹೋಗ. ಮುಂಬೈಯಲ್ಲಿ ಮುಮ್ಮಾದೇವಿ ದರ್ಶನ ಮಾಡ್ಕೊಂಡ್ರಿ, ಆ ಶಾಂಭುವಿನಲ್ಲಿ ಆಶೀರ್ವಾದ ಮಾಡಿದ್ರು, ಅಷ್ಟು ಸಿದ್ಧಿಗಳನ್ನು ದಯಪಾಲಿಸಿದ್ದಾಳೆ. ಸತ್ತು ಮಗುನ ತಿಳುಗೋಳದಲ್ಲಿ ಬದುಕಿಸಿದ್ರಿ, ಪ್ರತಾಪದಲ್ಲಿ ಕರುಗುಬ್ಬಿಯಾಗಿ ದರ್ಶನ ಕೊಟ್ರಿ, ಎಲ್ರಿಗೆ ಎಲ್ಲ ಮಾಡಿದಿರಿ. ಅಪ್ಪೋರೆ, ಯಮುನ್ ಜೊತೆ ಹೋರಾಡಿ ಮಗುನ ಬದುಕಿಸಿದ್ರಂತೆ. ಈ ಬಡಪಾಯಿಗೆ ನೀವೇನು ಮಾಡಿಲ್ವಲ್ಲ ಅಪ್ಪೋರೆ. ಆ ತಾಯಿ ಯಾರ್ಯಾರಿಗೇನೇನು ಕೊಡಬೇಕೋ ಲೆಕ್ಕಾಚಾರ ಮಾಡಿಕೊಟ್ಟಿರ್ತಾಳೆ, ಅದನ್ನು ಸಂತೋಷದಿಂದ ಅನುಭವಿಸ್ಬೇಕು. ನಮಗಿದು ಬೇಕು ಅದು ಬೇಕು ಅಂತ ಆಸೆ ಪಡಬಾರ್ದು. ಇಲ್ಲ ಅಪ್ಪರೇ, ನಿಮ್ಮ ಶಕ್ತಿಯಿಂದ ನನ್ನ ಕಣ್ಣು ಬರಂಗ್ ಮಾಡಬೇಕು, ನಾನು ಈ ಪ್ರಪಂಚ ನೋಡಬೇಕು. ಬೇಡಪ್ಪ, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು,
ಶಿವ ಶಿವ ಹರ ಹರ ಶಂಭೋ. ವಿಶ್ವಾರಾಧ್ಯರ ಮಹಿಮೆಯಿಂದ ಗಂಟಪ್ಪನಿಗೆ ದೃಷ್ಟಿ ಬಂತು. ಇದು ಪವಾಡನೇ ಇದು. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ. ಅದಕ್ಕಿರ್ಬೇಕು ಆ ಕಂಠ. ನನ್ನ ಮಗನ ನೆಂಟನ ಎಕ್ಕ ಎಕ್ಕ ಅಂತ ಕರೆದು ಅವಳ ಜೊತೆ ಸರ್ಸಾಡ ಕೂಡ್ತಿದ್ದ. ನನ್ನ ಮಗನ ಇವತ್ತು ನಾನು ಉಳಿಸಲ್ಲ. ದೃಷ್ಟಿ ಬರಕ್ಕೂ ಮುಂಚೆ ಯೋಚನೆ ಚೆನ್ನಾಗಿತ್ತು ನಿಂದು, ಅದಕ್ಕ ಹೇಳಿದ್ದು. ದೃಷ್ಟಿ ಬಂದು ಸ್ವಲ್ಪ ಹೊತ್ತಾಗಿಲ್ಲ, ಏನೇನೇನೋ ಯೋಚನೆ ಮಾಡ್ತಿದ್ಯ. ಬೇಡ ಗಂಟಿಯ, ಒಳ್ಳೇದಾಗಿ ಯೋಚನೆ ಮಾಡು. ಪ್ರಪಂಚ ಒಳ್ಳೇದ ಕಾಣತ್ತೆ. ಕೆಟ್ಟದಾಗಿ ಯೋಚನೆ ಮಾಡಿದೆ ಅಂತ ಅನ್ಕೋ, ಕೆಟ್ಟದಾಗೇ ಕಾಣತ್ತೆ. ಅನುಮಾನ ಪಟ್ರೆ ಅನುಮಾನ ಪಿಚಾಚಿ ಆಗ್ಬಿಡ್ತೀಯ. ಹುಷಾರ್, ನಿನ್ ಮಡದಿ ಮ್ಯಾಗ ಅನುಮಾನ ಪಡ್ಕೋಡ್ದು. ಸರಿ, ತಂದಾಗಿರು. ಆದಿಶಕ್ತಿ ಕಾಪಾಡ್ತಾಳೆ. ನಾನು ಇನ್ ಮುಂದೆ ನಿಮ್ ಧ್ಯಾನ ಮಾಡ್ಕೊಂಡು ಇದ್ಬಿಡ್ತೀನಿ. ನಮಸ್ಕಾರ ರೀ ಗುರುಸಿದ್ಧ ಶಾಸ್ತ್ರಿಗಳೇ, ಎಲ್ಲಿಗೆ ಹೊಂಟ್ರಲ್ಲ? ನಾನು ಅಭ್ಯ ತುಮಕೂರು ಹೊಂಟೀನಿ. ಆ ವಿಶ್ವಾರಾಧ್ಯರ ದರ್ಶನಕ್ಕೆ ನೀನು ಬಾಪ ಹೋಗೋಣ. ಏನ್ ಬರೋದ್ ಬಿಡ್ರಿ, ಅವರು ಜಂಗಮರಾಗಿ ಲಿಂಗ ಇಲ್ಲದ ಮೈ ಮೇಲೆ ಬಟ್ಟೆ ಇಲ್ಲದ ಕುಂತವ್ರೆ, ಅವರನ್ನೇನ್ ನೋಡೋದ್ ಬಿಡ್ರಿ. ನನಗೇನೋ ಇದು ಸರಿ ಕಾಣೋದಿಲ್ರಿಯಪ್ಪ. ನಮ್ಮ ಧರ್ಮ ಒಪ್ಪಲ್ಲಪ್ಪ. ಮಹಾದೇವಪ್ಪ, ಅವರು ಸಿದ್ಧಿ ಪುರುಷರು, ವೈರಾಗ್ಯ ಮೂರ್ತಿಗಳಪ್ಪ ವಿಶ್ವಾರಾಧ್ಯರು. ತಮ್ಮ ಅಂಗವೇ ಲಿಂಗ ಮಾಡಿಕೊಂಡಾಗ ತೋರಿಕೆ ಲಿಂಗ ತೆಗೆದುಕೊಂಡು ಏನ್ ಮಾಡ್ತಿ? ಬಾ ಹೋಗೋಣ. ಮಹಾದೇವಪ್ಪ, ಹಳ್ಳದ ದಂಡಿ ಮೇಲೆ ಘಟಸರ್ಪ ಇಲ್ಲಿ ನೋಡಪ್ಪ. ದರ್ಶನ ಇಲ್ಲೇ ಕೊಟ್ರಪ್ಪ ವಿಶ್ವಾರಾಧ್ಯರು. ಏ ಸಕ್ರಿಯ, ಯಾದಗಿರಿಯಿಂದ ಗುರುಸಿದ್ಧ ಶಾಸ್ತ್ರಿ ಅಶೀಲವಂತ ಮಹಾದೇವಪ್ಪ ಬರ್ತಾರ. ವಿಭೂತಿ ಹಚ್ಚು, ಲಿಂಗ ಕಟ್ಟು, ಎಲ್ಲಿಗೆ ಬೇಕಲ್ಲಿಗೆ ಹಚ್ಚಬಿಡ್ಲೆ. ಓಂ ನಮ ಶಿವಾಯ. ಓಂ ನಮ ಶಿವ. ಶರಣು ಅಪ್ಪವ್ರಿಗೆ. ಶರಣು ಅಪ್ಪವ್ರಿಗೆ. ಅಂಗದ ಮೇಲೆ ಲಿಂಗವಿಲ್ಲದ ಭವಿ ಹತ್ರ ಯಾಕೆ ಹೋಗ್ಬೇಕು ಅಂತ ಈ ಶೀಲವಂತ ಮಹಾದೇವಪ್ಪ ಹೇಳದ್ನಲ್ಲ. ಏಯ್ ನೋಡ, ವಿಭೂತಿ ನೋಡ, ಲಿಂಗ ನೋಡಲಿ. ಅರವು ಪೂಜಿಸಲೆಂದು ಕುರುಹು ಕೈಯಲ್ಲಿ ಕೊಟ್ಟರೆ ಅರುವನ್ನೇ ಮರೆತು ಕುರುವನ್ನೇ ಪೂಜಿಸುವ. ಅಯ್ಯೋ, ಈ ಕುಪ್ಪರಿಗೇನೆನ್ನಬೇಕಯ್ಯ? ಗುಹೇಶ್ವರ ಸಹಸ್ರದಳ ಕಮಲದ ಮಧ್ಯೆ ಪಂಚಪತ್ರವ ಹಿಡಿದು ಮಂಡಲ ತ್ರೇದಿ ಮಧ್ಯದಲ್ಲಿ ಪ್ರಣವ ಪೀಠದ ಮೇಲೆ ಅರವೆಂಬ ಗುರುವನ್ನು ಕೂಡಿಸಿ ದೇಹವೆಂಬ ಹಣತೆಯಲ್ಲಿ ಭಕ್ತಿ ಎಂಬ ತೈಲವ ನೆರೆದು ಜ್ಞಾನವೆಂಬ ಜ್ಯೋತಿಯು ಬೆಳಗಿ ನಿರ್ಮಲ ಭಾವದಿಂದ ಪೂಜಾ ಮಾಡ್ಕೋಬೇಕ್ರಪ್ಪ, ಪೂಜಾ ಮಾಡ್ಕೋಬೇಕು. ತಪ್ಪಾಯ್ತಪ್ಪವ್ರೆ, ತಿಳಿದೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಆಕೆಗೆ ಆರಾಮಿಲ್ಲೇನೋ ಅನ್ನಿಸ್ತದ. ಇವತ್ತ ಅವಳನ್ನು ನೋಡಲು ನಾನು ಹೋಗಬೇಕು. ಸ್ಥೂಲ ದೇಹದಿಂದ ಹೋಗುವ ಬದಲು ಸೂಕ್ಷ್ಮ ದೇಹದಾರಿಯಾಗಿ ಹೋಗಿ ಬರೋದು ಸರಿ. ಜೋಗುರಿ, ಜೋಗುರಿ, ಜೀವನದಾಗ ನನ್ನನ್ನು ಕಟ್ಕೊಂಡು ಬಹಳ ದಣಿದಿದ್ದೆ. ನಾನು ಈ ರೂಢದಿಂದ ಆರೂಢನಾಗಲು ನನ್ನ ಒಡನಾಡಿಯಾಗಿ ನೀನು ಮಾಡಿದ ಸೇವೆ ಬಹಳ ದೊಡ್ಡದು ಜೋಗುರಿ. ಪಂಚಭೂತಗಳಿಂದ ಬಂದ ಈ ಶರೀರ ಮತ್ತೆ ಪಂಚಭೂತಗಳಲ್ಲಿ ಲೀನ ಆಗಲೇಬೇಕು, ಇದು ಸೃಷ್ಟಿ ನಿಯಮ. ನಿನಗೀಗ ಈ ಭೌತಿಕ ಶರೀರ ಬಿಟ್ಟು ಜ್ಯೋತಿಯಾಗಿ ಬೆಳಗೋ ಕಾಲ ಕೂಡಿ ಬಂದದ. ಯತ್ರ ರಾಮಃ ತತ್ರ ಯೋಧ್ಯೇ ಎಂದು ಬದುಕಿ ತೋರಿದೆ. ನೀನು ಮುತ್ತೈದೆಯಾಗಿ ಆತ್ಮರೂಪಿ ಪರಮಾತ್ಮನಲ್ಲಿ ಸೇರಿ ನನ್ನನ್ನು ಕೂಡಿಕೊಂಡಿರು, ನನ್ನನ್ನು ಕೂಡಿಕೊಂಡಿರು ಜೋಗುರಿ. ಅಬ್ಬೇ ತುಮಕೂರಿನ ದಿವ್ಯಕ್ಷೇತ್ರದಲ್ಲಿ
ನನ್ನ ಎಡಭಾಗದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುವೆ. ಅಲ್ಲಿ ನೀನು ಬಂದು ನೆಲೆಸು. ನಾನು ನೀನು ಮನುಕುಲಕ್ಕೇ ತಂದೆ ತಾಯಿಯಾಗಿರೋಣ. ನೀನಿನ್ನು ಮುಕ್ತಳಾಗು ಜೋಗೂರಿ, ಮುಕ್ತಳಾಗು. ನಿಮ್ಮ ಪಾದ ಧೂಳಿನ ಸ್ಪರ್ಶದಿಂದ ನಾನು ಮುಕ್ತಳಾಗಿ ಮುತ್ತೈದೆಯಾಗಿ ನಿಮ್ಮಲ್ಲಿ ಒಂದಾಗಿರ್ತೀನಿ ಸ್ವಾಮಿ, ನಿಮ್ಮಲ್ಲಿ ಒಂದಾಗಿರ್ತೀನಿ. ಇನ್ನು ನನ್ನ ಯಾರು ಸ್ಮರಿಸ್ತಾರೋ, ನನ್ನ ಯಾರು ನೆನೀತಾರೋ, ಅವ್ರಿಗೂ ಕೂಡ ನನ್ನ ಹಾಗೆ ಅವರೆಲ್ಲರಿಗೂ ಮುತ್ತೈದೆ ಭಾಗ್ಯ ಸಿಗಲಿ, ಮುತ್ತೈದೆ ಭಾಗ್ಯ ಸಿಗಲಿ. ಓಂ ನಮ ಶಿವ, ಓಂ ನಮ ಶಿವ. ಗುರು ವಿಶ್ವರಾಧ್ಯ, ಪ್ರಭು ವಿಶ್ವರಾಧ್ಯ, ಗುರು ವಿಶ್ವರಾಧ್ಯ. ಅಪೋರ, ಏನಾಯ್ತು? ಶಾಖಾಪುರದಾಗ ಜೋಗೂರಿ ಶಿವನ್ ಪಾದ ಸೇರಾಳ. ಪಂಜರದೊಳಗಿನ ಗಿಣಿ ಹಾರಿ ಹೋದ ಮೇಲೆ ಪಂಜರಕ್ಕಿಲ್ಲ ಕಿಮ್ಮತ್ತು. ಸಕ್ರಿಯ, ನನಗೂ ಸಮಾಧಿ ಸಿದ್ಧ ಮಾಡು. ಅಪ್ಪರ ಬೇಡಪ್ಪರ, ಬೇಡಪ್ಪರ. ಸಕ್ರಿಯ, ನನಗೂ ಶಿವನಾಜ್ಞೆ ಆಗ್ಯಾದ. ನಾ ಬಂದ ಕಾರ್ಯ ಮುಗೀತಲೇ ಮುಗೀತು. ಆರಂಭ ಆದದ್ದು ಅಂತ್ಯ ಆಗಲೇಬೇಕು. ಹುಟ್ಟಿದ ಮ್ಯಾಲೆ ಸಾಯ್ಲೇಬೇಕು. ಹುಟ್ಟು ಸಾವು ಮುಖ್ಯ ಅಲ್ಲಲೇ, ಮುಖ್ಯ ಅಲ್ಲ. ಇವೆರಡರ ನಡುವಿನ ಬದುಕು ಬಹಳ ಮುಖ್ಯ. ಈ ದೇಹದ ಅವಗುಣವನ್ನು ಅಳಿದು ಗಂಭೀರ ಘನವಂತನಾಗಿ ಅಗಾಧ ಅನುಭವ ನಂಬಿದ ನಿಜದಲ್ಲಿರಬೇಕು. ಆ ಪರಶಿವನ ಒಲುಮೆಯಿಂದ ಅಂತರಂಗದಲ್ಲಿ ಪರಮಸುಖವನ್ನು ಅನುಭವಿಸಬೇಕು. ನಾನು ಎಂಬ ಅಹಂಕಾರವನ್ನು ತೊರೆದು ಮನುಷ್ಯತ್ವದಿಂದ ಬಾಳಿ ಅನುಪಮ ಮಹಾಂತನ ಘನವನ್ನು ಅರಿತಾಗಲೇ ಜನ್ಮ ಸಾರ್ಥಕ ಆಗ್ತದಲ್ಲೇ, ಜನ್ಮ ಸಾರ್ಥಕ ಆಗ್ತದ. ಮೊದಲು ನನ್ನ ಸಮಾಧಿ ತಯಾರು ಮಾಡು. ತಯಾರು ಮಾಡು, ಮಾಡು, ಮಾಡು. ನಿಂತ್ಕೊಳ್ಳಿ. ಏನ್ರಪ್ಪ ಅಷ್ಟಸಿದ್ಧಿಗಳೇ, ಯಾಕೆ ನನ್ನಿಂದ ಹೊರಗೆ ಬಂದ್ರಿ? ನೀವು ಸಮಾಧಿಯಾಗಲು ನಿರ್ಧರಿಸಿದ ಮೇಲೆ ಅಲ್ಲಿದ್ದು ನಾವು ಮಾಡುವುದಾದರೂ ಏನು? ಅದಕ್ಕೆ ಹೊರ ಬಂದೆವು. ಅಪ್ರತಿಮ ಯೋಗಸಿದ್ಧಿ ಸಾಧಕರಾದ ಗುರುವೇ, ನಿಮ್ಮಲ್ಲಿ ನಮ್ಮದೊಂದು ಪ್ರಾರ್ಥನೆ. ನಿಮ್ಮ ಯೋಗಸಿದ್ಧಿಗೆ ಶಿರಬಾಗಿ ನಿಮ್ಮಲ್ಲಿ ಸೇರಿ ನಾವು ಕಾರ್ಯನಿರ್ವಹಿಸುತ್ತಿದ್ದೆವು. ಇನ್ನು ನೀವು ನಮ್ಮಿಂದ ಏನು ಕೆಲಸ ಆಗಬೇಕು ಮಾಡಿಸಿಕೊಂಡು ಬಿಡುಗಡೆ ಕೊಟ್ಟರೆ ನಾವಿನ್ನೂ ಹೊರಡುತ್ತೇವೆ. ಅದು ಹೇಗೆ ಸಾಧ್ಯ? ನನ್ನ ಗುರು ಮತ್ತು ಆದಿಶಕ್ತಿಯ ಆಜ್ಞೆಯಂತೆ ನೀವೆಲ್ಲ ನನ್ನನ್ನು ಆಶ್ರಯಿಸಿಕೊಂಡಿದ್ದೀರಿ. ಈಗ ನಾನು ನಿಮ್ಮನ್ನು ಬಿಡುವುದಿಲ್ಲ. ನಾನು ದೇಹಧಾರಿಯಾಗಿದ್ದಾಗ ನನ್ನನ್ನು ಅನುಸರಿಸಿದಂತೆ ನಾನು ಮುಕ್ತಿ ಹೊಂದಿದ ಮೇಲೂ ನೀವೆಲ್ಲ ಇಲ್ಲೇ ಇದ್ದು ನನ್ನನ್ನು ಅರಸಿ ಬರುವ ಭಕ್ತರನ್ನು ಕರುಣಿಸಿ ಕಾಪಾಡಬೇಕು, ಕರುಣಿಸಿ ಕಾಪಾಡಬೇಕು. ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ನೀವು ಇಲ್ಲೇ ಈ ಮುಕ್ತಿಧಾಮದಲ್ಲೇ ನೆಲೆಸಬೇಕು. ಇದು ನನ್ನ ಆಜ್ಞೆ. ನಿಮ್ಮ ಆಜ್ಞೆಯಂತೆ ನಿಮ್ಮ ನಂತರ ಈ ಸಿದ್ಧಿಕಟ್ಟೆಯ ಮೇಲೆ ಕುಳಿತುಕೊಳ್ಳುವ ಗುರುಗಳಿಗೂ ನೀವೆಂದೇ ತಿಳಿದು ಸೇವೆ ಮಾಡುತ್ತೇವೆ. ಇದು ಸತ್ಯ.
ಗುರುದೇವ. ಏ ವಿರೂಪಾಕ್ಷಿ, ಎಂತ ಕೆಲಸ ಬಂದ್ಬಿಟ್ಟಿಯ ಮಗನ ಮೂರ್ಖ. ನಿರ್ವಿಕಲ್ಪ ಸಮಾಧಿ ಹೊಂದಬೇಕು ಅಂತ ಮಾಡಿದ್ನಲ್ಲೇ, ಅದಕ್ಕೆ ನಿನ್ ಭಂಗ ತಂದ್ಬಿಟ್ಟೆ. ನನ್ನ 70 ವರ್ಷಗಳ ಒಪ್ಪ ಓರಣದ ಆಧ್ಯಾತ್ಮಿಕ ನಿಲುವಿಗೆ ಭಂಗ ತಂದ್ಬಿಟ್ಟೆ. ಆಗ ಮೂರ್ಖ, ನನ್ನ ಉದ್ದೇಶನೇ ಬೇರೆ ಇತ್ತು. ನಾನು ಬರೀ ಸತ್ತ ಸಮಾಧಿ ಆಗ್ಬಾರ್ದಲ್ಲೇ. ಯಾರು ನನ್ನನ್ನು ನಂಬಿ ಭಕ್ತಿಯಿಂದ ಭಜಿಸುತ್ತಾ ಬಂದು ನನ್ನ ಗದ್ದುಗೆ ಎದುರು ನಿಂತು ಮುತ್ಯ ಅಂತ ಕರೀತಾರೋ ಅವರಿಗೆಲ್ಲ ಓ ಅನ್ನಬೇಕು ಅಂತ ಮಾಡಿದ್ದೆ. ಅದನ್ನೆಲ್ಲ ಕೆಡಿಸ್ಬಿಟ್ಟೆ, ಆ ಸಮಯ ತಪ್ಪಿಸ್ಬಿಟ್ಟೆ. ಆದರೆ ಮುಂದೆ ಈ ದೇಹದಿಂದ ಬಿಡುಗಡೆ ಹೊಂದಿದ ಮೇಲೆ ನನ್ನಲ್ಲಿದ್ದ ನನ್ನಯ ಶಕ್ತಿ, ನನ್ನ ಜೀವಾತ್ಮ ಪರಮಾತ್ಮ ಸೇರಿಕೊಂಡು ಈ ಸ್ಥೂಲ ದೇಹವನ್ನು ತೊರೆದು ಸೂಕ್ಷ್ಮ ಶರೀರವಾಗಿ ಈ ಜಗತ್ತು ಇರುವವರೆಗೂ, ಸೂರ್ಯ ಚಂದ್ರ ತಾರೆಗಳು ಇರುವವರೆಗೂ ಈ ಕ್ಷೇತ್ರದಲ್ಲಿ ಸದಾ ಜಾಗೃತಾವಸ್ಥೆಯಲ್ಲಿದ್ದುಕೊಂಡು ಭಕ್ತರ ಪಾಲಿನ ಕಲ್ಪವೃಕ್ಷ ಕಾಮಧೇನುವಾಗಿ ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಿರುತ್ತೇನೆ. ನಿನ್ನಿಂದಾಗಿ ನಾ ಮುಂದಿನ ಶಿವರಾತ್ರಿವರೆಗೂ ಶಾಲಿವಾಹನ ಶಕ 1879 ಜಯನಾಮ ಸಂವತ್ಸರದ ಫಾಲ್ಗುಣ ಶುದ್ಧ ಪಂಚಮಿವರೆಗೂ ಕಾಯಬೇಕಾಯ್ತು. ನನ್ನಿಂದ ಮಹಾಪರಾಧವಾಯಿತು. ಮುತ್ಯಾವ್ರ ದರ್ಶನ ನಮಗ್ ಯಾವಾಗ ಸಿಗುತ್ತೋ ಏನೋ. ಅಪ್ಪ ಅವ್ರನ್ನ ನೋಡೋಂಗಾಗದ. ಹೆಂಗ್ ನೋಡೋದು? ಈಗ ಅಪ್ಪವ್ರು ಗವಿಯಾಗಿರ್ತಾರಂತಪ್ಪ. ಯಾವಾಗ ಹೊರಗ್ ಬರ್ತಾರೋ, ಯಾವಾಗ ಒಳಗೋಗ್ತಾರೋ ಒಂದೂ ಗೊತ್ತಾಗೋದಿಲ್ಲಪ್ಪ. ಅಪ್ಪ ವಿಶ್ವಾರಾಧ್ಯ ತಂದೆ, ನಿನ್ನ ದರ್ಶನ ನಮ್ ಜೀವನದಾಗಿತ್ತು. ನಮ್ ಸೇವೆ ಸ್ವೀಕರಿಸಿ ನಮ್ಮನ್ನ ಧನ್ಯನನ್ನಾಗಿ ಮಾಡೋ ತಂದೆ, ಧನ್ಯನನ್ನಾಗಿ ಮಾಡು. ಬಂದು ಬಿಟ್ಟೆ ಮಕ್ಕಳ. ಅಪ್ಪೋರ, ಅಬ್ಬೆ ತುಮಕೂರ್ನಲ್ಲಿರ್ಬೇಕಾ ನೀವು? ಇಲ್ಲಿ ಹ್ಯಾಂಗ್ ಬಂದ್ರಪ್ಪ? ನೀವೆಲ್ಲ ಭಕ್ತಿಯಿಂದ ಕರೆದ್ರಲ್ಲ, ಅದಕ್ಕ ಬಂದೀನಿ. ಯಾವ ಯಾವ ಕೆಲ್ಸಕ್ಕೆ ಹ್ಯಾಂಗ್ ಬರ್ಬೇಕು ನಂಗೆ ಗೊತ್ತದ. ಈ ಬಂಡಿಯಾಗ ನನ್ನನ್ನು ಕುಂದಿರ್ಸಿ ನನ್ನನ್ನು ಅಬ್ಬೆ ತುಮಕೂರ್ ತನಕ ಹೇಳ್ಕೊಂಡು ನಡೀರಿ. ಸಿದ್ಧಿಪುರುಷ ವಿಶ್ವಾರಾಧ್ಯ ಮಹಾರಾಜ್ ಕೀ ಜೈ. ವೈರಾಗ್ಯ ಮೂರ್ತಿ ವಿಶ್ವಾರಾಧ್ಯ ಮಹಾರಾಜ್ ಕೀ ಜೈ. ವಿಶ್ವಜ್ಯೋತಿ ವಿಶ್ವಾರಾಧ್ಯ ಮಹಾರಾಜ್ ಕೀ ಜೈ. ನಡೀರ್ಲೆ ಜಲ್ದಿ ಜಲ್ದಿ. ಆರುಣ ಜ್ಯೋತಿ ವಿಶ್ವಾರಾಧ್ಯ ಮಹಾರಾಜ್ ಕೀ ಜೈ. ಶಿವಸ್ವರೂಪಿ ವಿಶ್ವಾರಾಧ್ಯ ಮಹಾರಾಜ್ ಎಳೀರ್ಲೆ. ವಿಶ್ವಾರಾಧ್ಯ ಮಹಾರಾಜ್ ವಿಶ್ವಾರಾಧ್ಯ ಮಹಾರಾಜ್ ಎಳೀರ್ಲೆ. ಈ ಗಾಡಿ ಓಡಾಡಿ ಜಾಗದಾಗ ಮುಂದೆ ರಥೋತ್ಸವ ಆಗತ್ಲಿ, ದೊಡ್ಡ ಜಾತ್ರೆ ನಡೆಯತ್ತೆ. ಜನನೋ ಜನ, ಜನನೋ ಜನ, ಎಳಿರ್ಲಿ ಎಳಿರಿ. ಪವಾಡ ಪುರುಷ ವಿಶ್ವಾರಾಧ್ಯ ಮಹಾರಾಜ್ ಕೀ ಜೈ. ಓ ನಾಮ ಕಲಿರೋ ನಾನೆಂಬದಳಿರೋ, ಓ ನಾಮ ಕಲಿರೋ ಕಲಿರೋ. ಪಂಡಿತ ಶ್ರೇಷ್ಠರಾದ ವಿಶ್ವಾರಾಧ್ಯ ಅಣ್ಣನವರಿಗೆ ಶರಣು. ಅವನದು ಸಂಸಾರದ ವ್ಯಾಮೋಹ, ನನ್ನದು ಶಿವನ ವ್ಯಾಮೋಹ. ಶಿವನ ವ್ಯಾಮೋಹ, ಅವನು ಈ ರೂಢ, ನಾನು ಆರೂಢ. ಆರೂಢ ಬಾರ್ಲಲ್ಲೇ ಚಂದ್ರ. ಇವನಪ್ಪ ನಾನು, ನನ್ನಪ್ಪ ಈತ. ಏನೋ ನನ್ನಪ್ಪ, ನಿನ ಕಾಲು ವಿಪರೀತ ಭಾವಾಗಿ ಕೀಮು ರಕ್ತ ಸೋರ್ಲಕ್ಕತ್ತದೆ. ನನ್ನ ಕಣ್ಣಿಂದ ನೋಡಕ್ಕಾಗ್ತಿಲ್ಲ ನನ್ನಪ್ಪ. ಈ ನೋವು ನಾನು ಹೆಂಗ್ ತಡ್ಕೊಂಡಿದ್ಯೋ ನನ್ನ ಗುರುವೇ. ಸಕ್ರಿಯಾ, ಇದು ಯಾಕೆ ಹೆಣ್ಮಕ್ಳ ತರ ಕಣ್ಣೀರಾಕ್ತಿ? ಈ ರೋಗ ಬಂದಿದ್ರೆ ಊರ್ ಮಂದಿ ಎಲ್ಲ ಸರ್ವನಾಶ ಆಗೋಗ್ಬಿಡ್ತಿದ್ರು. ಅದನ್ನ ತಡೆದಿದ್ದಕ್ಕೆ 3 ದಿನದಲ್ಲಿ ಹೋಗ್ತೀನಿ, ನಿನ್ನ ಶರೀರದಾಗ ಜಾಗ ಕೊಡು ಜಾಗ ಕೊಡು ಅಂತ ಪೀಡಿಸ್ತಿತ್ತು. ಅದಕ್ಕೆ ಕೊಟ್ಟೀನಿ. ಅದು ನನಗೇನು ಮಾಡೋದಿಲ್ಲ ಸಕ್ರಿಯ. ಊರ್ ಮಂದಿ ಚೆಂದಾಗಿರ್ಬೇಕೋ ಬೇಡವೋ, ಅದಕ್ಕೆ ಜಾಗ ಕೊಟ್ಟೀನಿ. ಅದ್ರ ಪಾಡ್ಗೆ ಅದಿರತ್ತೆ, 3 ದಿನ ಆದ್ಮೇಲೆ ತಾನಾಗಿ ಹೋಗತ್ತೆ. ಲೇ ಸಕ್ರಿಯ, ಶಿವರಾತ್ರಿ ಬರ್ತದಲ್ಲಿ ಇಚ್ಛಾ ಮರಣ ಸ್ವೀಕಾರ ಮಾಡಬೇಕು. ಎಲ್ಲ ಭಕ್ತರನ್ನ ಅಬ್ಬೆ ತುಮಕೂರು ಕರೆಸ್ಬಿಡು. Thank you.
ಮಾಡ್ರೋ ಮಕ್ಕಳ, ಮುಂದಿನ ದಿನಗಳು ಬಹಳ ಕೆಟ್ಟದಾಗಿರ್ತವೆ. ಕಲಿಪುರುಷ ಜನರನ್ನ ಕೆಡಿಸಿಬಿಡ್ತಾನ. ಮನುಷ್ಯರು ದುಷ್ಟ ದುರಾಚಾರಿಗಳಾಗಿ ಪಾಪಿಗಳಾಗ್ತಾರ, ಪಾಪಿಗಳಾಗ್ತಾರ. ನನ್ನ ವಂಶದಲ್ಲಿ ಹುಟ್ಟಿ ಬೆಳೆದ ಕುಡಿಯೊಂದು ಈ ಕ್ಷೇತ್ರದಲ್ಲಿ ಭಕ್ತರನ್ನು ಉದ್ಧರಿಸ್ತಾನೆ. ಯಾದಗಿರಿ ಅಬ್ಬೆ ತುಮಕೂರು ಒಂದಾಗಿ ಬೆಳೆಯುತ್ತೆ. ನನ್ನ ಮಠ ಸುಂದರ ದೇವಾಲಯ ಆಗ್ತದ. ನನ್ನ ಪ್ರಸಾದವನ್ನು ಉಂಡ ಭಕ್ತರು ಒಂದು ದಿನ ಭೀಮಾ ನದಿಯಾಗ ಕೈ ತೊಳಿತಾರ. ನಾ ಕುಳಿತ ಸಿದ್ಧಿ ಕಟ್ಟೆ ಬೇಡಿದ್ದನ್ನು ಕೊಡುವ ಕಲ್ಪವೃಕ್ಷ ಆಗ್ತದ. ನನ್ನ ಪ್ರಸಾದ ಮಂದಿರದ ಧುನಿ ಬೂದಿ ಬಹುರೋಗ ಕಳೆವ ಶಿವಭಸ್ಮ ಆಗ್ತದ. ತಂದೆ, ಅಳ್ಬೆ ಆಡ್ರ ಮಕ್ಕಳ, ಅಳ್ಬೆ ಆಡ್ರಿ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುದಿಲ್ಲ. ಅಪ್ಪನವರು ಎರಡು ಮೂರು ದಿವಸದಿಂದ ಊಟ ತಿಂಡಿ ಎಲ್ಲ ಬಿಟ್ಬಿಟ್ರು. ಆ ನಮ್ಮಪ್ಪ ಶಿವ ಅಪ್ಪವ್ರನ್ನ ಕರೆಸ್ಕೊಂಡ್ಬಿಟ್ಟ. ಅಪ್ಪವರು ಶಿವೈಕ್ಯ ಆಗ್ಬಿಟ್ರು. ಗುರು ವಿಶ್ವಾರಾಧ್ಯ, ಪ್ರಭು ವಿಶ್ವಾರಾಧ್ಯ, ಹರ ವಿಶ್ವಾರಾಧ್ಯ, ಹರಿ ವಿಶ್ವಾರಾಧ್ಯ. ಬಂಧಿಸಿದ ಕೀಲಿ ತಂತಾನೆ ತೆಗೆಯಿಸಿದ, ಬರಡುವ ಕಳು ಹಿಂಡಿ ಮಗುವ ಬದುಕಿಸಿದ. ಬಾಂಬೆ ಪಟ್ಟಣದಿ ಸಮುದ್ರದಲ್ಲಿ ಮುಳುಗಿದ, ಮುಮ್ಮಾದೇವಿ ಮಮತೆಯ ಹಾಲನ್ನು ಕುಡಿದ. ಸಕ್ರ ಪಗುಲಿದ ಅಬ್ಬೆ ತುಮಕೂರಿಗೆ ಬಂದ, ಜ್ಞಾನ ಸಮಾಧಿಯಲ್ಲಿ ಲಿಂಗವಾಗಿ ನೆಲೆದ. ಶಿವ 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 ಶಂಭೋ ವಿಶ್ವಾರಾಧ್ಯರು, ಹರ 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 ಶಂಭೋ ವಿಶ್ವಾರಾಧ್ಯರು, ವಿಶ್ವಾರಾಧ್ಯರು, ವಿಶ್ವಾರಾಧ್ಯರು.